ಕೇಳ್ತಿದ್ದೀರಾ ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಶುಭೋದಯ ಮತ್ತು ತತಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಷ್ಟು ಬಾರಿ ಮೊರೆ ಇರಲಿ ದೇವದೇವ, ಕಷ್ಟಗಳ ನೀಗಿಸುವ ಮಹಾದೇವ. ಆ ಭಗವಂತನಲ್ಲಿ ನಾವು ಎಷ್ಟು ಮೊರೆ ಇಡ್ತೀವೋ ಅಷ್ಟು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾನಂತೆ. ಆದರೆ ಯಾವ ರೀತಿಯಾಗಿ ನಾವು ಆ ಭಗವಂತನನ್ನು ಮೊರೆ ಇಡಬೇಕು, ಯಾವ ರೀತಿ ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕು, ನಮ್ಮ ಮನೆಯಲ್ಲಿ ಯಾವ ರೀತಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರಬೇಕಂದ್ರೆ ಏನೆಲ್ಲ ಮಾಡಬೇಕು, ಈ ಎಲ್ಲ ಮಾಹಿತಿಗಳನ್ನು ಪ್ರತಿದಿನ ಪ್ರತಿ ಸಂಚಿಕೆಯಲ್ಲಿ ಒಂದೊಂದು ಸಂಚಿಕೆಯಲ್ಲಿ ಒಂದೊಂದು ವಿಶೇಷವಾದ ಮಾಹಿತಿಗಳನ್ನು ನೀಡ್ತಲೇ ಬರ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ಆಧ್ಯಾತ್ಮಿಕ ಚಿಂತಕರು, ವಾಸ್ತು ತಜ್ಞರು ಆಗಿರುವಂತಹ ಶ್ರೀಯುತ ಕವಿಯಾಡಿ ಜಯರಾಮ್ ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಮಗಾಗಿ ಯಾವ ವಿಷಯವನ್ನ ಹೊತ್ತು ತಂದಿದ್ದಾರೆ ನೋಡೋಣ. ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃತಜ್ಞತೆಗಳು. ಗುರುಗಳೇ, ಪ್ರತಿದಿನ ನೀವು ಹೇಳುವಂತ ಒಂದೊಂದು ವಿಷಯವು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸರಿದಾರಿಗೆ ತಗೊಂಡು ಹೋಗುವಂತಹ ವಿಷಯವೇ ಆಗಿರುತ್ತೆ. ಅದರಿಂದ ಎಷ್ಟೋ ನಮಗೆ ಜೀವನ ಸುಧಾರಿಸಿದೆ, ಎಷ್ಟೋ ಹೊಸ ವಿಷಯಗಳನ್ನ ಕಲ್ತಿದ್ದೀವಿ. ನಿಜವಾಗಿಯೂ ಪ್ರತಿದಿನ ತುಂಬಾ ಕುತೂಹಲ ಆಗುತ್ತೆ ಇವತ್ತು ನಮಗಾಗಿ ಯಾವ ಒಂದು ವಿಷಯ ಕಾಯ್ತಾ ಇದೆ ಅಂತ. ನಾನು ಕೂಡ ಅದೇ ಕುತೂಹಲದಲ್ಲಿ ಕಾಯ್ತಾ ಇದ್ದೀನಿ. ಹೇಳಿ ಗುರುಗಳೇ, ಇವತ್ತೊಂದು ಪ್ರಾರ್ಥನೆಯೊಂದಿಗೆ ನಮ್ಮ ವಿಷಯವನ್ನ ಪ್ರಾರಂಭಿಸೋಣ. ಮೊದಲಿಗೆ ಯಾವ ಪ್ರಾರ್ಥನೆಯನ್ನು ಹೇಳ್ಕೊಡ್ತಿದ್ದೀರಿ? ಗುರುವಾರ ಸರ್ವೇಶ್ವರ ಕಾರಕ ವಾರವಾದದ್ದರಿಂದ ಯಾವ ದೇವರನ್ನು ನಾವು ಇವತ್ತು ಧ್ಯಾನಿಸಬಹುದು. ಜ್ಞಾನಕ್ಕೆ ಅಧಿದೇವತೆಯಾದಂತಹ ಶಾರದಾಂಬೆಯ ಧ್ಯಾನ ಮಾಡಿದರೆ ದೇವರ ಅನುಗ್ರಹ ಸಿದ್ಧಿಸಿ ನಮ್ಮ ಜ್ಞಾನ ವೃದ್ಧಿಗೆ, ದೈವಾನುಗ್ರಹ ಸಿದ್ಧಿಗೆ ಕಾರಣ ಆಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಶಾರದಾಂಬೆಯ ಧ್ಯಾನದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ದೇವಿ, ವಿದ್ಯಾ ದಾನಂಚ ದೇಹಿ ಮೇ, ಓಂ ಶಾರದಾಂಬಾಯೈ ನಮಃ. ನಮೋ ನಮಃ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಕಮಲದಲ್ಲಿ ಬಂದು ನೆಲೆಸು, ವಿದ್ಯೆಯ ಕಲಿಸು ಅಂತ ಆ ಶಾರದಾಂಬೆಯ ಧ್ಯಾನವನ್ನು ಮಾಡ್ತಾ, ಗುರುಗಳು ಹೇಳ್ಕೊಟ್ಟಿದ್ದಂಥ ಶಾರದಾಂಬೆಯ ಪ್ರಾರ್ಥನೆಯನ್ನು ಮಾಡ್ತಾ ಶಾರದಾಂಬೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸಿದ್ದೀವಿ. ಹಾಗಾದರೆ ಗುರುಗಳೇ, ಇವತ್ತು ನಮಗೆ ನೀವು ಯಾವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತು ಜುಲೈ ತಿಂಗಳ 24ನೇ ತಾರೀಕು ಗುರುವಾರ, ಜಯನಾಮ ಸಂವತ್ಸರದ ಕರ್ಕಾಟಕ ಮಾಸದ 8ನೇ ದಿನ, ಆಷಾಢ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ, ಮೃಗಶಿರ ನಿತ್ಯ ನಕ್ಷತ್ರ, ವ್ಯಾಘಾತ ನಾಮಕ ಯೋಗ, ಗರಜ ನಾಮಕ ಕರ್ಣ, ಇದಿಷ್ಟು ಇವತ್ತಿನ ಪಂಚಾಂಗ ಸಿದ್ಧಿ. ಇವತ್ತು ಗುರುವಾರ, ಸರ್ವೇಶ್ವರ ಕಾರಕ ವಾರ ಅಂತ ಹೇಳ್ತೇನೆ. ಗುರು ಸರ್ವೇಶ್ವರ ಕಾರಕ ಗ್ರಹ, ಆದ್ದರಿಂದ ಗುರುವಿನ ದಿವಸ ನಾವು ಯಾವ ದೇವರನ್ನು ವಿಶೇಷವಾಗಿ ಧ್ಯಾನಿಸಬಹುದು. ಸಾಮಾನ್ಯವಾಗಿ ಗುರುಗಳನ್ನು ಧ್ಯಾನಿಸುವುದು ಗುರುವಾರ ವಿಶೇಷ. ಗುರು ಸಾರ್ವಭೌಮರಾದಂಥ ರಾಘವೇಂದ್ರ ಯತಿಗಳನ್ನು, ನಮ್ಮ ನಮ್ಮದಾದಂಥ ಕುಲಗುರುಗಳನ್ನು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಇಂತಹ ಕುಲಗುರುಗಳನ್ನು ನಾವು ಧ್ಯಾನಿಸಬಹುದು, ಅವರನ್ನು ಪೂಜಿಸಬಹುದು. ಅಥವಾ ನಮ್ಮ ಕುಲದೇವರು ಯಾರಿದ್ದಾರೆ, ನಮ್ಮ ನಮ್ಮ ಮನೆಗೆ ಪ್ರತಿಯೊಂದು ಮನೆತನಕ್ಕೊಂದು ಕುಲದೇವರು ಅಂತ ಧರ್ಮಶಾಸ್ತ್ರ ನಿರ್ಣಯಿಸಿದೆ. ಹಾಗೆ ಕುಲದೇವರು ಅಂತ ಗೊತ್ತಿದ್ದರೆ ಆ ಕುಲದೇವರನ್ನು ಧ್ಯಾನಿಸುವುದರಿಂದಲೂ ಅವರಿಗೆ ಕುಲದೇವರ ಅನುಗ್ರಹ ಬರ್ತದೆ. ವಿದ್ಯೆಗೆ ಜ್ಞಾನಕ್ಕೆ ಕಾರಣಗಳಾದಂತಹ ದೇವಿ ಶಾರದಾಂಬೆ. ಹಾಗಾದದ್ರಿಂದ ಶಾರದಾಂಬೆಯ ಧ್ಯಾನವು ಗುರುವಾರದ ದಿವಸ ವಿಶೇಷ. ಗುರುವಾರದ ದಿವಸ ವಿದ್ಯೆಗೆ ಕಾರಣನಾಗುವ ಗಣಪತಿಯೂ ಕಾರಕನಾಗ್ತಾನೆ, ಆದ್ದರಿಂದ ಗಣಪತಿಯ ಧ್ಯಾನ ಮಾಡಬಹುದು. ಹನುಮನು ಜ್ಞಾನಕ್ಕೆ ಬುದ್ಧಿಗೆ ಕಾರಕನಂತೆ, ಹನುಮನ ಧ್ಯಾನವನ್ನು ಗುರುವಾರದ ದಿವಸ ಮಾಡಬಹುದು ನಾವು. ಹೀಗೆ ಗುರುವಾರದ ದಿವಸ ನಮಗೆ ಇಷ್ಟ ವಿಷ್ಣು, ಬ್ರಹ್ಮ, ಶಿವ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹೀಗೆ ಯಾವ ದೇವರುಗಳನ್ನು ಸಮೇತ ನಾವು ಗುರುವಾರದ ದಿವಸ ಪೂಜೆಯನ್ನು ಮಾಡಬಹುದು, ಜಪತಪಾನುಷ್ಠಾನ ಮಾಡಬಹುದು. ಹೀಗೆ ಮಾಡುವುದರಿಂದ ಗುರುವಿನ ಅನುಗ್ರಹ ಸಿದ್ಧಿಸ್ತದೆ, ಸಕಲ ದೇವರುಗಳ ಅನುಗ್ರಹ ಸಿದ್ಧಿಸ್ತದೆ, ನಮ್ಮ ಕಷ್ಟಗಳು ದೂರ ಆಗ್ತದೆ, ಇಷ್ಟ ಸಿದ್ಧಿಸ್ತದೆ. ಅದಲ್ಲದೆ ಇವತ್ತಿನ ದಿನ ವಿಶೇಷ ಪ್ರದೋಷ ಅಂತ.
ಪ್ರಭಾತ ಮತ್ತು ಪ್ರದೋಷ ಅನ್ನೋದು ಜೀವ ದಿನದಲ್ಲಿ ಎರಡು ವಿಭಾಗ ಸೂರ್ಯೋದಯಕ್ಕಿಂತ ಮೊದಲಿನ 1.5 ಗಂಟೆ ಅರ್ಥಾತ್ 3.75 ಗಂಟೆ ಅಥವಾ 6 ಗಂಟೆ ಇದು ಪ್ರಭಾತ ಕಾಲ ಸೂರ್ಯಾಸ್ತದ ನಂತರ 6 ಗಂಟೆ ಅನ್ನೋದು ಪ್ರದೋಷ ಕಾಲ ಹೀಗೆ ಸಾಮಾನ್ಯ ಕ್ರಮ ಆದರೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಚತುರ್ದಶಿ ತಿಥಿ ಅದರ ಮುಂದಿನ ದಿನದ ಸೂರ್ಯೋದಯದೊಳಗೆ ಚತುರ್ದಶಿ ತಿಥಿಯು ಬರುವ ತ್ರಯೋದಶಿ ತಿಥಿ ಇದ್ದರೆ ಅಥವಾ ಸೂರ್ಯಾಸ್ತದ ಬಳಿಕ ಚತುರ್ದಶಿ ತಿಥಿ ಬರುವಂತಹ ಕ್ರಮ ಇದ್ದರೆ ಅಂತಹ ದಿನದಲ್ಲಿ ಪ್ರದೋಷ ಅಂತ ವಿಶೇಷವಾಗಿ ಆ ದಿನವನ್ನು ಗಣಿಸ್ತಾರೆ ಇವತ್ತು ಪ್ರದೋಷ ಕಾಲ ಕಾರಣ ಮರುದಿನದ ಅರ್ಥಾತ್ ನಾಳಿನ ಸೂರ್ಯೋದಯದ ಮೊದಲಾಗಿಯೇ ಚತುರ್ದಶಿ ತಿಥಿಯು ಬರುತ್ತದೆ ಇವತ್ತು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಚತುರ್ದಶಿ ವಿದ್ದವೂ ಆಗಿರ್ತದೆ ಆದ್ದರಿಂದ ಇವತ್ತು ಪ್ರದೋಷ ಕಾಲ ಅಂತ ಸೂರ್ಯಾಸ್ತದ ಬಳಿಕ 6 ಗಳಿಗೆಯ ಕಾಲವನ್ನು ನಾವು ಪ್ರದೋಷ ಕಾಲ ಅಂತ ಸ್ವೀಕಾರ ಮಾಡುತ್ತೇವೆ ಯಾವ ದಿವಸ ಪ್ರದೋಷ ಅಂತ ನಾವು ಸ್ವೀಕಾರ ಮಾಡುವ ದಿನ ಇದೆ ಆ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಮ್ಮ ಇಷ್ಟ ದೇವರುಗಳ ಜಪ ಸಮಯ ಸಿಕ್ಕಾಗ ಮಾಡಿ ಸೂರ್ಯಾಸ್ತದ ಬಳಿಕ ನಮ್ಮ ನಮ್ಮ ವೃತ್ತಿ ನಿರತವಾದಂಥ ಕಾಯಕಗಳನ್ನೆಲ್ಲ ಮುಗಿಸಿದ ಬಳಿಕ ಸೂರ್ಯಾಸ್ತದ ಬಳಿಕ ಶುಚಿರ್ಭೂತರಾಗಿ ಶಿವನ ವಿಶೇಷ ಜಪತಪಾನುಷ್ಠಾನ ಮತ್ತು ನಮ್ಮದಂಥ ಇಷ್ಟ ಜಪತಪಾನುಷ್ಠಾನವನ್ನು ಮಾಡ್ತಾ ಶಿವನಿಗೆ ಷೋಡಶೋಪಚಾರ ಪೂಜೆ ಅಭಿಷೇಚನ ಸಹಿತವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿದರೆ ಶಿವನ ಅನುಗ್ರಹ ಸಿದ್ಧಿಸಿ ನಮಗೆ ಕಷ್ಟ ಪರಿಹಾರ ಆಗಿ ಇಷ್ಟ ಸಿದ್ಧಿಸ್ತದೆ ಆದ್ದರಿಂದ ಪ್ರದೋಷ ಪೂಜೆ ಅಂತ ಹಾಗೆ ಬೇರೆ ಬೇರೆ ನಮ್ಮದಾದಂಥ ಇಷ್ಟ ದೇವರುಗಳದಂಥ ಪೂಜೆಯನ್ನು ಪ್ರದೋಷ ಪೂಜೆ ಅಂತ ಮಾಡ್ಬೋದು ನಮ್ಮ ಯಾವ ಉಪಾಸ್ಯ ದೇವರುಗಳಿಗೂ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡಿದರೆ ಪ್ರದೋಷ ಕಾಲದ ಜಪತಪಾನುಷ್ಠಾನ ಪ್ರದೋಷ ಕಾಲದ ಪೂಜೆ ಇದು ದೇವರಿಗೆ ವಿಶೇಷವಾಗಿ ಸಲ್ಲುತ್ತದಂತೆ ಹಾಗಾದ್ದರಿಂದ ದೇವಾಲಯಗಳಲ್ಲಿ ವಿಶೇಷವಾದಂಥ ದೇವಾಲಯಗಳಲ್ಲಿ ಪ್ರದೋಷ ಪೂಜೆ ಅಂತ ಇವತ್ತು ವಿಶೇಷವಾದ ಪೂಜೆಗಳನ್ನು ಮಾಡ್ತಾರೆ ಆ ಪ್ರದೋಷ ಪೂಜೆಯ ದಿವಸ ಯಾರೇ ಭಾಗವಹಿಸಿ ಶ್ರೀದೇವರ ಪೂಜಾ ಕೈಂಕರ್ಯವನ್ನು ವೀಕ್ಷಿಸಿ ದೇವರದಂಥ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಅವರದಂಥ ದೈಹಿಕವಾದಂಥ ಅನಾರೋಗ್ಯ ಇತರೆ ಜೀವನದ ಸಮಸ್ಯೆ ಇತ್ಯಾದಿಗಳೆಲ್ಲ ಪರಿಹಾರ ಆಗ್ತದೆ ಅನ್ನೋದು ಶಾಸ್ತ್ರೀಯವಾದಂತಹ ವಚನ ಹಾಗಾದ್ದರಿಂದ ನಿಮಗೆ ಅನುಕೂಲ ಇದ್ದರೆ ನಿಮ್ಮ ಮನೆಯಲ್ಲಿಯೇ ನಿಮಗೆ ತಿಳಿದಂತೆ ನೀವು ನಿಮ್ಮದು ಕುಲ ದೇವರ ನಿಮ್ಮ ಇಷ್ಟ ದೇವರ ನಿಮ್ಮ ಗ್ರಾಮ ದೇವರ ಶಿವನ ಜಪ ತಪ ಪೂಜೆಗಳನ್ನು ಮಾಡಬಹುದು ನಿಮಗೆ ಅದು ಸಾಧ್ಯ ಇಲ್ಲ ಅಂತಂದರೆ ಸಮೀಪದಲ್ಲಿ ಈಶ್ವರ ದೇವಾಲಯ ನಿಮ್ಮ ಕುಲ ದೇವಾಲಯ ಅಥವಾ ನಿಮ್ಮ ಇಷ್ಟ ದೇವಾಲಯ ಯಾವುದೇ ದೇವರುಗಳ ದೇವಾಲಯ ಇದ್ದರೂ ಅಲ್ಲಿ ಪ್ರದೋಷ ಪೂಜೆ ಅಂತ ಆಗ್ತಾ ಇದ್ದರೆ ಆ ಪೂಜೆಯ ಹೊತ್ತಿನಲ್ಲಿ ಹೋಗಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಾಗ ಭಕ್ತಿ ಶ್ರದ್ಧೆಯಲ್ಲಿ ನಿಮ್ಮದಂಥ ದೇವರುಗಳದ್ದಂಥ ಧ್ಯಾನ ಮಾಡ್ತಾ ದೇವರದಂಥ ಅನುಗ್ರಹಕ್ಕೂ ಪಾತ್ರರಾಗಬಹುದಾದಂತಹ ಪ್ರದೋಷ ಕಾಲ ಹೀಗೆ ಪ್ರದೋಷ ಕಾಲದಲ್ಲಿ ಪ್ರತಿ ಮಾಸದಲ್ಲಿಯೂ ಪ್ರದೋಷ ಅನ್ನುವಂಥ ತಿಥಿ ಬರ್ತದೆ ಕೃಷ್ಣ ಪಕ್ಷದ ತ್ರಯೋದಶಿ ಚತುರ್ದಶಿ ವಿಧವಾದಂಥ ತಿಥಿಯ ದಿನ ಆ ಪ್ರದೋಷಗಳ ತಿಥಿಯಲ್ಲಿ ವಿಶೇಷ ಸೋಮ ಪ್ರದೋಷ ಶನಿ ಪ್ರದೋಷ ಅಂತ ವಿಶೇಷವಾದಂತಹ ಮತ್ತು ಕೆಲವು ಪ್ರಾಕಾರಗಳು ಇದ್ದಾವೆ ಅದರಲ್ಲಿ ಸೋಮವಾರದ ದಿವಸ ಕೃಷ್ಣ ಪಕ್ಷದ ತ್ರಯೋದಶಿ ವಿಧವಾದಂತಹ ಚತುರ್ದಶಿ ತಿಥಿ ಬಂದರೆ ಆವಾಗ ಸೋಮ ಪ್ರದೋಷ ಅಂತ ಆವಾಗ ಇನ್ನೂ ವಿಶೇಷ ಹಾಗೆ ಶನಿ ಪ್ರದೋಷ ಅಂತ ಶನಿವಾರದ ದಿವಸ ಈ ರೀತಿಯಾದಂಥ ಪ್ರದೋಷ ಬಂದರೆ ಅದು ವಿಶೇಷ ಇವತ್ತು ಗುರು ಪ್ರದೋಷ ಗುರುವಾರದ ದಿವಸ ಬಂದಿದೆ ಗುರುವಾರದ ಇವತ್ತಿನ ದಿವಸ ನಿಮ್ಮದ ಸೂರ್ಯಾಸ್ತದ ಬಳಿಕ 6 ಗಳಿಗೆಗಳ ಕಾಲ ಅರ್ಥಾತ್ 1 ಗಳಿಗೆ ಅಂದರೆ 24 ನಿಮಿಷ 2 ಗಳಿಗೆ ಅಂದರೆ 48 ನಿಮಿಷ ಹೀಗೆ 48 96 96 48 136 138 144 ನಿಮಿಷ 144 ನಿಮಿಷಗಳ ಕಾಲ ಅರ್ಥಾತ್ 2 ಗಂಟೆ 24 ನಿಮಿಷಗಳ ಕಾಲ ವಿಶೇಷವಾದಂಥ ಜಪತಪಾನುಷ್ಠಾನಗಳನ್ನು ಮಾಡಿದರೆ ಇವತ್ತು ದೈವಾನುಗ್ರಹ ವಿಶೇಷವಾಗಿ ಸಿದ್ಧಿಸ್ತದೆ ಇವತ್ತು ಪೂಜೆ ಪುನಸ್ಕಾರ ಮಾಡೋದ್ರಿಂದಲೂ ದೇವರ ವಿಶೇಷ ಪ್ರಯೋಜನ ಬರ್ತದೆ ಹಾಗಾದ್ದರಿಂದ ಯಾರೇ ಎಲ್ಲರೂ ಇದನ್ನು ಗಂಡಸರು ಹೆಂಗಸರು ಯಾರೂ ಮನೆಯಲ್ಲೂ ಮಾಡ್ಬೋದು ಹಾಗಾದ್ದರಿಂದ ಇವತ್ತಿನ ದಿನ ಯಾರೇ ಆದರೂ ನಿಮಗೆ ತಿಳಿದಂತೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಸೂರ್ಯಾಸ್ತದ ಬಳಿಕ 2 ಗಂಟೆ 24 ನಿಮಿಷಗಳ ಕಾಲದ ಪರ್ಯಂತ ನಿಮಗೆ ಸಮಯಾವಕಾಶ ಇದ್ದರೆ ಜಪತಪಾನುಷ್ಠಾನ ನಿಮ್ಮ ಕ್ರಮದಲ್ಲೇ ಪೂಜೆಯನ್ನು ಮಾಡ್ಬೋದು ಸಮೀಪದ ದೇವಾಲಯಕ್ಕೆ ಹೋಗಿಯೂ ದೇವರದಂಥ ಧ್ಯಾನ ಜಪತಪಾನುಷ್ಠಾನ ನೀವು ಮಾಡ್ತಾ ಪೂಜೆಯಲ್ಲಿ ಅವರು ಅಲ್ಲಿ ಮಾಡ್ತಾ ಇರುವಾಗ ನೀವು ಅಲ್ಲಿ ವೀಕ್ಷಕರಾಗಿ ದೇವರ ಧ್ಯಾನ ಮಾಡ್ತಾ ಭಾಗವಹಿಸಿ ದೇವರ ಕೃಪಾಕಟಾಕ್ಷ ವೀಕ್ಷಣೆಗೆ ಪಾತ್ರರಾಗಬಹುದು ತೀರ್ಥಪ್ರಸಾದ ಸ್ವೀಕರಿಸುವುದರಿಂದಲೂ ಪ್ರಯೋಜನ ಸಿಗುತ್ತದೆ ಈ ರೀತಿ ಮಾಡುವುದರಿಂದ ಪ್ರದೋಷ ಕಾಲದ ಪೂಜಾ ಪುನಸ್ಕಾರಗಳು ಪ್ರದೋಷ ಕಾಲದ ಧ್ಯಾನ ಮನುಷ್ಯನಿಗೆ ಪ್ರಯೋಜಕ ಸಮಸ್ಯಾ ಪರಿಹಾರಕ ದೇವತಾನುಗ್ರಹ ವೃದ್ಧಿದಾಯಕ ಆದ್ದರಿಂದ ಆ ಕಾರ್ಯಕ್ರಮ ನಾವೆಲ್ಲ ಮಾಡುವುದು ಅತ್ಯಂತ ವಿಹಿತ ಇವತ್ತು ಅಂತಹ ಶುಭ ದಿನ ಆ ರೀತಿಯ ಕಾರ್ಯಕ್ರಮ ಮಾಡಬಹುದಾಗ್ತದೆ ಪ್ರದೋಷ ಅಂದರೆ ಏನು ಯಾವ ಕಾರಣಕ್ಕಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ತಾರೆ ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಗುರುಗಳು ಆ ಪ್ರದೋಷದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಕೂಡ ಇದನ್ನು ನಮ್ಮ ಜೀವನದಲ್ಲಿ ಪಾಲಿಸ್ತಾ ನಮ್ಮ ಜೀವನಕ್ಕೆ ಮತ್ತಷ್ಟು ಹೊಸ ಬೆಳಕನ್ನು ಚೆಲ್ಲೋಣ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ ವಿರಾಮದ ನಂತರ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಶಿಫಲದ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಈಗ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ
ಒಂದು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತದಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಿದ್ದ ಹಾಗೆ ನಮ್ಮ ಜೀವನದಲ್ಲೂ ಅನೇಕ ಬದಲಾವಣೆಗಳಾಗುತ್ತೆ. ಕೆಲವು ನಮ್ಮ ಒಳತಿಗಾದರೆ ಇನ್ನ ಕೆಲವು ನಮ್ಮ ಕೇಡಿಗಾಗುತ್ತಂತೆ. ಹಾಗಾದ್ರೆ ಇವತ್ತಿನ ರಾಶಿ ಫಲದ ಪ್ರಕಾರ ಯಾರ್ಯಾರ ಭವಿಷ್ಯದಲ್ಲಿ ಏನೇನು ಕಾಯ್ತಾ ಇದೆ ಅನ್ನೋದನ್ನ ಗುರುಗಳು ಹೇಳಿ ತಿಳಿಸ್ತಾರೆ. ಮೊದಲಿಗೆ ಮೇಷ ರಾಶಿಗೆ ಇವತ್ತಿನ ದಿನ ಹೇಗಿದೆ ಅನ್ನೋದನ್ನ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಮೇಷ ರಾಶಿ, ಮೇಷ ರಾಶಿಯವರಿಗೆ ಇವತ್ತು ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡುವುದರಿಂದ ಲಾಭ ಗಳಿಸುವ ಯೋಗ. ಇವರು ಫೈನಾನ್ಷಿಯಲ್ ವ್ಯವಹಾರ ಏನೋ ಮಾಡ್ತಾ ಇದ್ದಾರೆ, ಲೇವಾದೇವಿಯ ವ್ಯವಹಾರ, ಒಂದ ಫೈನಾನ್ಸು ಅಥವಾ ಬ್ಯಾಂಕಿಂಗು ಅಥವಾ ಚೀಟಿ ವ್ಯವಹಾರ ಇತ್ಯಾದಿ ಏನೋ ಮಾಡ್ತಾ ಇದ್ರೆ ಎಚ್ಚರಿಕೆಯ ವ್ಯವಹಾರ ಮಾಡುವುದರಿಂದ ಲಾಭವನ್ನು ಗಳಿಸಿ ಖುಷಿ ಪಡುವಂಥ ಯೋಗ ಫಲಿದೆ. ಯಾವುದೇ ವ್ಯಾಪಾರ ಮಾಡ್ತಾ ಇದ್ರೂ ಅಲ್ಲಿ ಆರ್ಥಿಕ ವ್ಯವಹಾರದಲ್ಲಿ ಲಾಭ ಆಗಿ ಸಂತೋಷ ಪಡುವಂತಹ ಯೋಗ ಫಲ. ಮೇಷರಾಶಿಯವರಿಗೆ ಇವತ್ತು ಲೆಕ್ಕಾಚಾರ ಮತ್ತು ಕ್ರಮಬದ್ಧವಾದಂಥ ಹೆಜ್ಜೆ ಪ್ರಯೋಜನ ಕೊಡುತ್ತದೆ. ನೌಕರರ ಅನುಪಸ್ಥಿತಿ ಚಿಂತೆಗೆ ಕಾರಣವಾಗಲಿದೆ. ಇವತ್ತು ತುಂಬ ಕೆಲಸವನ್ನು ಹಚ್ಚಿಕೊಂಡಿದ್ದಾರೆ ಮೇಷರಾಶಿಯವರು. ಒಂದ ಅವರು ವ್ಯಾಪಾರದ ಜಾಗದಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ನೌಕರಿಯ ಜಾಗದಲ್ಲಿರಬಹುದು. ಇವತ್ತೇನೋ ಬಹಳ ಕೆಲಸಗಾರನ ಸಹಕಾರ, ತಮ್ಮದಾದಂಥ ಕೈ ಕೆಳಗಿನ ಕೆಲಸಗಾರರ ಸಹಕಾರದಿಂದ ತುಂಬ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ವ್ಯವಸ್ಥೆ, ಕೆಲವೊಮ್ಮೆ ಅಂಗಡಿಗಳಲ್ಲಿ ವಸ್ತುಗಳನ್ನೆಲ್ಲ ಒಪ್ಪವರ್ಣ ಮಾಡೋದು ಅಂತ ಒಂದು ಕ್ರಮ ಇರ್ತದೆ. ಅಥವಾ ಮನೆಯಲ್ಲಿ ತುಂಬ ಮನೆಯೇ ಒಪ್ಪವರ್ಣ ಮಾಡುವಂಥ ಕಾರ್ಯಕ್ರಮ, ಅಥವಾ ಯಾವುದು ವಿಶೇಷ ಸಮಾರಂಭ ಸದ್ಯೋ ಭವಿಷ್ಯತ್ತಿನಲ್ಲಿದೆ ಅದಕ್ಕೆ ಮನೆಯನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇರ್ತದೆ. ಅಥವಾ ವ್ಯಾಪಾರಿಕ ಜಾಗದಲ್ಲಿ ಆಯಿತು, ಆಮೇಲೆ ನೌಕರಿಯ ಜಾಗದಲ್ಲಿ ಫೈಲ್ಗಳನ್ನು ವ್ಯವಸ್ಥೆ ಮಾಡೋದು ಇತ್ಯಾದಿಗಳನ್ನೆಲ್ಲ ಒಂದು ರೀತಿ ಕಡತ ಯಜ್ಞ ಇತ್ಯಾದಿಗಳನ್ನು ಮಾಡುವಂಥದ್ದು ಏನೋ ಕಾಯಕ ಇತ್ಯಾದಿ ಅಂತ ಏನೋ ಇರ್ಬೋದು. ಹೀಗೆ ಇವತ್ತು ಅಂತಹ ಕೆಲಸ ಅಂತ ಇವತ್ತು ಇವರು ಹಮ್ಮಿಕೊಂಡಿದ್ದಾರೆ. ಆಯಕಟ್ಟಿನ ಕರೆಕ್ಟಾಗಿ ಕೆಲಸ ಮಾಡಬೇಕಾದ ನೌಕರ ಇವತ್ತು ನಾಪತ್ತೆ. ಹಾಗಾದ್ರಿಂದ ಇವರ ಇಡೀ ಯೋಜನೆ ತಲೆ ಕೆಳಗಾಗಿ ಚಿಂತೆಯನ್ನು ಅನುಭವಿಸುವ ಯೋಗ ಫಲ ಮೇಷರಾಶಿಯವರಿಗಿದೆ. ಈ ರೀತಿಯದಾದಂತಹ ಅವರದಂಥ ಯೋಜನೆ ತಲೆ ಕೆಳಗಾಗುವಂಥ ಕೆಲಸಗಾರನ ಅನುಪಸ್ಥಿತಿಯ ಯಾವ ಸಮಸ್ಯೆ ಬಂದಿತು ಆ ಸಮಸ್ಯೆ ಪರಿಹಾರಕ್ಕೆ ವೆಂಕಟೇಶನ ಸ್ತೋತ್ರ ಮಂತ್ರವನ್ನು ಜಪಿಸುವುದು. ಕಲ್ಯಾಣಾದ್ ಬುಧಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬ ವೆಂಕಟೇಶನ ಮಂತ್ರವನ್ನು ಜಪಿಸುವುದು, ಅಥವಾ ಓಂ ವೆಂಕಟೇಶಾಯ ನಮಃ ಅಥವಾ ಓಂ ವೆಂಕಟೇಶ್ವರಾಯ ನಮಃ ಎನ್ನುವಂಥ ವೆಂಕಟೇಶನ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಕಷ್ಟ ಪರಿಹಾರ, ಇಷ್ಟ ಸಿದ್ಧಿಸಿ, ಮನಃಶಾಂತಿ ಸಿದ್ಧಿಸ್ತದೆ ಇವತ್ತು ಮೇಷರಾಶಿಯವರಿಗೆ. ವೆಂಕಟೇಶ್ವರನ ಧ್ಯಾನವನ್ನ ಮಾಡೋದ್ರಿಂದ ನಿಮಗೆ ಬರಬಹುದಾದಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ವೆಂಕಟೇಶ್ವರನ ಅನುಗ್ರಹವನ್ನ ನೀವು ಪಡಿಬೇಕು ಅನ್ನೋ ಮಾತನ್ನ ಹೇಳ್ತಾ ಈಗ ಮುಂದಿನದು ವೃಷಭ ರಾಶಿಯ ಬಗ್ಗೆ ತಿಳ್ಕೊಳ್ಬೇಕು. ವೃಷಭ ರಾಶಿಯ ಬಗ್ಗೆ ಆತ್ಮೀಯನ ಸಲಹೆ ಕಷ್ಟವನ್ನು ಕಷ್ಟದಿಂದ ಪಾರು ಮಾಡಲಿದೆ. ಯಾವುದೋ ಒಂದು ಗುರುತರವಾದಂಥ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಇವರು. ಇವರಿಗಂತೂ ಆ ಸಮಸ್ಯೆಗೆ ಉತ್ತರ ಸಿಗ್ತಾ ಇಲ್ಲ, ಏನು ಮಾಡಿದರೂ ಗೊತ್ತಾಗ್ತಾ ಇಲ್ಲ. ಆರ್ಥಿಕ ತಾಪತ್ರಯ ಇರ್ಬೋದು ಅಥವಾ ಸಂಬಂಧಗಳ ಕಿರಿಕಿರಿ ಇರ್ಬೋದು, ಪ್ರಯತ್ನಗಳ ವಿಘ್ನ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಯಾವುದೋ ಒಂದು ರೀತಿಯ ಸಮಸ್ಯೆ ಕಿರಿಕಿರಿ ಇದ್ದು ಏನು ಮಾಡಬೇಕು ಅಂತ ಇವರಿಗೆ ಗೊತ್ತಿಲ್ಲದೇ ಇದ್ದಾಗ ಅನುಭವಿಯಾದಂತಹ ಆತ್ಮೀಯ ಬಂಧು ಇರ್ಬೋದು, ಮಿತ್ರ ಇರ್ಬೋದು, ಹಿರಿಯರಿರ್ಬೋದು, ಯಾರು ಹೀಗೆ ಮಾಡಿ ಇದಕ್ಕೆ ಸಮಸ್ಯೆಗೆ ಇದು ನನಗೆ ತಿಳಿದ ಮಟ್ಟಿಗೆ ಇಂಥದ್ದು ನನಗೂ ಬಂದಿತ್ತು ಸಮಸ್ಯೆ, ನಾನು ಹೀಗೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿದ್ದೆ ನೀವು ಆ ರೀತಿಯ ಪ್ರಯತ್ನ ಮಾಡಿದರೆ ಖಂಡಿತ ಇದು ನಿಮ್ಮ ಸಮಸ್ಯೆ ಬಗೆಹರಿದಿತ್ತು, ಈ ಪ್ರಯತ್ನ ಮಾಡಿ ಅಂತ ಹೇಳಿದ್ರಿಂದ ಆ ತರಹದ ಪ್ರಯತ್ನ ಮಾಡಿ ಇವರ ಕಷ್ಟವನ್ನು ಪಾರು ಮಾಡಿಕೊಂಡು ನೆಮ್ಮದಿಯನ್ನು ಅನುಭವಿಸುವ ಯೋಗ ಫಲ ಇವತ್ತು ವೃಷಭ ರಾಶಿಯವರಿಗಿದೆ. ನಿರಾಸೆಯ ಮಾತುಗಳನ್ನಾಡಿ ಬೇರೆಯವರಿಗೆ ಬೇಸರವನ್ನುಂಟು ಮಾಡುವಿರಿ. ಕೆಲವರು ಪೆಸಿಮಿಸ್ಟು ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ, ನಿರಾಶಾವಾದಿಗಳು, ಅವರು ಯಾವಾಗಲೂ ಆಶಾವಾದ ಮಾತನಾಡೋದೇ ಇಲ್ಲ. ಇವತ್ತಿನ ಮಟ್ಟಿಗೆ ವೃಷಭ ರಾಶಿಯವರು ಆ ಸಾಲಿಗೆ ಸೇರಿಬಿಡ್ತಾರೆ. ಎಂಥದ್ದು ಮಾರೇ, ಯಾವ ಕೆಲಸ ಮಾಡಿದರೂ ಕೈಗೂಡುವುದಿಲ್ಲ, ಎಂಥದಿಲ್ಲ, ಇವತ್ತು ಎಂಥದ್ದು ಮಾಡೋದಿಲ್ಲ ಅಂತ ನಿರ್ಣಯ ಮಾಡಿಬಿಟ್ಟಿದ್ದೇನೆ. ಸುಮ್ಮನೆ ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಆಗೋದಿಲ್ಲ, ಹೋಗೋದಿಲ್ಲ, ಹೀಗೆ ಬೇಸರ ಮಾತಾಡಿಕೊಂಡು ಯಾವ ಕೆಲಸ ಕಾರ್ಯದಲ್ಲಿ ತೊಡಗುವುದಕ್ಕೆ ನಿರಾಶೆಯನ್ನು ತೋರಿಸ್ತಾರೆ. ಅಥವಾ ಇನ್ನೊಬ್ಬರು, ನೀವು ಸುಮ್ಮನೆ ಅದು ಪ್ರಯತ್ನ ಮಾಡೋದು, ಇವತ್ತು ಆಗಲಿಕ್ಕಿಲ್ಲ ನಿಮ್ಮ ಹತ್ರ, ಹೀಗೆ ಅವರಿಗೂ ನೆಗೆಟಿವ್ ಮಾತನಾಡೋದು ಅಥವಾ ನಿರಾಶೆಯನ್ನು ಮಾತನಾಡೋದು. ಅಥವಾ ಯಾವುದೋ ಒಂದು ಪ್ರಯತ್ನ ಮಾಡ್ತಾ ಇರುವಾಗ ಅದು ನಿಮ್ಮ ಹತ್ರ ಈ ಸತಿ ಖಂಡಿತ ನಿಮ್ಮ ಹತ್ರ ಸಾಧ್ಯ ಇಲ್ಲ, ಸುಮ್ಮನೆ ಬಿಟ್ಬಿಡಿ ಅಂತ ಹೇಳ್ಕೊಂಡು ನಿರಾಶೆ ಮಾತನಾಡೋದು. ಹೀಗೆ ಇವರು ನಿರಾಶಾವಾದಿಗಳಾಗಿ ಸಂಬಂಧಪಟ್ಟವರಿಗೆ ಬೇಸರವನ್ನುಂಟು ಮಾಡಿ ಅವರು ಇವರ ಬಗ್ಗೆ ಜಿಗುಪ್ಸೆ ತಾಳುವಂಥ ಯೋಗ ಫಲ ವೃಷಭ ರಾಶಿಯವರಿಗೆ ಇವತ್ತು ಬಂದಿತ್ತು. ಈ ಸಮಸ್ಯೆಯ ಪರಿಹಾರಕ್ಕೆ ವೃಷಭ ರಾಶಿಯವರು ಗೌರಿಯ ಸ್ತೋತ್ರ ಮಂತ್ರವನ್ನು ಜಪಿಸುವುದು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಗೌರಿಯ ಧ್ಯಾನ ಮಂತ್ರವನ್ನು ಜಪಿಸುವುದು, ಅಥವಾ ಓಂ
ಗೌರಿಯೇ ನಮಃ ಎಂದು ಗೌರಿಯ ಜಪವನ್ನು 108 ಬಾರಿ ಮಾಡುವುದರಿಂದಲೂ ಸಮಸ್ಯೆ ಬಗೆಹರಿದು ಮನಶಾಂತಿ ಸಿಗುತ್ತದೆ ಇವತ್ತು ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರ ನಿರಾಶೆಯ ಮಾತಿನಿಂದ ಮತ್ತೊಬ್ಬರಿಗೆ ನೋವುಂಟಾಗುತ್ತೆ ಆದರಿಂದ ನಿಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ನೋವಾಗಬಾರದು ಅನ್ನೋ ಭಾವ ನಿಮ್ಮದು ಆಗಿದ್ರೆ ಗುರುಗಳು ಹೇಳಿದ ಹಾಗೆ ಗೌರಿಯ ಧ್ಯಾನವನ್ನ ಮಾಡೋದ್ರಿಂದ ಆ ಗೌರಿಯನ್ನ ಪೂಜಿಸೋದ್ರಿಂದ ಇಂಥ ಅನಾಹುತಗಳಿಂದ ನೀವು ಪಾರಾಗಬಹುದು ಇವತ್ತಿನ ಸಂಚಿಕೆಯ ಮೊದಲನೇ ಕರೆ ಸಿದ್ಧವಾಗಿದೆ ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ ಹಲೋ हेलो हेलो नमस्ते ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ನಿರೂಪಾ ಅಂತ ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೆ ಸ್ವಲ್ಪ ಜೋರಾಗಿ ಮಾತಾಡಿ ನಿಮ್ಮ ಹೆಸರು ಏನು ಹೇಳಿದ್ರಿ ನನ್ನ ಹೆಸರು ನಿರೂಪಾ ಅಂತ ಆಹಾ ನಿರೂಪಾ ಅವರು ಓಕೆ ಯಾರ ಬಗ್ಗೆ ಕೇಳಬೇಕಾಗಿದೆ ನಿರೂಪಾ ಅವರೇ ನಿಮಗೆ ನನ್ನ ಬಗ್ಗೆ ಕೇಳಬೇಕು ಖಂಡಿತ ಗುರುಗಳ ಹತ್ರ ಮಾತಾಡಿ ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಎಲ್ಲ ನಿಮಗೆ ಗೊತ್ತಿದೆಯಾ ಡೇಟ್ टाइमिंग गोतिल्ल परवागिल्ल गुरुगळ हत्र निम्म प्रश्नेयन्न केळि गुरुगळु उत्तरिस्तारे मातडि निरूपा अवरे हलो नमस्ते हलो हेळि नमस्ते नमस्कार अम्म हेसरु निरूपा अंत निम्म बग्गे केळबेका निमगे हा होदु कुडि ओंदु 100 र ओळगे ओंदु संख्ये हेळ्तीरा निरूपा अवरे 28 सेप्टेंबर अदु डेट बेड ननगे ओंदु 100 र ओळगे ओंदु संख्ये हेळि 9 ಸರಿ ನಿಮ್ಮ ನಕ್ಷತ್ರ ಏನು ಅಂತ ಗೊತ್ತಿದೆಯಾ ನಿಮಗೆ ನಿರೂಪಾರವರೇ ಸರಿ ಬಿಡಿ ಈಗ ಏನು ಕೇಳಬೇಕಿತ್ತು ನಿಮಗೆ ನಾನು ಇವಾಗ ಎಂಬಿಎ ಮಾಡ್ತಾ ಇದ್ದೀನಿ ಮುಗಿದು ಹೋಗುತ್ತೆ ಸೋ ನನಗೆ ಜಾಬ್ ಆಗುತ್ತಾ ಇಲ್ವಾ ಅಂತ ಕೇಳಬೇಕಿತ್ತು ನೀವು 9 ಸಂಖ್ಯೆಯನ್ನು ಕೊಟ್ಟಿರಿ ನನಗೆ ಧನು ಲಗ್ನ ಅದು ಅದಕ್ಕೆ ಅಷ್ಟಮದಲ್ಲಿ ಗುರು ಈ ವರ್ಷ ನಿಮ್ಮ ಪರೀಕ್ಷೆ ಯಾವಾಗ ಮುಗಿತದೆ ನಿಮ್ಮದು ಬರುವರ್ಷದ ಜುಲೈ 13 ರ ಒಳಗೆ ಈ ಬಾರಿಯ ಆಗಸ್ಟ್ 22 ರ ಬಳಿಕ ಒಂದು ಸಾಮಾನ್ಯದ ಉದ್ಯೋಗ ಸಿಗುತ್ತದೆ ನಿಮಗೆ ತುಂಬಾ ಖುಷಿ ಕೊಡುವ ಉದ್ಯೋಗ ಅಲ್ಲ ತಾಯಿ ಒಂದು ಮಧ್ಯಮ ದರ್ಜೆಯ ಉದ್ಯೋಗ ಸಿಗುತ್ತದೆ ಸಿಕ್ಕಿದ ಉದ್ಯೋಗಕ್ಕೆ ಸೇರಿಕೊಳ್ಳಿ ಅದರಲ್ಲಿ ಆದಷ್ಟು ನಿಮ್ಮದಂತ ಪ್ರಯತ್ನಗಳ ಮುಖಾಂತರ ನಿಮಗೆ ಅನುಭವವನ್ನು ಚೆನ್ನಾಗಿ ಮಾಡಿಕೊಳ್ಳಿ ಅದರ ಮುಖಾಂತರ ಬರುವ ವರ್ಷ ಜುಲೈ 13 ರ ಬಳಿಕ ನಿಮಗೆ ಉತ್ತಮ ನೌಕರಿ ಸಿಗುವ ಯೋಗ ಫಲ ಇದೆ ನಿರುಪಾರವರೇ ಒಂದು ಮಾತು ಹೇಳಲ ನಾನು ನಿಮಗೆ ತುಂಬಾ ಬುದ್ಧಿವಂತ ಆದರೆ ಬಹಳ ಪುಕ್ಕಲು ಸ್ವಭಾವದವರು ನೀವು ಮನಸ್ಸು ಹೆದರುದು ಜಾಸ್ತಿ ಹೆದರಬಾರದು ಉದ್ಯೋಗಿ ನಮ್ಮ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ ಅಂತ ಯಾರು ಉದ್ಯೋಗದ ಪ್ರಯತ್ನ ಮಾಡಿ ಸಿಂಹದಂತೆ ಗಂಡು ಸಿಂಹದಂತೆ ಬದುಕುತ್ತಾರದು ಹೆಣ್ಣಾಗ್ಲಿ ಗಂಡಾಗ್ಲಿ ಗಂಡು ಸಿಂಹದಂತೆ ಯಾರು ಬದುಕುತ್ತಾರೆ ಅವರ ಹಿಂದೆ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಬರ್ತಾಳಂತೆ ಹಾಗಾದದ್ರಿಂದ ಈ ಪುಕ್ಕಲುತನ ಅನ್ನೋದೇ ನಮಗೆ ದೊಡ್ಡದಾದಂತ ಒಂದು ಪರಾಭವ ಅಥವಾ ಹಿನ್ನಡೆ ಕೊಡ್ತದೆ ಅದರಿಂದ ಇವತ್ತಿನ ನಂತರ ನಿರೂಪಕ ಹೆದರಬಾರದು ಧೈರ್ಯದಲ್ಲಿ ಮುನ್ನುಕ್ಕಂಬ ಹೇಳಬೇಕು ಗುರುಗಳು ಹೇಳಿದ್ದಾರೆ ನಾನು ಇವತ್ತಿನಿಂದ ಯಾವುದಕ್ಕೂ ಹೆದರುವುದಿಲ್ಲ ಯಾವುದೇ ಇಂಟರ್ವ್ಯೂ ಫೇಸ್ ಮಾಡುವಾಗ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ತೇನೆ ಅಂತ ಧೈರ್ಯದಲ್ಲಿ ಹೋಗಬೇಕು ಸರಿ ಗುರು ಮತ್ತೆ ಎರಡನೇದಾಗಿ ಸ್ವಲ್ಪ ನಿರಾಶಾವಾದಿ ನೀವು ಎಲ್ಲ ನನ್ನತ್ರ ಏನು ಆಗೋದಿಲ್ಲ ನನಗೆ ಅದೃಷ್ಟವೇ ಇಲ್ಲ ನನಗೆ ಯಾವುದು ಆಗೋದಿಲ್ಲ ಅಂತ ಯಾವಾಗಲೂ ನಿರಾಶಾವಾದಿ ಆಗ್ತೀರಿ ಆ ನಿರಾಶಾವಾದಿ ಆಗಬಾರದು ಆಶಾವಾದಿ ಆಗಬೇಕು ಬದುಕಿನಲ್ಲಿ ಆಶಾವಾದ ಅನ್ನೋದು ಬಹಳ ಪ್ರಮುಖ ಸೋಲೆ ಗೆಲುವಿನ ಮೂಲ ಎಂತದೇ ಒಂದು ಸೋಲು ಬಂದಿತ್ತು ನಿಮ್ಮ ಈ ಜೀವನದಲ್ಲಿ ಇದುವರೆಗೆ ಅಥವಾ ಯಾವುದೋ ಹಿನ್ನಡೆ ಆಗಿತ್ತು ಚಿಂತೆ ಮಾಡಬೇಡಿ ಮುಂದೆ ಗೆಲುವು ನಿಮ್ಮದಾಗಿ ಅತ್ಯಂತ ಯಶಸ್ವಿ ಆಗ್ತೀರಿ ನೀವು ರಾಜಕಾರಣದಲ್ಲಿ ನೋಡಿ ಸಮಾಜದಲ್ಲಿ ನೋಡಿ ಸಾಕಷ್ಟು ಪೆಟ್ಟು ತಿಂದವರೇ ಎಲ್ಲ ದೊಡ್ಡ ಮನುಷ್ಯರಾದದ್ದು ಹಾಗಾದ್ರಿಂದ ನಮ್ಮ ನಿರೂಪಕನಿಗೂ ಅದೃಷ್ಟ ಚೆನ್ನಾಗಿದೆ ಧೈರ್ಯದಿಂದ ಮುನ್ನುಗ್ಗಬೇಕು ಮಗು ನೀವು ಓಕೆ ನನಗೆ ನೀವು ಯಶಸ್ವಿ ಆದಂತ ಸಂತೋಷದ ಸಿದ್ಧಿಯನ್ನು ಬರುವ ವರ್ಷದಲ್ಲಿ ಕೊಡಬೇಕು ನೀವು ನನಗೆ ಅಂತ ಯೋಗ ನಿಮಗೆ ಬರ್ತದೆ ದೇವರು ನಡೆಸ್ತಾನೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಗೆ ಮತ್ತು ಧೈರ್ಯ ವೃದ್ಧಿಗೆ ಓಂ ಸೂರ್ಯಾಯ ನಮಃ ಅಂತ ಒಂದು ಸೂರ್ಯನ ಮಂತ್ರವನ್ನು ಜಪ ಮಾಡುತ್ತಾ ಇರಬೇಕು ನೀವು ಓಕೆ ಅದೇ ನೀವು ಅದಕ್ಕೆ ಜಪ ಮಾಡೋದು ಹಾಗೆ ಏನೂ ಇಲ್ಲ ನೀವು ದೇವರ ಎದುರಿನಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಬೆಳಿಗ್ಗೆ ಮತ್ತು ಸಾಯಂಕಾಲ ಓಂ ಸೂರ್ಯಾಯ ನಮಃ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ಅಂತ ಹೇಳಿದ್ರೆ ವಿಘ್ನ ನಿವಾರಣೆಗೆ ಸೂರ್ಯಾಯ ನಮಃ ಅಂದ್ರೆ ಆತ್ಮವಿಶ್ವಾಸಕ್ಕೆ ಈ ಎರಡು ಮಂತ್ರ ಜಪ ಮಾಡ್ತಾ ಇದ್ರೆ ನೀವು ಹನುಮಂತನಿಗೆ ಹಾಗೆ ಯಾರೋ ಧೈರ್ಯ ಕೊಟ್ಟರದ್ರಿಂದ ಅವನ ಲಂಕೆಗೆ 100 ಯೋಜನೆ ಹಾರಿ ಬಿಟ್ಟಿದ್ದಾನಂತೆ ಹಾಗೆ ನೀವು ಏನನ್ನೂ ಮಾಡಿಬಿಟ್ಟಿರಿ ನಿಮ್ಮ ಜೀವನದಲ್ಲಿ ಗೆಲ್ಲುವ ಯೋಗ ಇದೆ ಜಾಗೃತೆ ಮಾಡಿ ಪ್ರೇಮ ಪ್ರಕರಣಕ್ಕೆ ಸಿಕ್ಕಿಕೊಳ್ಳಬೇಡಿ ನಿಮಗೆ ಪ್ರೇಮ ಪ್ರಕರಣದಿಂದ ನೋವು ಅನುಭವಿಸುವ ಯೋಗ ಉಂಟು ಅದಕ್ಕೂ ಸಿಕ್ಕಿಕೊಳ್ಳಬೇಡಿ ಜಾಗೃತೆ ಮಾಡಿ ಆಯ್ತಾ ನಿರೂಪಕ್ಕ ಓಕೆ ದೇವರು ಚೆನ್ನಾಗಿರಲಿ ನಿಮ್ಮನ್ನು ಧನ್ಯವಾದಗಳು ನಿರೂಪಾ ಅವರೇ ನಿಮ್ಮ ಒಂದು ಕರೆಗೆ ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಸುವರ್ಣ
ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತದಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಥುನ ರಾಶಿಯ ಬಗ್ಗೆ ತಿಳ್ಕೊಳ್ಳುವ ಸಮಯ. ಮಿಥುನ ರಾಶಿಯ ಬಗ್ಗೆ, ಮಿಥುನ ರಾಶಿಯವರು ಇವತ್ತು ಶ್ರಮವಹಿಸಿ ದುಡಿದು ಯಜಮಾನನ ಆದರಕ್ಕೆ ಪ್ರಶಂಸೆಗೆ ಕೃಪೆಗೆ ಪಾತ್ರರಾಗಲಿದ್ದಾರೆ. ಇವರು ಮನೆಯ ನೌಕರರಾಗಿದ್ದರೆ ಅವರ ಮನೆಯ ನೌಕರಿಯಲ್ಲಿ ಶ್ರಮವಹಿಸಿ ದುಡಿದು ಯಜಮಾನನ ಆದರಕ್ಕೆ ಪಾತ್ರ ಆಗಬಹುದು. ನೌಕರಿಯಲ್ಲಿದ್ದರೆ ಯಜಮಾನನ ಆದರಕ್ಕೆ ಪಾತ್ರ ಆಗಬಹುದು. ಅಥವಾ ಮನೆಯ ಹಿರಿಯರ ಇವರು ಅವರದಂಥ ಅನುಯಾಯಿಗಳಾಗಿದ್ದು ಮನೆಯ ಹಿರಿಯರು ಹೇಳಿದಂಥ ಕರ್ತವ್ಯವನ್ನು ಅತ್ಯಂತ ಶ್ರಮವಹಿಸಿ ಪ್ರಾಮಾಣಿಕವಾಗಿ ಮಾಡಿ ಅವರಿಗೆ ಅದರದಂಥ ಪ್ರಯೋಜನವನ್ನು ದೊರೆಸಿಕೊಡುವುದರಿಂದ ಅವರು ಇವರ ಬಗ್ಗೆ ಪ್ರೀತಿ ವಿಶ್ವಾಸ ಆತ್ಮೀಯ ಅಭಿಮಾನವನ್ನು ಹೊಂದುವುದು ಅಥವಾ ಪ್ರತಿಫಲವನ್ನೇ ಏನೋ ಕೊಟ್ಟು ಬಿಡುವುದು ಇತ್ಯಾದಿಗಳು ಬರಬಹುದಾದಂಥ ಪ್ರಯೋಜನ ಆಗುವಂಥ ಯೋಗ ಫಲ ಇವತ್ತು ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯವರಿಗೆ ನಂಬಿದ ಸ್ತ್ರೀ ವ್ಯಕ್ತಿಯಿಂದ ಆರ್ಥಿಕ ತಾಪತ್ರಯ ಬರಲಿದೆ. ನಂಬಿದ ಆತ್ಮೀಯವಾದಂಥ ಕುಟುಂಬದ ಸ್ತ್ರೀ ವ್ಯಕ್ತಿ ಇರ್ಬೋದು, ಬಂಧು ವ್ಯಕ್ತಿ ಇರ್ಬೋದು, ಆತ್ಮೀಯವಾದಂತಹ ಸಂಬಂಧಿತ ವ್ಯಕ್ತಿ ಇರ್ಬೋದು ಅಥವಾ ಸ್ನೇಹಿತೆ ಇರ್ಬೋದು. ಗಂಡಸ್ ಮಿಥುನ ರಾಶಿಯ ಗಂಡಸರೇ ಇರ್ಬೋದು, ಹೆಂಗಸರೇ ಇರ್ಬೋದು, ಅವರಿಗೆ ಇಂತಹ ಆತ್ಮೀಯ ವ್ಯಕ್ತಿಯವರು ಅವರಿಗೆ ಯಾವುದು ಆತ್ಮೀಯ ಸ್ತ್ರೀ ವ್ಯಕ್ತಿ ಯಾವುದೋ ಆರ್ಥಿಕವಾದಂಥ ಮುಜುಗರ ಅಥವಾ ಒತ್ತಡವನ್ನು ತರಬಹುದು. ಇವ್ರ ಹತ್ರ ಯಾವುದೋ ಆರ್ಥಿಕ ಬೇಡಿಕೆಯನ್ನಿಟ್ಟು ಇವರು ದಾಕ್ಷಿಣ್ಯಕ್ಕೆ ಒಳಗಾಗಿ ಅವರಿಗೆ ಆರ್ಥಿಕ ಪ್ರಯೋಜನ ಕೊಡಬೇಕಾಗಿ ಇವರಿಗೆ ಸ್ವಲ್ಪ ಆರ್ಥಿಕ ಟೈಟ್ನೆಸ್ ಬರುವಂಥ ಯೋಗ ಫಲ ಇವತ್ತು ಮಿಥುನ ರಾಶಿಯವರಿಗೆ ಉಂಟಾಗ್ತದೆ. ಈ ಸಮಸ್ಯೆ ಬಗೆಹರಿಯೋದಕ್ಕಾಗಿ ಅವರು ಗಣಪತಿಯ ಸ್ತೋತ್ರ ಮಂತ್ರವನ್ನು ಜಪಿಸಬೇಕು. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬಂತಹ ಗಣಪತಿಯ ಪ್ರಾರ್ಥನೆ ಮಾಡುವುದು ಅಥವಾ ಓಂ ಗ್ಲೌಂ ಗಂ ಗಣೇಶಾಯ ನಮಃ ಎಂದು ಗಣೇಶನ ಮಂತ್ರವನ್ನು ಜಪಿಸುವುದು ಮಾಡುವುದರಿಂದ ಗಣೇಶ ಅನುಗ್ರಹ ಸಿದ್ಧಿಸಿ ಕಷ್ಟ ಪರಿಹಾರವಾಗಿ ಇಷ್ಟ ಸಿದ್ಧಿಸುತ್ತದೆ ಮಿಥುನ ರಾಶಿಯವರಿಗೆ. ಸಿದ್ಧಿ ಬುದ್ಧಿ ವಿನಾಯಕ ಪಾರ್ವತಿ ಪರಶಿವನ ಪ್ರಿಯ ಸುತನಾದಂತಹ ವಿಘ್ನೇಶ್ವರನನ್ನ ಪ್ರಾರ್ಥನಿಸೋದ್ರಿಂದ ಇವತ್ತಿನ ದಿನ ನಿಮಗೆ ಶುಭ ಫಲವಾಗಿರುತ್ತೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಂದೆ ಕರ್ಕಾಟಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಯಾವುದೋ ಹೊಸ ಪ್ರಯತ್ನ ಯಶಸ್ವಿಯಾಗಿ ಸಂಭ್ರಮ ಸಂತೋಷ. ಅವರು ಯಾವುದೋ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಇವತ್ತು ನೋಡುವ ಅಂತ ಒಂದು ಪ್ರಯೋಗ. ಆ ಪ್ರಯೋಗ ಇವರದ್ದು ಅತ್ಯಂತ ಯಶಸ್ವಿ ಆಯಿತು. ಆ ಯಶಸ್ವಿ ಆದ್ದರಿಂದ ಇವರಿಗೂ ಒಂದು ಬಹಳ ಖುಷಿ. ಸೊ ಒಂದೇ ಹಂತದಲ್ಲಿ ಒಂದೇ ಅಟೆಂಪ್ಟ್ನಲ್ಲಿ ಯಾವುದೋ ಒಂದು ಹೊಸ ಪ್ರಯೋಗ ಯಶಸ್ವಿಯಾಗಿಬಿಟ್ರೆ ಅಡುಗೆಯ ಪ್ರಯತ್ನ ಆಗ್ಬೋದು ಅಥವಾ ಯಾವುದೋ ಒಂದು ವಸ್ತು ವಿನ್ಯಾಸದ ಪ್ರಯತ್ನ ಆಗ್ಬೋದು ಅಥವಾ ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಹೊಸ ಸಾಫ್ಟ್ವೇರ್ ಪ್ರಿಪೇರ್ನ ಪ್ರಯತ್ನ ಆಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಚಿತ್ರಕಲೆಯದ್ದಾದಂಥ ರಚನೆಯ ವ್ಯವಸ್ಥೆ ಆಗ್ಬೋದು, ಹೊಸ ಥರದ ಮಾತನಾಡುವ ತಂತ್ರಗಾರಿಕೆ ಪ್ರಯತ್ನ ಆಗ್ಬೋದು, ಯಾವುದೋ ಹೊಸ ಪ್ರಯತ್ನ ಅದು ಅತ್ಯಂತ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದು ಅಥವಾ ಅದರ ಪ್ರತಿಫಲ ದೊರಕಿ ಖುಷಿಯಾಗ್ತದೆ ಇವತ್ತು ಕರ್ನಾಟಕ ರಾಶಿಯವರಿಗೆ. ಅದರೊಂದಿಗೆ ಬಿದ್ದು ಹಣೆಗೆ ಪೆಟ್ಟಾಗಿ ವೈದ್ಯರನ್ನು ಭೇಟಿಯಾಗಬೇಕಾದಿತ್ತು. ಇವತ್ತು ಕರ್ನಾಟಕ ರಾಶಿಯವರು ನಡೀತಾ ಇರುವಾಗ ಎಡವಿ ಬಿದ್ದು ಹಣೆಗೆ ಪೆಟ್ಟಾಗ್ಬೋದು ಅಥವಾ ಯಾರೋ ಒಂದು ಉದ್ದದ ಭಾರದ ವಸ್ತುವನ್ನು ಹಿಡ್ಕೊಂಡು ಹೋಗ್ತಾರೆ, ಇವರು ಹಣೆಗೆ ತಾಗಿಸಿ ಇವರಿಗೆ ಹಣೆಗೆ ಪೆಟ್ಟಾಗ್ಬೋದು ಅಥವಾ ಇವರೇ ಯಾವುದಕ್ಕೋ ಹಣೆಯನ್ನು ಬಡಿದು ಆಕಸ್ಮಿಕವಾಗಿ ಹೋಗ್ತಾ ಇರುವಾಗ ಒಂದು ಬಾಗಿಲಿನದ್ದಾದ ಮೇಲಿನ ಫ್ರೇಮ್ ಎಷ್ಟೆತ್ತರ ಅಂತ ಗೊತ್ತಿಲ್ಲ, ಗಡಿಬಿಟ್ಟಿಲಿ ಹೋಗಿಬಿಟ್ರು, ತಲೆಗೆ ತಾಗಿತ್ತು, ಹೀಗೆ ಹಣೆಗೆ ತಾಗಿ ಗಾಯ ಆಗಿ ರಕ್ತಸ್ರಾವ ಆಗಿ ಡಾಕ್ಟರ್ ಹತ್ರ ಹೋಗಿ ಸ್ಟಿಚ್ ಹಾಕಿ ಚಿಕಿತ್ಸೆ ಪಡಿಬೇಕು. ಪ್ರಾಣಾಪಾಯ ಬರೋದಿಲ್ಲ, ಅಡ್ಮಿಟ್ ಆಗಿ ಗಂಡಾಂತರ ಅಂತಲ್ಲ, ಸ್ವಲ್ಪ ಚಿಕಿತ್ಸೆ ಪಡಿಬೇಕಾದಂತಹ ಯೋಗ ಫಲ ಕರ್ಕಾಟಕ ರಾಶಿಯವರಿಗೆ ಬಂದಿತ್ತು. ಕರ್ಕಾಟಕ ರಾಶಿಯವರಿಗೆ ಎದ್ದಾದಂಥ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ನರಸಿಂಹ ದೇವರದ್ದಾದಂತಹ ಧ್ಯಾನ ಮಾಡೋದರಿಂದ ಅವರು ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಭವಾಬ್ಧಿ ಹಿರಣ್ಯಭೂತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ ಎನ್ನುವಂಥ ನರಸಿಂಹನ ಧ್ಯಾನ ಅಥವಾ ಓಂ ನಂ ನೃಸಿಂಹಾಯ ನಮಃ ಅಥವಾ ಓಂ ನಮ್ ನರಸಿಂಹಾಯ ನಮಃ ಎಂಬ ನರಸಿಂಹನ ಮಂತ್ರವನ್ನು ಜಪಿಸುವುದು ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ಅವರ ಸಮಸ್ಯೆ ಹಣೆಗೆ ಪೆಟ್ಟಾಗುವ ತಾಪತ್ರಯ ಪರಿಹಾರ ಆಗಿ ಅದು ಆಗದೆ ಅಥವಾ ಸಣ್ಣ ಏಟಾಗಿ ಪರಿಹಾರ ಆಗುವಂಥ ಯೋಗ ಫಲ ಇವತ್ತು ಸಿದ್ಧಿಸಲಿದೆ. ಕರ್ಕಾಟಕ ರಾಶಿಯವರು ನರಸಿಂಹನ ಧ್ಯಾನವನ್ನ ಮಾಡೋದ್ರಿಂದ ಅವರಿಗಾಗುವಂತಹ ಸಣ್ಣ ಪುಟ್ಟ ತೊಂದರೆಗಳಿಂದ ಅವರು ಪಾರಾಗಬಹುದು. ಈಗ ಒಂದು ಕರೆ ಸಿದ್ಧವಾಗಿದೆ, ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತಾಡೋದು, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅನಿತಾ ಅಂತ. ಅನಿತಾ ಅವರೇ, ಯಾರ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳಬೇಕು? ಮೇಡಮ್, ನಮ್ಮ ಬಗ್ಗೆ ಕೇಳಿತ್ರಿ. ಹೌದ್ರಾ, ನಿಮ್ಮ ಹುಟ್ಟಿದ ದಿನಾಂಕ ಸಮಯ ನಿಮಗೆ ಗೊತ್ತಿದ್ಯಾ? 19 ಆಗಸ್ಟ್ 1983. ಒಂದ್ ನಿಮಿಷ, ಒಂದ್ ನಿಮಿಷ. 19 ಆಗಸ್ಟ್ 1983 ಫ್ರೈಡೆ ಬೆಳಗ್ಗೆ ಎಷ್ಟೊತ್ತಿಗೆ? 5:30. ಬೆಳಗ್ಗೆ 5:30. ಒಂದ್ ನಿಮಿಷ, ಈಗ ಗುರುಗಳು ಮಾತಾಡ್ತಾರೆ ನಿಮ್ಮೊಂದಿಗೆ, ಮಾತಾಡಿ ಅನಿತಾ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಹೇಗಿದ್ದೀರಿ? ಸರ್, ಚೆನ್ನಾಗಿದ್ದೀರಿ. ನಿಮ್ಮದು ಮೂಲ ನಕ್ಷತ್ರ ಧನು ರಾಶಿ ಮತ್ತು ಕರ್ಕಾಟಕ ಲಗ್ನ, ಏನು ಕೇಳಬೇಕು ನಿಮಗೆ? ಸರ್, ಮದುವೆ ಯೋಗ ಇದೆ ಎಲ್ಲ ಕೇಳಿತು ಸರ್ ನಿಮಗೆ.
ನಿಮ್ಮ ಜಾತಕ ಫಲದ ಪ್ರಕಾರ ಈ ವರ್ಷ ಗುರುಬಲ ಇಲ್ಲ ನಿಮಗೆ ನಿಮಗೆ ಈಗಾಗಲೇ ಮದುವೆ ಆಗುವ ಯೋಗ ಫಲ ಚೆನ್ನಾಗಿತ್ತು ಒಂದು ಒಳ್ಳೆ ನೆಂಟತಿಗೆ ಕಳೆದ ವರ್ಷ ಅಲ್ಲ ಅದರ ಮೊದಲನೇ ವರ್ಷ ಬಂದಿತ್ತು ಯಾಕೆ ಬಿಟ್ರಿ ಹಲೋ ಹಾಯ್ ಸರ್ 2012ನೇ 13ನೇ ಇಸ್ವಿ ಮಧ್ಯಂತರದಲ್ಲಿ ಒಂದು ಒಳ್ಳೆ ಪ್ರಪೋಸಲ್ ಬರುವ ಯೋಗಫಲ ಇತ್ತು ಆವಾಗ ನೀವು ಅದನ್ನು ಯಾವುದೋ ಕಾರಣಕ್ಕೆ ಅದನ್ನು ಸ್ವಲ್ಪ ಹಿಂದೆ ಹಾಕಿದ್ರಿ ಅಥವಾ ಬೇಡ ಅಂತ ಬಿಟ್ರಿ ಅಂತ ಇರಲಿ ಅಡ್ಡಿಲ್ಲ ಪಶ್ಚಾತ್ತಾಪ ಬೇಡದು ಬೇಡ ಆಗಿ ಹೋದದರ ಬಗ್ಗೆ ನಾವು ಚಿಂತೆ ಮಾಡಬಾರದು ಹಲೋ ಹಾ ಗುರುಜಿ ಈ ವರ್ಷ ಗುರುಬಲ ಇಲ್ಲ ನಿಮಗೆ ಆದರೂ ಆ ಗುರುಬಲದ ಬರುವಂತೆ ಆಗುವುದಕ್ಕೆ ಗಣಪತಿಯನ್ನು ಮತ್ತು ದುರ್ಗೆಯನ್ನು ಮತ್ತು ಕುಲದೇವರನ್ನು ಧ್ಯಾನಿಸುತ್ತಾ ಇದ್ದರೆ ನಿಮಗೆ ಗುರುಬಲ ಬರ್ತದೆ ಮತ್ತು ವಿವಾಹ ಸಿದ್ಧಿಯ ಪ್ರಯತ್ನ ಮಾಡಿದರೆ ವಿವಾಹ ಸಿದ್ಧಿಯ ಯೋಗಫಲ ಉಂಟು सरकारी उद्योग चांस जातक फल प्रकार अष्टी इला ताई उद्योग प्रयत्न बेरे उद्योग सिक्कीद्री सरकारी उद्योग सद्य प्राइवेट संस्थेल उद्योग योग फल अदी प्रयत्न नाड़ नवंबर बलिक अंत वो चांस मुंदर्सको वर्ष नवंबर नंतर विवाह सिद्धिया योग फल बरतद अदकू प्रयत्न देवर नडस्ताने निमगे शुभवन्नुंटुमाडुत्ताने नमस्कार धन्यवाद अनिता अवरे निम्म करेगागि ईग ओंदु पुट्ट विरामवन्न तगोळ्ळोण नीवु नोड्ता इद्दीरा सुवर्ण ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತದಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಸಿಂಹ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಸಿಂಹ ರಾಶಿ ಸಹೋದರನ ಶೈಕ್ಷಣಿಕ ಯಶಸ್ಸು ಖುಷಿ ಕೊಡಲಿದೆ ಇವರ ಸಹೋದರ ಅಣ್ಣ ಇರಬಹುದು ತಮ್ಮ ಇರಬಹುದು ಆ ಅಣ್ಣ ಅಥವಾ ತಮ್ಮ ಅವರು ಶೈಕ್ಷಣಿಕವಾದಂತ ಯಾವುದು ಉನ್ನತ ವ್ಯಾಸಂಗ ಮಾಡುತ್ತಾ ಇದ್ದವರು ಅಲ್ಲಿ ಅಭೂತಪೂರ್ವ ಯಶಸ್ಸು ರ್ಯಾಂಕ್ ಬಂದಿದೆ ಡಿಸ್ಟಿಂಕ್ಷನ್ ಬಂದಿದೆ ಅಥವಾ ಒಳ್ಳೆಯದಾದಂತ ಶೈಕ್ಷಣಿಕವಾದಂತ ಪ್ರಶಸ್ತಿ ಬಂದಿದೆ ಅವರಿಗೆ ಅಂತ ಅನ್ನುವಂತ ಯಾವುದೋ ಒಂದು ಸುದ್ದಿ ಇವರಿಗೆ ದೊರಕಿ ಸಹೋದರನ ಈ ಶೈಕ್ಷಣಿಕ ಯಶಸ್ಸು ಇವರು ಸಹೋದರನನ್ನು ಬಹಳ ಪ್ರೀತಿಸುವಂತವರಾದದ್ದರಿಂದ ಆ ಯಶಸ್ಸು ಇವರಿಗೆ ಖುಷಿಗೆ ಅವರ ಖುಷಿ ಇವರ ಖುಷಿಯೂ ಆಗಿ ಇವರು ಸಂಭ್ರಮ ಪಡುವಂತ ಯೋಗಫಲ ಇವತ್ತು ಸಿಂಹ ರಾಶಿಯವರಿಗಿದೆ ಮನೆಯೊಳಗಿನ ಸಮಸ್ಯೆ ಮನಕ್ಲೇಶಕ್ಕೆ ಕಾರಣವಾದಿತು ಮನೆಯೊಳಗಿನ ಮಂದಿಯೊಳಗಿನದ್ದಂತ ಭಿನ್ನಾಭಿಪ್ರಾಯ ಕಿರಿಕಿರಿ ಜಗಳ ಇತ್ಯಾದಿಗಳೆಲ್ಲ ಅದು ಇವರಿಗೂ ಮನಕ್ಲೇಶ ಉಂಟಾಗಿ ಯಾಕಂದ್ರೆ ಅವರಿಂದಲೂ ಕೆಲಸ ಆಗೋದಿಲ್ಲ ಇವರತ್ರ ಇವರಿಂದಲೂ ಕೆಲಸ ಆಗೋದಿಲ್ಲ ಇಬ್ಬರೊಳಗೆ ಏನೋ ವಿವಾದ ಉಂಟು ಇಬ್ಬರು ಇವರಿಗೆ ಬೇಕಾದವರು ಅವರೊಂದಿಗೆ ಇವರಿಗೆ ವ್ಯವಸ್ಥೆ ಆಗಬೇಕು ಅಥವಾ ಅವರದ್ದಾದ ಒಡನಾಟದ ಪ್ರಯೋಜನಗಳು ಇವರಿಗೆ ಬೇಕು ಅವರಿಬ್ಬರು ಇವರತ್ರ ಇವತ್ತು ಸ್ಪಂದಿಸುವುದಿಲ್ಲ ಅವರೊಳಗೂ ಸ್ಪಂದಿಸುವುದಿಲ್ಲ ಹೀಗಾಗಿ ಮನೆಯೊಳದ ಅಂತ ಈ ಮನಸ್ತಾಪದ ಕ್ಲೇಶ ಇವರಿಗೂ ಮನಕ್ಲೇಶವಾಗಿ ವರ್ಗಾವಣೆಯಾಗಿ ರಗಳ ಅನುಭವಿಸುವ ಯೋಗಫಲ ಇವತ್ತು ಸಿಂಹರಾಶಿಯವರಿಗಿದೆ ಸಿಂಹರಾಶಿಯವರದ್ದಂತ ಈ ಸಮಸ್ಯೆಯ ಪರಿಹಾರಕ್ಕೆ ಸುಬ್ರಹ್ಮಣ್ಯ ದೇವರದ ಅಂತ ಧ್ಯಾನ ಮಾಡು ಸುಬ್ರಹ್ಮಣ್ಯ ಅಂದರೆ ಷಣ್ಮುಖ ಷಣ್ಮುಖ ದೇವರದ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರವಾಹನಂ ರುದ್ರಸ್ಯ ಸೂನುಂ ಸುರಯೂಥನಾಥಂ ಗುಹಂ ಸದಾ ಶರಣ ಮಹಂಪ್ರಪದ್ಯೆ ಎನ್ನುವಂತಹ ಷಣ್ಮುಖನ ಮಂತ್ರವನ್ನು ಪಠಿಸುವುದು ಅಥವಾ ಓಂ ಷಣ್ಮುಖಾಯ ನಮಃ ಎಂದು ಷಣ್ಮುಖನ ಧ್ಯಾನ ಮಾಡುವುದರಿಂದ ಇವತ್ತು ಸಿಂಹರಾಶಿಯವರ ಸಮಸ್ಯೆ ಬಗೆಹರಿಯುತ್ತದೆ ದೇವರ ಅನುಗ್ರಹ ಸಿದ್ಧಿಸುತ್ತದೆ ಷಣ್ಮುಖನ ಅನುಗ್ರಹವನ್ನ ಪಡೆಯೋದ್ರಿಂದ ಸಿಂಹ ರಾಶಿಯವರಿಗೆ ಇವತ್ತು ಒಳ್ಳೇದಾಗುತ್ತೆ ಅನ್ನೋ ಮಾತನ್ನ ತಿಳ್ಕೊಂಡಿದ್ದೀರಿ ಅಲ್ವಾ ಈಗ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವತ್ತು ಹೊಸ ಬಗೆಯ ನರ್ತನಾಭ್ಯಾಸ ಮಾಡಿ ಸಂಭ್ರಮ ಪಡುವರು ಇವರು ಕನ್ಯಾ ರಾಶಿಯವರು ಒಳ್ಳೆಯ ನರ್ತಕರು ಅವರಿಗೆ ನರ್ತನದ ಕಲೆಯ ಬಗ್ಗೆ ವಿಶೇಷ ಒಲವು ಆಸಕ್ತಿ ಇದೆ ಅವರು ಇವತ್ತು ಯಾವುದೋ ಒಂದು ಹೊಸ ನರ್ತನ ಇವರ ಗುರುಗಳೇ ಹೊಸದಾದಂತೆ ಯಾವುದೋ ನಾಟ್ಯವನ್ನು ಹೇಳಿಕೊಟ್ರು ಅಥವಾ ಇವರೇ ಒಂದು ಹೊಸ ವಿನ್ಯಾಸದ ನರ್ತನವನ್ನು ಕಲ್ಪಿಸಿಕೊಂಡು ಡ್ಯಾನ್ಸ್ ಮಾಡಿದರು ಆ ಡ್ಯಾನ್ಸ್ ಮಾಡಿದಾಗ ಅದೊಂದು ಮನಸ್ಸಿಗೆ ವಿಶೇಷ ಸಂತೋಷ ಕೊಟ್ಟು ಸಂಭ್ರಮ ಪಡುವ ಯೋಗಫಲ ಕನ್ಯಾ ರಾಶಿಯವರಿಗಿದೆ ಬಂಧು ಸ್ತ್ರೀಯ ವಿರೋಧದಿಂದ ಕಾರ್ಯ ಕೆಡಲಿದೆ ಇವರು ಆತ್ಮೀಯರಾದಂಥ ಒಬ್ಬರು ಬಂಧು ಸ್ತ್ರೀ ಅವರು ಇವತ್ತು ಯಾವುದೋ ಒಂದು ಕಾರ್ಯಕ್ಕೆ ಅವರ ಸಹಕಾರ ಸಲಹೆ ಬೇಕಿತ್ತು ಅವರು ಇವತ್ತು ಇವರ ಮೇಲೆ ಮುನಿಸಿಕೊಂಡು ಯಾವುದೋ ಒಂದು ಕಾರಣಕ್ಕೆ ಇವರದಂತ ಯಾವುದೋ ತಪ್ಪು ನಡೆ ಅಥವಾ ತಪ್ಪು ಸ್ಟೇಟ್ಮೆಂಟ್ ಇವರ ಮಾತು ಅವರಿಗೆ ಇಷ್ಟ ಆಗದೇ ಇದ್ದದರಿಂದ ಮುನಿಸಿಕೊಂಡದ್ರಿಂದ ಅವರ ಸಹಕಾರ ಇವರಿಗೆ ಸಿಗದೆ ಇವರ ಕಾರ್ಯ ಕೇಡುವಂಥ ಯೋಗಫಲ ಯಾಕಂದರೆ ಅವರ ಕಾರ್ಯ ಸಹಕಾರ ಇವರ ಕಾರ್ಯ ವ್ಯವಸ್ಥೆಗೆ ಪರಿಪೂರ್ಣ ಪೂರಕ ಅವರು ಇವತ್ತು ಆ ಸಹಾಯ ಮಾಡೋದಿಲ್ಲ ಇವರ ಕೆಲಸ ಆಗೋದಿಲ್ಲ ಹಾಗಾಗಿ ಇವರಿಗೆ ತಲೆಬಿಸಿ ಆಗುವಂಥ ಯೋಗಫಲ ಇವತ್ತು ಕನ್ಯಾ ರಾಶಿಯವರಿಗಿದೆ ಕನ್ಯಾ ರಾಶಿಯವರದಂತ ಈ ಸಮಸ್ಯೆಯ ಪರಿಹಾರಕ್ಕೆ ಅವರು ವಿಷ್ಣುವಿನ ಸ್ತೋತ್ರ ಮಂತ್ರ ನಾರಾಯಣಾಯ ನಲ್ಲನಾಥ ಲೋಚನಾಯ ನಾಮಾವಶೇಷಿತ ಮಹಾಬಲಿ ವೈಭವಾಯ ನಾನಾ ಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಮಃಪರಸ್ಮೈ ಎನ್ನುವಂಥ ನಾರಾಯಣ ಧ್ಯಾನ ಮಾಡುವುದರಿಂದ ಓಂ ನಮೋ ನಾರಾಯಣಾಯ ಎಂಬ ನಾರಾಯಣ ಅಷ್ಟಾಕ್ಷರಿಯ ಜಪ ಮಾಡುವುದರಿಂದ ಇವರಿಗೆ ಕಷ್ಟ ಪರಿಹಾರ ಇಷ್ಟ ಸಿದ್ಧಿಸದೆ ದೇವರ ಅನುಗ್ರಹ ಮಾಡ್ತಾನೆ ವೈಕುಂಠ ಜನಾರ್ದನ ಶ್ರೀಪತೆ ತವಚರಣಂ ಅಂತ ಆ ನಾರಾಯಣನ ಚರಣಾರವಿಂದಗಳಿಗೆ ನಮಸ್ತಾ ಇವತ್ತಿನ ದಿನ ನಿಮಗೆ ಶುಭವಾಗಲಿ ಅಂತ ಆಶಿಸ್ತಾ ಈಗ ತುಲಾರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ತುಲಾರಾಶಿಯ ಬಗ್ಗೆ
ತುಲಾ ರಾಶಿಯವರು ಲೋಹದ ವಸ್ತುಗಳ ವ್ಯಾಪಾರದಲ್ಲಿ ಲಾಭವಾಗಲಿದೆ. ತುಲಾ ರಾಶಿಯವರು ಯಾವುದೋ ಮೆಟಲ್ ವ್ಯಾಪಾರ, ಇವರು ಹಾರ್ಡ್ವೇರ್ ವ್ಯಾಪಾರ ಮಾಡ್ತಾರೆ, ಕಬ್ಬಿಣದ ವ್ಯವಹಾರ ಮಾಡಬಹುದು, ಪಾತ್ರೆ ಪರಡಿ ವ್ಯವಹಾರ ಮಾಡಬಹುದು, ಅಥವಾ ಬಂಗಾರದ ವ್ಯಾಪಾರವೇ ಮಾಡಬಹುದು. ಹೀಗೆ ಲೋಹದ ಯಾವುದೇ ಸಂಬಂಧದ ವ್ಯವಹಾರ ಮಾಡೋದರಿಂದ ಅವರಿಗೆ ಇವತ್ತು ಅದರಲ್ಲಿ ಒಳ್ಳೆಯ ಪ್ರಾಫಿಟ್ ಲಾಭ ಆಗಿ ಖುಷಿ ಆಗುವಂತ ಯೋಗಫಲ ತುಲಾ ರಾಶಿಯವರಿಗಿದೆ. ಇಷ್ಟವಿಲ್ಲದ ತಾಣಕ್ಕೆ ಪ್ರಯಾಣ ಹೋಗಬೇಕಾಗಲಿದೆ. ಯಾರದೋ ಬಂಧುಗಳ ಮನೆಗೆ ಇವತ್ತು ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಉಂಟು ಅಥವಾ ಏನೋ ಅಲ್ಲಿ ಕಾರ್ಯಕ್ರಮ ಉಂಟು, ಅದಕ್ಕೆ ಅವರು ಬರಬೇಕು ಅಂತ ಹೇಳಿದ್ದಾರೆ. ಇವರಿಗೆ ಆ ಬಂಧುಗಳು ಅಷ್ಟು ಇಷ್ಟ ಇಲ್ಲ. ಆದರೆ ಇವರು ಹಿರಿಯರು ಹೇಳಿದ್ದಾರೆ, ನಮ್ಮ ಮನೆ ಪ್ರತಿನಿಧಿಯಾಗಿ ನೀನು ಹೋಗಲೇಬೇಕು, ನನಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಮನೆ ಇತರೆ ಮನೆ ಮಂದಿಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಗೆ ನೀವು ನನ್ನ ನೀನು ನಮ್ಮ ಪ್ರತಿನಿಧಿಯಾಗಿ ಹೋಗಲೇಬೇಕು ಅಂತ ಇವರಿಗೆ ವಿಧಿಸಿದ್ದಾರೆ. ಇವರು ಹೋಗದೆ ಉಪಾಯ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಏನೇನು ಇಷ್ಟ ಇಲ್ಲ, ಮತ್ತು ಅಂಥ ಸಮಾರಂಭಗಳಲ್ಲಿ ಇವರಿಗೆ ಹೋಗುವುದು ಇಷ್ಟ ಅಲ್ಲ ಗ್ರಹಚಾರಕ್ಕೆ. ಆದರೆ ಇವತ್ತು ಅದಕ್ಕೆ ಅನಿವಾರ್ಯವಾಗಿ ಹೋಗಬೇಕಾಗಿ ತುಲಾರಾಶಿಯವರಿಗೆ ಮನಸ್ಸಿಗೆ ಬೇಸರ ಆಗ್ತದೆ. ಅಯ್ಯೋ ಹೋಗಬೇಕಲ್ವ ಅಂತ ಬಹಳ ಮುಜುಗರ ಪಟ್ಟುಕೊಂಡು ಹೋಗಬೇಕಾದ ಪರಿಸ್ಥಿತಿ ಗಂಟು ಬೀಳ್ತದೆ. ಇಂತಹ ಪರಿಸ್ಥಿತಿ ಬರುವ ಈ ಸಮಸ್ಯೆ ಪೀಡಾ ಪರಿಹಾರಕ್ಕಿಂತ ಬರದೇ ಇರುವುದಕ್ಕಾಗುವುದಕ್ಕೆ ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವ ಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬ ಶಿವನ ಧ್ಯಾನ ಗೊತ್ತಿದ್ದರೆ ಆ ಧ್ಯಾನ, ಅಥವಾ ನಿಮಗೆ ಗೊತ್ತಿದ್ದ ಯಾವುದೇ ದೇವರದಂತ ಶಿವನದಂತ ಯಾವುದೇ ಶ್ಲೋಕವನ್ನು ಜಪಿಸ್ಬೋದು. ಗೊತ್ತಿಲ್ಲ, ಭಜನೆಯನ್ನು ಮಾಡ್ಬೋದು, ಅಥವಾ ಓಂ ನಮ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರ ಜಪ ನಿಮ್ಮ ಸಮಸ್ಯೆ ಬಗೆಹರಿಸಿ ಇಷ್ಟ ಸಿದ್ಧಿಸಿಕೊಳ್ಳಲಿದೆ. ಹೋಗುವ ಅನಿವಾರ್ಯವಾದಂತಹ ಅನಗತ್ಯವಾದಂಥ ಇಷ್ಟ ಇಲ್ಲದ ಪ್ರಯಾಣ ರದ್ದಾಗಿ ಖುಷಿಯಾಗುತ್ತದೆ. ನಂದಿತ ವಾಹನ ಚರಣನ ದರ್ಶನವನ್ನ ಮಾಡೋದ್ರಿಂದ, ಪ್ರಾರ್ಥನೆಯನ್ನ ಮಾಡೋದ್ರಿಂದ, ನಿಮ್ಮ ಮನಸ್ಸಿಗೆ ವಲ್ಲದ ಕಾರ್ಯವನ್ನ ಮಾಡೋದ್ರಿಂದ ನೀವು ತಪ್ಪಿಸ್ಕೋಬಹುದು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತದಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೃಶ್ಚಿಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರು ಅಡೆತಡೆಗಳನ್ನೆಲ್ಲ ನಿವಾರಿಸಿಕೊಂಡು ಇಷ್ಟ ಕಾರ್ಯ ಸಾಧಿಸಿಕೊಂಡು ಮನಃಶಾಂತಿಯನ್ನು ಹೊಂದಲಿದ್ದಾರೆ. ಯಾವುದೋ ಕೆಲಸ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೆಲವು ದಿವಸದಿಂದಲೂ ವಿಘ್ನ ಉಂಟು. ಇವತ್ತು ಮುಂಜಾನೆ ಮಧ್ಯಾಹ್ನ ಎಲ್ಲ ವಿಘ್ನ ಬಂದರೂ ಇವರು ಸೋಲರಿಯದ ಸರದಾರನಾಗಿ ಆ ಪ್ರಯತ್ನ ಮುಂದುವರಿಸಿಕೊಂಡು ಹೋಗಿ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಅಯ್ಯಬ್ಬ ಕೆಲಸ ಆಯ್ತಲ್ಲ, ಇಷ್ಟು ತಾಪತ್ರೆ ಬಂದರೂ ಮುಗೀತಲ್ಲ ಅನ್ನುವಂಥ ನಿರ್ಮಳದ ಉಸಿರುನಿಟ್ಟುಸಿರು ಬಿಡುವಂಥ ಯೋಗಫಲ ಇವತ್ತು ವೃಶ್ಚಿಕ ರಾಶಿಯವರಿಗೆ ಸಿದ್ಧಿಸಲಿಕ್ಕಿದೆ. ಕಿರಿಯ ವ್ಯಕ್ತಿಯ ದೆಸೆಯಿಂದ ಮಾನಸಿಕ ಹಿಂಸೆಯನ್ನು ಅನುಭವಿಸಿರಿ. ಇವರ ಕುಟುಂಬದ ಕಿರಿಯ ವ್ಯಕ್ತಿ, ಇವರ ವಯಸ್ಸಿನಿಂದ ತುಂಬ ಸಣ್ಣವರು, ಆದರೂ ನೀವೇನು ದೊಡ್ಡ ಸಂಗತಿ ಅಂತ ಇವರನ್ನು ಅವರು ತೂಕ ಮಾಡೋದು, ಅರ್ಥಾತ್ ಇವರನ್ನು ಹೀಯಾಳಿಸುವುದು, ಅಗ್ಗದ ಮಾತನಾಡುವುದು, ಇವರದಂಥ ಯಾವುದೇ ಸಲಹೆಯನ್ನು ಮಾನ್ಯ ಮಾಡದೇ ಇರುವುದು, ಅಥವಾ ಇವರಿಗೆ ಮನಸ್ಸು ನೋಯಿಸುವಂಥ ಮಾತನಾಡಿದ್ರಿಂದ ಅಂತಹ ವ್ಯಕ್ತಿ ಆ ಚಟುವಟಿಕೆ ಇವರಿಗೆ ಮನಸ್ಸಿಗೆ ಹಿಂಸೆ ಕೊಡುವಂಥ ಯೋಗಫಲ ವೃಶ್ಚಿಕ ರಾಶಿಯವರಿಗೆ ಉಂಟಾದೀತು. ಈ ಸಮಸ್ಯೆ ಪೀಡಾ ಪರಿಹಾರಕ್ಕೆ ಶಾರದಾ ಸ್ತೋತ್ರ ಮಂತ್ರವನ್ನು ಪಠಿಸುವುದರಿಂದ ವೃಶ್ಚಿಕ ರಾಶಿಯವರಿಗೆ ಅವರ ಸಮಸ್ಯೆ ಬಗೆಹರಿಯಲಿದೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ದೇವಿ ವಿದ್ಯಾದಾನಂಚ ದೇಹಿಮೇ ಎಂಬ ಶಾರದಾ ಮಂತ್ರ, ಅಥವಾ ಓಂ ಶಾರದಾಯೈ ನಮಃ ಅಥವಾ ಓಂ ಸರಸ್ವತಿಯೈ ನಮಃ ಎಂಬ ಶಾರದಾ ಮಂತ್ರ ಜಪ ಮಾಡುವುದರಿಂದ ನಿಮ್ಮ ಸಮಸ್ಯೆ ಬಗೆಹರಿತದೆ. ಶಾರದಾ ಮಾತೆಯ ಧ್ಯಾನವನ್ನ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲ ನೋವಿನಿಂದ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಈಗ ಧನುರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಧನುರಾಶಿಯವರಿಗೆ ಇವತ್ತು ಸಾತ್ವಿಕಳಾದಂತಹ ಸಹೋದ್ಯೋಗಿ ಅಥವಾ ಸಾತ್ವಿಕನಾದಂತಹ ಸಹೋದ್ಯೋಗಿಯ ಸಹಕಾರದಿಂದ ಕೆಲಸ ಸುಸೂತ್ರವಾಗಲಿದೆ. ಇವರಿಗೊಬ್ಬರು ಸಹೋದ್ಯೋಗಿ ಇದ್ದಾರೆ, ಇವರ ಬಗ್ಗೆ ತುಂಬ ಅಭಿಮಾನ ಇದ್ದವರು. ಇವರು ಯಾವಾಗಲೇ ವರ್ಕ್ ಲೋಡ್ ಇದ್ದಾಗ ಅವರನ್ನು ಇವರು ರಿಲೈ ಮಾಡಿದ್ರೆ ಅವರನ್ನು ನಂಬಬಹುದು, ಅವರು ಇವರಿಗೆ ಬೇಕಾದ ಸಹಕಾರ ಕೊಡ್ತಾರೆ ಅಂತ ಸಾತ್ವಿಕರಾದಂಥ ಸಹೃದಯಿ ಇವರ ಅಭಿಮಾನಿ ಸಹೋದ್ಯೋಗಿ ಇವರಿಗೆ ಇವತ್ತು ಇವರದಂಥ ಒತ್ತಡವನ್ನು ಗಮನಿಸಿ ಸಹಾಯ ನೀಡಿ ಕೆಲಸ ಸುಸೂತ್ರವಾಗಿ ಸಂತೋಷ ಆಗ್ತದೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟ ಕಷ್ಟಗಳುಂಟಾಗಲಿದೆ. ಇವತ್ತು ಧನುರಾಶಿಯವರಿಗೆ ವ್ಯಾಪಾರದಲ್ಲಿ ಅನಿರೀಕ್ಷಿತ ನಷ್ಟ ಕಷ್ಟ, ಯಾರೋ ಒಬ್ಬ ಗಿರಾಕಿಗಳಿಗೆ ಎರಡೆರಡು ಬಾರಿ ಒಂದೇ ವಸ್ತುವನ್ನು ಕೊಡೋದು, ಒಂದದ್ದು ಮಾತ್ರ ದುಡ್ಡು ತೆಗೊಳ್ಳೋದು, ಗಡಿಬಿಡಿಯಲ್ಲಿ ಮರೆತು ಹೋಗೋದು, ಅದರಿಂದ ನಷ್ಟ ಆಗ್ಬೋದು. ಅಥವಾ ಯಾವುದೋ ವಸ್ತುಗಳು ಕೆಟ್ಟು ಹೋಗಿ ನಷ್ಟ ಆಗ್ಬೋದು, ಅಥವಾ ಯಾವುದೋ ವಸ್ತು ಸಪ್ಲೈ ಮಾಡಿದ್ದು ಸರಿಯಿಲ್ಲ ಅಂತ ವಾಪಸ್ ಬಂದು ನಷ್ಟ ಆಗ್ಬೋದು. ಹೀಗೆ ಯಾವುದೋ ರೀತಿಯಲ್ಲಿ ವ್ಯಾಪಾರದಲ್ಲಿ ನಷ್ಟ ಕಷ್ಟ ಉಂಟಾಗಿ ಇವತ್ತು ಮನಸ್ಸಿಗೆ ಹಿಂಸೆಯಾಗುವ ಯೋಗಫಲ ಇವತ್ತು ಧನುರಾಶಿಯವರಿಗಿದೆ. ದುರ್ಗಾ ಸ್ತೋತ್ರ ಮಂತ್ರ ಜಪ ಅವರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಿದೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಹಿನೋ ದೇವಿ ದುರ್ಗೇ ದೇವಿ ನಮಸ್ತುತೆ ಎಂಬ ದುರ್ಗೆಯ ಮಂತ್ರ, ಅಥವಾ ಓಂ ದುಂ ದುರ್ಗಾಯೈ ನಮಃ ಎಂಬ ದುರ್ಗೆಯ ಮಂತ್ರ ಜಪ ಮಾಡುವುದರಿಂದ ಇವರ ಸಮಸ್ಯೆ ಕಷ್ಟ ಪರಿಹಾರ ಆಗಿ ಇಷ್ಟ ಸಿದ್ಧಿಸುತ್ತದೆ ಇವತ್ತು ಧನುರಾಶಿಯವರಿಗೆ. ಆಗುವಂತ ನಷ್ಟದಿಂದ ತಪ್ಪಿಸಿಕೊಳ್ಳೋಕೆ ದುರ್ಗಾ ಮಾತೆಯ ಧ್ಯಾನವನ್ನ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸುವಂತಹ ಸಮಯ. ಹಲೋ ಹಲೋ
ಹಲೋ ನಮಸ್ತೆ, ಯಾರು ಮಾತಾಡೋದು? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೋಹನ್ ಅಂತ. ಮೋಹನ್ ಅವರೇ ಹೇಳಿ, ಯಾರ ಬಗ್ಗೆ ನೀವು ವಿಚಾರಿಸಬೇಕಾಗಿದೆ, ನಿಮ್ಮ ಪ್ರಶ್ನೆ ಏನು? ನನ್ನ ಬಗ್ಗೆ ವಿಚಾರಿಸಬೇಕಾಗಿತ್ತು. ಗುರುಗಳಿಗೆ ಮಾತಾಡಿ ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ ಮೋಹನ್ ರವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಹೇಳಿ, ಏನಾಗಬೇಕಿತ್ತು, ಯಾರ ಬಗ್ಗೆ ಕೇಳಬೇಕಿತ್ತು? ಏನು ಬಹಳ ಸ್ವರದಲ್ಲಿ ಸ್ವಲ್ಪ ನಿಮ್ಗೆ ವೈಬ್ರೇಷನ್ ಇದೆ, ಏನ್ ಟೆನ್ಷನ್ ಅಲ್ಲಿ ಇದ್ದ ಕಾಣ್ತಾ ಇದೆಯಲ್ಲ ಮೋಹನ್ ರೀ, ಏನ್ ಸಮಸ್ಯೆ? ಹೌದು ಗುರುಗಳೇ, ಜೀವನ ಜಿಗುಚ್ಛೆ ಆಗಿದೆ. ಏನೇ ಕಷ್ಟಪಟ್ಟು ದುಡಿದ್ರು ಅದು ದುಡ್ಡು ನಿಮ್ ಕೈಲಿಲ್ಲ. ಕಷ್ಟಪಟ್ಟರು ದುಡ್ಡು ಕಷ್ಟಪಡ್ತಿದ್ರು, ಕಷ್ಟಪಡದೆ ಆದ್ರೆ ಓಕೆ, ಕಷ್ಟಪಟ್ಟರು ದುಡ್ಡು ನಿಲ್ತಾ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಏನು ಇದಕ್ಕೆ ಕಾರಣ ಅಂತ ನೋಡೋಣ, ತಾಂಬೂಲ ಪ್ರಶ್ನೆ ಮುಖಾಂತರ ನೋಡೋಣ. ನಿಮ್ಮ ಬಗ್ಗೆ ಅದೃಷ್ಟ ಸ್ಥಾನದ ತಾಂಬೂಲವನ್ನು ತೆಗೆದು ನೋಡಿದಾವಾಗ ಒಂದು ಅದು ತಲೆ ಹರಿದಿದೆ, ಮತ್ತೊಂದು ಬದಿಯಲ್ಲಿ ಒಂದು ರೇಖೆ ಇದೆ. ಈ ತಾಂಬೂಲದಲ್ಲಿ ಆ ಸಮಸ್ಯೆ ಇದೆ ಎರಡು ಕಾರಣದಿಂದ. ಒಂದು, ನಿಮಗೆ ಆತ್ಮವಿಶ್ವಾಸದ ಕೊರತೆ. ಕೆಲವು ಸಂದರ್ಭಗಳಲ್ಲಿ ನುಗ್ಗಿ ಹೋಗುವುದಕ್ಕೆ ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಕೆಲವೊಮ್ಮೆ ನಾನು ಹೋಗ್ಲೋ ಬೇಡುವ, ಇವತ್ತಾಗ್ಲಿಕ್ಕಿಲ್ಲ, ಬೇಡ ಅಂತ ನೀವು ಕೆಲವು ಕಾರ್ಯ ಪ್ರಯತ್ನಗಳನ್ನು ಕೈ ಚೆಲ್ತೀರಿ, ಅದನ್ನು ಮಾಡಬೇಡಿ. ಎರಡನೆಯದಾಗಿ, ಇಲ್ಲಿ ನಿಮ್ಮದಾದಂಥ ಜೀವನದಲ್ಲಿ ನಿಮಗೆ ಬೆಂಬಲ ಕೊಡಬೇಕಾದವರು ಅಷ್ಟು ಸರಿಯಾಗಿಲ್ಲ. ನಿಮ್ಮ ಮನೆ ಮಂದಿಯೋ, ನಿಮಗೆ ಆತ್ಮೀಯರೋ ಇತ್ಯಾದಿಗಳೆಲ್ಲ ಬೆಂಬಲ ಕೊಡಬೇಕಾದವರು. ಇದು ನಿಮ್ಮದಾದಂಥ ಬೆಂಬಲದ ರಾಶಿ ಸೂಚಿಸುವಂತಹ ಒಂದು ವಿಭಾಗ. ಇಲ್ಲಿ ಬೆಂಬಲದಲ್ಲಿ ಒಂದು ಕಪ್ಪು ಗೆರೆ ಇದೆ, ಆದ್ದರಿಂದ ಬೆಂಬಲಿಗರು ಯಾರೂ ನಿಮಗಿಲ್ಲ, ನೀವು ಏಕಾಂಗಿಯಾಗಿ ದುಡಿಯಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇನ್ನೊಂದು, ಏನೇ ಮನ್ಸಿ ನೆಂದಿರಲ್ಲ, ಒಂದೊಂದ್ಸತಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ, ಏನ್ ಮಾಡೋದು? ಗುರುಗಳೇ ಅಂತ ನೀವು ಗುರುಗಳೇ ಅಂತ ಪ್ರಶ್ನೆ ಪ್ರಾರಂಭ ಮಾಡಿದ್ರಿ. ಗು ಅಕ್ಷರಕ್ಕೆ ಅದಕ್ಕೆ ಮೇಷರಾಶಿ, ಅದಕ್ಕೆ ಕುಜಾಧಿಪತಿ, ಅದಕ್ಕೆ ಮೇಷರಾಶಿ. ಮೇಷರಾಶಿಯವರಿಗೆ ಮನಸ್ಥಾನದಲ್ಲಿ ಮನಸ್ಥಾನಾಧಿಪತಿಯಾದಂತಹ ರವಿ, ಆತ ಈಗ ಇವತ್ತು ಅಷ್ಟು ಚೆನ್ನಾಗಿಲ್ಲ. ಹಾಗಾದದ್ರಿಂದ ನಿಮಗೆ ಮಾನಸಿಕವಾದಂಥ ರವಷ್ಟು ಕಿರಿಕಿರಿ, ಮತ್ತು ಚಂದ್ರನೂ ನಿಮಗೆ ಪೂರಕನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಇತ್ಯಾದಿಗಳನ್ನು ಅನುಭವಿಸುವ ಯೋಗ ಫಲ ಇದೆ. ಮಾನಸಿಕ ಅಶಾಂತಿ, ಆರ್ಥಿಕವಾದ ತಾಪತ್ರಯ, ವ್ಯವಹಾರದಲ್ಲಿ ಹಿನ್ನಡೆ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರದೇ ಇರುವಂಥ ಇತ್ಯಾದಿ ಕಳೆದ ಒಂದೂವರೆ ಎರಡು ವರ್ಷದಿಂದ ನಿಮ್ಮನ್ನು ಈ ಸಮಸ್ಯೆಗಳು ಬಾಧಿಸ್ತಾ ಇದೆ, ಗೊತ್ತಾಗ್ತದೆ. ಹೆದರಬೇಡಿ ಮೋಹನಣ್ಣ, ನಿಮ್ಮ ಜಾತಕ ಫಲದ ಪ್ರಕಾರ ಈ ವರ್ಷ ನಿಮಗೆ ಸಾಧಾರಣ ಈ ವರ್ಷಾಂತ್ಯದ ಬಳಿಕ ಬರುವ ವರ್ಷದ ಪೂರ್ವಾರ್ಧದಿಂದಲೇ ನಿಮ್ಮ ಜೀವನದಲ್ಲಿ ಚೇತರಿಕೆ ಉಂಟಾಗ್ತದೆ. ಯಾವುದೋ ಒಂದು ಹೊಸತಾದಂತಹ ಒಂದು ಕಾರ್ಯಪ್ರವೃತ್ತಿ ಮಾಡುವ ಯೋಗ ನಿಮಗೆ ಸಿಗ್ತದೆ. ಅದರಿಂದಾಗಿ ಯಶಸ್ವಿಯಾಗಿ ಆರ್ಥಿಕವಾಗಿಯೂ ಅನುಕೂಲ ಆಗಿ ಸಮಸ್ಯೆಗಳು ಎಲ್ಲ ಮುಗಿದು ನೀವು ಉತ್ಸಾಹಿಗಳಾಗಿ ಮುಂದುವರಿತಾ, ಅದೇ ಮೋಹನಣ್ಣನ ಹೋದ ವರ್ಷ ಎಲ್ಲ ಬಹಳ ಚಿಂತೆ ಮಾಡ್ತಿದ್ದ ಮೋಹನಣ್ಣ ಇವರೇ ಹೌದೆ ಅಂತ ಜನ ಕೇಳುವಷ್ಟು ಉತ್ಸಾಹಿಗಳಾಗಿ ಮುಂದುವರಿಯುವ ಯೋಗ ಫಲ ಬರುವ ವರ್ಷ ಉಂಟು. ಚಿಂತೆ ಮಾಡಬೇಡಿ, ಧೈರ್ಯ ಹೊಂದಿ. ಮನೆಯೋ ಮನುಷ್ಯಾಣಂ ಕಾರಣ ಬಂದ ಮೋಕ್ಷ ಅಂತ ನಾನು ಆಗಾಗ ಹೇಳ್ತಾ ಇರ್ತೇನೆ. ನಿಮ್ಮ ಮಾನಸಿಕವಾದಂಥ ಧೈರ್ಯ, ಅತುಲ ವಿಶ್ವಾಸವೇ ನಿಮ್ಮ ಶ್ರೇಯಸ್ಸಿಗೆ ಕಾರಣ ಆಗ್ತದೆ. ಆದ್ದರಿಂದ ಉತ್ಸಾಹಿಗಳಾಗಿ ಧೈರ್ಯದಿಂದ ಮುನ್ನುಗ್ಗಿ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ತಾನೆ, ಚಿಂತೆ ಮಾಡಬೇಡಿ. ಕೃತಜ್ಞತೆಗಳು. ಸರಿ, ಆಗಲಿ, ಥ್ಯಾಂಕ್ ಯು. ನಿಮ್ಮದಂತ ಈ ಸಮಸ್ಯೆ ಪರಿಹಾರಕ್ಕೆ ಸಮೇತ ನೀವು ರವಿಯನ್ನು, ಸೂರ್ಯನನ್ನು ಮತ್ತು ದುರ್ಗೆಯನ್ನು ಧ್ಯಾನಿಸಬೇಕು. ರವಿಯನ್ನು ಧ್ಯಾನಿಸಬೇಕು ಮತ್ತು ದುರ್ಗೆಯನ್ನು ಧ್ಯಾನಿಸಬೇಕು. ಗುರು, ರವಿ ಮತ್ತು ದುರ್ಗೆ. ಗುರು ಓಂ ಗುರವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಅಂತ ಗುರುವಿನ ಮಂತ್ರ, ಓಂ ಸೂರ್ಯಾಯ ನಮಃ ಎಂಬ ಸೂರ್ಯನ ಮಂತ್ರ, ಮತ್ತು ಓಂ ದುಂ ದುರ್ಗಾಯೈ ನಮಃ ಎಂಬ ದುರ್ಗಾ ಮಂತ್ರವನ್ನು ದಿನ ಸಾಧ್ಯ ಆದಷ್ಟು ಜಪಿಸ್ತಾ ಇರಿ. ಈ ದೇವರುಗಳ ಅನುಗ್ರಹದಿಂದ ನಿಮಗೆ ಅದೃಷ್ಟದ ಬಾಗಿಲು ತೆಗೀತದೆ. ಮುಂದಿನ ವರ್ಷ ಬದಲಾದ ಮೋಹನಣ್ಣನಾಗಿ ನೀವು ಯಶಸ್ವಿಯಾಗಿ ಮುಂದರಿತೀರಿ. ದೇವರು ನಿಮಗೆ ಶುಭವನ್ನು ಉಂಟು ಮಾಡಲಿಂತ ಹಾರೈಸ್ತೇನೆ. ನಮಸ್ಕಾರ ಮೋಹನಣ್ಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೋಹನ್ ಅವರೇ, ನಿಮ್ಮ ಕರೆಗಾಗಿ. ಹಾಗೆ ಜೀವನದಲ್ಲಿ ಜಿಗುಪ್ಸೆ ಆಗ್ತಾ ಇದೆ, ಜೀವನವನ್ನೇ ಸಾಕು ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳಿದ್ರಿ. ನೋವಿಗೆ ಅದೊಂದೇ ಪರಿಹಾರ ಅಲ್ಲ, ಸಾಕಷ್ಟು ಪರಿಹಾರಗಳಿರುತ್ತೆ. ಜೊತೆಗೆ ಭಗವಂತನ ಅನುಗ್ರಹವನ್ನು ಪಡ್ಕೊಂಡ್ರೆ ಎಲ್ಲ ನೋವು ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗುತ್ತೆ. ಹೆಚ್ಚು ಭಗವಂತನ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಶಾಂತಿ ಸಿಗುತ್ತೆ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ತದಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ.
ಈಗ ಮಕರ ರಾಶಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಮಕರ ರಾಶಿ. ಮಕರ ರಾಶಿಯವರು ಹೃದಯವಂತಿಕೆ ಮಾತುಗಳಿಂದ ಜನಾನುರಾಗಿಗಳಾಗಲಿದ್ದಾರೆ. ಯಾವುದೋ ಒಂದು ಯಾರದೋ ಒಂದು ಮನೆಯಲ್ಲಿ ಇವರು ಸಂಬಂಧಪಟ್ಟವರದಂತೆ ಮನೆಯಲ್ಲಿ ಏನೋ ದುಃಖದ ವಾತಾವರಣ ಇದೆ ಅಥವಾ ಸಮಸ್ಯೆ ಚಿಂತೆಗೆ ಕಾರಣವಾದಂಥ ವಾತಾವರಣ ಇದೆ. ಇವರು ಅಲ್ಲಿಗೆ ಹೋಗಿ ಹೃದಯ ತುಂಬಿದ ಸಾಂತ್ವನ ಮಾತನಾಡಿ, ಬಹಳ ಚೆನ್ನಾಗಿ ಮಾತನಾಡಿ, ಆ ಮನೆ ಮಂದಿಗೆಲ್ಲ ಸಾಂತ್ವನದ ಮನಸ್ಸಿಗೆ ಹಿತವಾಗುವ ಮಾತುಗಳನ್ನಾಡಿದ್ರಿಂದ ಇವರ ಈ ಮಾತಿನಿಂದ ಆ ಮನೆ ಮಂದಿ ಸಂತೋಷಗೊಂಡು ಅವರೂ ಸಮಾಧಾನ ಪಡ್ತಾರೆ. ಅಲ್ಲಿ ಕೇಳಿದವರೆಲ್ಲ ಎಷ್ಟು ಚೆಂದವಾಗಿ ಮಾತನಾಡಿದ್ರಲ್ಲ ಇವರು, ಎಷ್ಟು ಆ ಮನಸ್ಸು ಆ ಸಂದರ್ಭೋಚಿತವಾಗಿ ಅವರಿಗೆ ಸರಿಯಾದಂಥ ಮಾತನ್ನು ಹೇಳಿ ಅವರ ಮನಸ್ಸಿಗೆಲ್ಲ ಮುದಾಗುವಾಗ ಮಾಡಿದರು. ಗ್ರೇಟ್ ಮನುಷ್ಯ ಅಂತ ಅಥವಾ ಗ್ರೇಟ್ ವ್ಯಕ್ತಿಗಳು ಅಂತೇಳಿ ಹೀಗೆ ಇವರನ್ನು ಪ್ರಶಂಸಿಸುವಂಥ ಯೋಗ ಫಲ ಮಕರ ರಾಶಿಯವರಿಗೆ ಇವತ್ತು ಸಿದ್ಧಿಸಲಿದೆ. ಕುಟುಂಬದ ಹಿರಿಯನ ಅಸಹಕಾರದಿಂದ ಬೇಸರವಾಗಲಿದೆ. ಮಕರ ರಾಶಿಯವರು ಇವರ ಕುಟುಂಬದ ಹಿರಿಯ, ಇವತ್ತು ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಸಹಭಾಗಿಗಳಾಗೋದಿಲ್ಲ. ಮನೆಯ ಹಿರಿಯ ಅವರ ಅಣತಿ ಇಲ್ಲದೆ ಕೆಲಸ ಕಾರ್ಯ ನಡೆಯೋದಿಲ್ಲ. ಅವರು ಯಾವುದಕ್ಕೂ ಮನಸ್ಸು ಕೊಡೋದಿಲ್ಲ ಇವತ್ತು, ಅಥವಾ ಅವರು ಯಾವುದೋ ಒಂದು ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು, ಯಾರ ಹತ್ರವೂ ಮಾತನಾಡುವುದಿಲ್ಲ ಇವತ್ತು. ಹೀಗೆ ಕುಟುಂಬದ ಹಿರಿಯನ ಅಸಹಕಾರಿ ಚಳವಳಿ ಇವತ್ತು ಇವರಿಗೆ ರಗಳ ನೀಡಲಿಕ್ಕಿದೆ. ಈ ಸಮಸ್ಯೆಯ ಪರಿಹಾರಕ್ಕೆ ಶಿವನ ಸ್ತೋತ್ರ ಮಂತ್ರ, ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವ ಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಎಂಬ ಶಿವನ ಧ್ಯಾನ ಅಥವಾ ಓಂ ನಮಃ ಶಿವಾಯ ಎಂಬ ಶಿವನದಂತ ಜಪ ಪ್ರಯೋಜನ ನೀಡುತ್ತದೆ ಇವತ್ತು ಮಕರ ರಾಶಿಯವರಿಗೆ. ಗಿರಿಜಾ ಅವರ ಢಮರುಗಧರನಾದಂತಹ ಶಿವನನ್ನ ಧ್ಯಾನಿಸುವುದರಿಂದ ನಿಮ್ಮ ಹಿರಿಯರಿಂದ ಬರಬಹುದಾದಂತಹ ತೊಂದರೆ ದೂರವಾಗುತ್ತೆ ಅಂತ ಹೇಳಿದ್ದಾರೆ. ಕುಂಭರಾಶಿಯ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಕುಂಭರಾಶಿಯ ಬಗ್ಗೆ. ಮಾತಿನ ಮೋಡಿಯಿಂದ ವಿರೋಧಿಯನ್ನು ಗೆದ್ದು ಸಂತೋಷ ಪಡುವಿರಿ. ಕುಂಭರಾಶಿಯವರು ಇವತ್ತು ಮಾತಿನ ಮೋಡಿಯಿಂದ ಅವರಿಗೆ ಸದಾ ಪ್ರತಿಸ್ಪರ್ಧೆ ಅಥವಾ ವಿರೋಧಿಯಾಗಿದ್ದಂತಹ ವ್ಯಕ್ತಿಯನ್ನು ಇವತ್ತು ಮಾತಿನಿಂದ ಪಟಾಯಿಸಿ ಅವರ ಮುಖದಲ್ಲಿ ನಗು ಬರುವ ಹಾಗೆ ಮಾಡಿ ಅವರು ಸುಮ್ಮನೆ ಹೋಗ್ತೀಯಾ ಇಲ್ಲೋ ಅಂತ ಇವರ ಬಗ್ಗೆ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಇವರ ಹತ್ರ ಒಂದು ಬೆಂತಟ್ಟಿ ಮಾತನಾಡಿ ಇವರೊಳಗಿನ ವಿರೋಧವ ವ್ಯವಸ್ಥೆಯೇ ಪರಿಹಾರ ಆಗುವಂಥ ಮಾನಸಿಕವಾದ ಸಂತೋಷ ಸಿಗುವ ಯೋಗ ಫಲ ಇದೆ. ಅಥವಾ ಚರ್ಚಾ ಸ್ಪರ್ಧೆಯಲ್ಲಿ ಇವರಿಗೊಬ್ಬ ಪ್ರತಿಸ್ಪರ್ಧಿ ಇದ್ದಾನೆ, ಇವರು ಚರ್ಚಾ ಸ್ಪರ್ಧೆಯಲ್ಲಿ ಅವನಿಗಿಂತ ಇವರ ಕೈ ಮೇಲಾಗಿ ಇವರ ಮಾತಿನ ಮೋಡಿಯಿಂದ ಅಲ್ಲಿ ನಿರ್ಣಾಯಕರು ಇವರ ಮಾತಿನ ಮೋಡಿಗೆ ಮರಳಾಗಿ ಇವರಿಗೆ ಹೆಚ್ಚು ಅಂಕ ನೀಡಿ ಇವರು ಜಯ ಗಳಿಸುವಂತಹ ಯೋಗ ಫಲ ಕುಂಭರಾಶಿಯವರಿಗೆ ಇವತ್ತು ಉಂಟಾದೀತು. ಶೀತದ ಬಾಧೆಯಿಂದ ಉಸಿರಾಟಕ್ಕೆ ತೊಂದರೆ ಆಗಲಿದೆ. ನೆಗಡಿಯ ಬಾಧೆಯಿಂದ ಇವತ್ತು ಉಬ್ಬಸದಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಮೂಗು ಕಟ್ಟುವುದು, ಗಂಟಲು ಉರಿಯುವುದು ಇತ್ಯಾದಿ ಎಲ್ಲ ಸಮಸ್ಯೆಯಿಂದ ಇವತ್ತು ಇವರಿಗೆ ಉಸಿರಾಡಲಿಕ್ಕೆ ಮಾತನಾಡಲಿಕ್ಕೆ ಎಲ್ಲ ತೊಂದರೆ ಆಗಬಹುದಾದಂಥ ಪರಿಸ್ಥಿತಿ ಕುಂಭರಾಶಿಯವರಿಗೆ ಬಂದಿತ್ತು. ಕುಂಭರಾಶಿಯವರದ್ದಂಥ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಗಣಪತಿಯ ಸ್ತೋತ್ರ ಮಂತ್ರವನ್ನು ಜಪಿಸುವುದು, ಓಂ ಗ್ಲೌಂ ಗಂ ಗಣಪತಯೇ ನಮಃ ಎಂಬ ಗಣಪತಿಯ ಮಂತ್ರವನ್ನು ಜಪಿಸುವುದು, ಅಥವಾ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ದ್ವಕ್ತಾನಾಂ ಏಕದಂತಂ ಉಪಾಸ್ಮಹೆ ಎಂಬ ಗಣಪತಿಯ ಮಂತ್ರ ಜಪ ಮಾಡುವುದರಿಂದ ದೇವರ ಅನುಗ್ರಹ ಸಿದ್ಧಿಸಿ ಕಷ್ಟ ಪರಿಹಾರ ಆಗ್ತದೆ ಕುಂಭರಾಶಿಯವರಿಗೆ. ಗಣಪತಿಯ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ವಿಘ್ನೆಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಿ. ಈಗ ಕೊನೆಯದಾಗಿ ಮೀನರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಮೀನರಾಶಿ, ಮೀನರಾಶಿಯವರಿಗೆ ಯೋಜನೆಯಂತೆ ಕಾರ್ಯ ಸಾಗಿ ಸಂತೋಷವಾಗ್ತದೆ. ಇವರು ಏನು ಯೋಜನೆ ಮಾಡಿ ಪ್ಲ್ಯಾನ್ ಪ್ರಕಾರ ಕೆಲಸ ಮಾಡಿದ್ದಾರೆ, ಆ ಕೆಲಸ ಸುಸೂತ್ರಾಗಿ, ಯಾವ ವಿಘ್ನ ಇಲ್ಲ, ಏನು ಟೆನ್ಷನ್ ಇಲ್ಲ, ಎಷ್ಟೊತ್ತಿಗೆ ಆಗಬೇಕು ಅಷ್ಟೊತ್ತಿಗೆ ಆಯಿತು, ತಲೆಬಿಸಿಯೇ ಇಲ್ಲ, ಖುಷಿ ಪಡುವಂತಹ ಯೋಗ ಫಲ ಇವತ್ತು ಸಿದ್ಧಿಸಲಿದೆ. ಮೂಗಿಗೆ ಪೆಟ್ಟಾಗಿ ಯಾತನೆಗೊಳಗಾಗುವಿರಿ. ಬಿದ್ದು ಮೂಗಿಗೆ ಪೆಟ್ಟಾಗಬಹುದು, ಅಥವಾ ಭಾರವಾದಂಥ ವಸ್ತು ಯಾವುದೋ ಮೂಗಿಗೆ ತಾಗಿ ಪೆಟ್ಟಾಗಬಹುದು, ಯಾರೋ ತಮಾಷೆಗೆ ಅಂತ ಗುದ್ದಲಿಕ್ಕೆ ಮೂಗಿ ಮುಖದ ಹತ್ರ ಕೈ ತಂದದ್ದು ಮೂಗಿಗೆ ತಾಗಿ ಬಿಟ್ಟು ಜಜ್ಜಿ ನೋವಾಗಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಇವರು ಲೆಕ್ಕಾಚಾರ ತಪ್ಪಿ ನಡೆದು ಮೂಗಿಗೆ ತಾಗಬಹುದು. ಹೀಗಾಗಿಕೊಂಡು ಇವತ್ತು ಮೂಗಿಗೆ ಪೆಟ್ಟಾಗಿ ಯಾತನೆಯನ್ನು ಅನುಭವಿಸುವಂತಹ ಯೋಗ ಫಲ ಇವತ್ತು ಮೀನರಾಶಿಯವರಿಗಿದೆ. ಈ ಮೀನರಾಶಿಯವರದಂಥ ಈ ಸಮಸ್ಯೆಯ ಪರಿಹಾರಕ್ಕೆ ದುರ್ಗೆಯ ಅಥವಾ ಅನ್ನಪೂರ್ಣೆಯ ಧ್ಯಾನ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಎಂಬ ಅನ್ನಪೂರ್ಣೆಯ ಧ್ಯಾನ ಇವತ್ತು ಮೀನರಾಶಿಯವರಿಗೆ ಮೂಗಿನ ಪೆಟ್ಟನ್ನು ತಪ್ಪಿಸಿ ನೆಮ್ಮದಿ ಕೊಡಲಿದೆ. ಮೀನರಾಶಿಯವರು ಅನ್ನಪೂರ್ಣೆಯ ಧ್ಯಾನವನ್ನ ಮಾಡಬೇಕು ಅಂತ ತಿಳ್ಕೊಂಡ್ರೆ ಅಲ್ವಾ? ಇದರೊಂದಿಗೆ ಎಲ್ಲಾ ರಾಶಿ ಫಲಗಳ ಬಗ್ಗೆ ನಾವಿಂದು ತಿಳ್ಕೊಂಡಿದ್ದೀವಿ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ನಾವು ಮನಸ್ಸಿಗೆ ಕೆಲವೊಮ್ಮೆ ಬಹಳ ಜಿಗುಪ್ಸೆ ಬರುತ್ತೆ, ಯಾಕಪ್ಪ ಈ ಜೀವನ ಅನ್ಸುತ್ತೆ, ಈ ಜೀವನ ಒಂದು ನೀರ ಮೇಲಿನ ಗುಳ್ಳೆ ಇದ್ದಾಗೆ ಯಾವಾಗ ಏನು ಬೇಕಾದರೂ ಆಗಬಹುದು, ಹಾಗಾಗಿ ನಾನೇ ಈ ಜೀವನವನ್ನು ಕೊನೆಗಾಣಿಸ್ಕೊಳ್ತೀನಿ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ಕೂಡ ಎಷ್ಟೋ ಜನ ತಗೋತಾರೆ. ಈ ರೀತಿಯ ನಿರ್ಧಾರಗಳು, ಈ ರೀತಿಯ ಯೋಜನೆಗಳು ಮನಸ್ಸಿಗೆ ಯಾತಕ್ಕಾಗಿ ಬರುತ್ತೆ. ಇಂಥ ಯೋಜನೆಗಳಿಂದ ನಾವು ದೂರವಾಗಿ ನಮ್ಮ ಮನಸ್ಸಿನಲ್ಲಿ ಬರೀ ಒಳ್ಳೆಯ ಆಲೋಚನೆಗಳೇ ಬರಬೇಕು ಅಂದರೆ ನಾವು ಏನನ್ನು ಮಾಡಬೇಕು, ಈ ಎಲ್ಲ ವಿಷಯವನ್ನು ಗುರುಗಳು ನಮಗೆ ತಿಳಿಸ್ಕೊಡಲಿದ್ದಾರೆ ಒಂದು ಪುಟ್ಟ ವಿರಾಮದ ನಂತರ. ಈಗ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರುಗಳೇ, ಕರೆ ಮಾಡುವಂತ ಎಷ್ಟೋ ಜನರು ಇದೇ ಮಾತನ್ನ ಹೇಳ್ತಾರೆ. ಗುರುಗಳೇ, ಯಾಕೋ ಜೀವನನೇ ಸಾಕು ಅನ್ನಿಸ್ತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ಜೀವನವನ್ನ ಕೊನೆ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭನ ಗೊತ್ತಿಲ್ಲ. ಮೊದಲಿಗೆ ಇಂಥ ಯೋಜನೆಗಳು ಬರೋದಕ್ಕೆ ಕಾರಣ ಏನು ಗುರುಗಳೇ? ಮನುಷ್ಯನ ಜೀವನದಲ್ಲಿ ಆತ್ಮಹತ್ಯೆಯ ಮಾನಸಿಕ ಸ್ಥಿತಿ ಬರುವುದಕ್ಕೆ ಕಾರಣ ಮೂರು. ಒಂದು, ಆತ್ಮವಿಶ್ವಾಸದ ಕೊರತೆ. ಎರಡನೇದಾಗಿ ಬೌದ್ಧಿಕವಾದಂತಹ ಗೊಂದಲ. ಮಾನಸಿಕವಾದಂತಹ ತುಮುಲ. ಈ ಮೂರು ಕಾರಣಗಳಿಂದಾಗಿ ಮನುಷ್ಯನ ಜೀವನದಲ್ಲಿ ಹತಾಶನಾದಾವಾಗ ಆತ ಅಥವಾ ಆಕೆ ಆತ್ಮಹತ್ಯೆಗೆ ಇಳಿಸುವುದು ನಾವು ಪ್ರಪಂಚದಲ್ಲಿ ಕಂಡಂತಹ ಸತ್ಯ. ಈ ಮೂರು ಕಾರಣಗಳಿಗೆ ಉಂಟಾಗುವುದಕ್ಕೆ ಕಾರಣ ಜಾತಕದ ಪ್ರಮುಖ ಕಾರಣದಲ್ಲಿ ಒಂದನೆಯದಾಗಿ ಆತ್ಮಭಾವ ಅನ್ನೋದು ಒಂದನೇ ಭಾವ, ಮನಸ್ಸಿನ ಭಾವ ಅನ್ನೋದು ನಾಲ್ಕನೇ ಭಾವ, ಬುದ್ಧಿಭಾವ ಅನ್ನೋದು ಐದನೇ ಭಾವ. ಈ ಆತ್ಮಭಾವ, ಬುದ್ಧಿಭಾವ ಐದನೇ ಭಾವ, ಮನಸ್ಸಿನ ಭಾವ ನಾಲ್ಕನೇ ಭಾವ. ಈ ಭಾವಗಳಲ್ಲಿ ಶುಭಗ್ರಹರು ಇಲ್ಲದೇ ಹೋಗುವುದು, ಪಾಪಿಗ್ರಹರು ಇರುವುದು, ಅಥವಾ ಶುಭಗ್ರಹರು ಬಲಹೀನರಾಗಿರುವುದು, ಪಾಪಿಗ್ರಹರು ಬಲಿಷ್ಠರಾಗಿರುವುದು, ಆ ಭಾವವನ್ನು ಶುಭಗ್ರಹರು ನೋಡದೇ ಇರುವುದು ಅಥವಾ ಪಾಪಿಗ್ರಹರು ನೋಡ್ತಾ ಇರುವುದು ಇತ್ಯಾದಿಗಳೆಲ್ಲ ಆದಾವಾಗ ಮನುಷ್ಯನಿಗೆ ಆತ್ಮವಿಶ್ವಾಸದ ಕೊರತೆ. ಆತ್ಮಭಾವದಲ್ಲಿ ಈ ಸಮಸ್ಯೆ ಬಂದಾಗ ಆತ್ಮವಿಶ್ವಾಸದ ಕೊರತೆ, ಬುದ್ಧಿಭಾವದಲ್ಲಿ ಇಂತಹ ಸಮಸ್ಯೆ ಬಂದಾಗ ಬೌದ್ಧಿಕವಾದಂತಹ ಅಸಮತೋಲನ ಸ್ಥಿತಿ, ಮನಸ್ಸಿನ ಭಾವದಲ್ಲಿ ಈ ರೀತಿಯದ್ದಾದಂಥ ಸ್ಥಿತಿ ಬಂದಾಗ ಮಾನಸಿಕವಾದಂತಹ ಚಿಂತೆ, ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಚಿಂತೆಯಾಗಿ ಸ್ವೀಕರಿಸುವಂಥ ಮಾನಸಿಕ ತುಮುಲ. ಈ ಮೂರು ಕಾರಣಗಳು ಅಲ್ಲದೆ ಆತ್ಮಕಾರಕನಾದಂತಹ ರವಿ, ಮನಕಾರಕನಾದಂಥ ಚಂದ್ರ ಮತ್ತು ಬುದ್ಧಿಕಾರಕನಾದಂಥ ಗುರು. ಈ ಗ್ರಹರು ಯಾರ ಜಾತಕದಲ್ಲಿ ಬಲಹೀನರಾಗಿದ್ದರೆ, ಅಶುಭದಾನತೀತರಾಗಿದ್ದರೆ, ಸರಿಯಾದಂತಹ ಶುಭಗ್ರಹರಿಂದ ನೋಡಲ್ಪಡದೇ ಇದ್ದರೆ, ಅಥವಾ ಅವರು ಬೇರೆ ಬೇರೆ ಕಾರಣಗಳಲ್ಲಾಗಿ ಅವರದಂಥ ಅವರದಂಥ ಯೋಗ ಫಲಗಳಲ್ಲಿ ದೋಷದ ವ್ಯವಸ್ಥೆ ಇದ್ದರೆ, ನವಾಂಶಾದಿ ಇತ್ಯಾದಿಗಳಲ್ಲೆಲ್ಲ ಅವ್ಯವಸ್ಥೆ ಇದ್ದರೆ, ಆವಾಗ ಮನುಷ್ಯ ಆತ್ಮವಿಶ್ವಾಸ, ಒಂದು ವೇಳೆ ಆತ್ಮಭಾವದ ಆತ್ಮಕಾರಕ ದ್ರವ್ಯ ದೋಷ ಆಗಿದ್ದಾವಾಗ ಆತ್ಮವಿಶ್ವಾಸದ ಕೊರತೆ ಆಗ್ತದೆ. ಆತ್ಮವಿಶ್ವಾಸದ ಕೊರತೆ ಅಂತ ಹೇಳಿದರೆ ಏನು ಮಾಡಿದಕ್ಕೂ ಮನಸ್ಸಿಗೆ ಧೈರ್ಯ ಇಲ್ಲ, ಪುಕ್ಕಲು ಸ್ವಭಾವ ಮತ್ತು ಒಂದು ರೀತಿಯಲ್ಲಿ ಸಂಕೋಚದ ಸ್ವಭಾವ. ಯಾರನ್ನು ಆತ್ಮವಿಶ್ವಾಸದಲ್ಲಿ ಎದುರಿಸಲಾಗದ ಸಂಕೋಚದ ಮಾನಸಿಕ ಸ್ಥಿತಿಯ ವ್ಯವಸ್ಥೆ ಮತ್ತು ನಿರಾಶಾವಾದ, ಯಾವತ್ತೂ ಯಾವುದರ ವಿಷಯದ ಬಗ್ಗೆಯೂ ಒಂದು ವಿಶೇಷವಾದಂಥ ಆಶಾವಾದ ಇಲ್ಲದೇ ಇರುವ ಪರಿಸ್ಥಿತಿ ಹೀಗೆ ಬರ್ತದೆ. ಮನಸ್ಥಾನದಲ್ಲಿ ಅಥವಾ ಚಂದ್ರನದಾದಂಥ ಅವ್ಯವಸ್ಥೆ ಉಂಟಾದಾಗ ಮಾನಸಿಕವಾದಂಥ ಗೊಂದಲ, ಯಾವ ನಿರ್ಣಯ ತೆಗೆದುಕೊಳ್ಳುವುದಕ್ಕೂ ಗೊಂದಲ, ಅಥವಾ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮನಸ್ಸಿಗೆ ಹಚ್ಚಿಕೊಂಡು ದುಃಖಿಸುವುದು ಹಾಗೂ ಅದನ್ನು ವೈಭವೀಕರಿಸಿ ಇದಕ್ಕೆ ನಾನೊಬ್ಬನೇ ಭಯಂಕರವಾದಂಥ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇರುವ ಅಥವಾ ಅನುಭವಿಸ್ತಾ ಇರೋಳು, ಪ್ರಪಂಚದಲ್ಲಿ ಯಾರೂ ನನ್ನಂತೆ ಇಲ್ಲ ಅನ್ನುವಂಥ ಭ್ರಾಂತಿಯಿಂದಾಗಿ ಹತಾಶರಾಗುವುದು. ಬುದ್ಧಿಸ್ಥಾನದಲ್ಲಿ ಅವ್ಯವಸ್ಥೆ ಇರುವುದು ಅಥವಾ ಬುದ್ಧಿ ಕಾರಕನಾದ ಗುರು ಅವ್ಯವಸ್ಥಿತನಾಗಿರುವುದು, ಹೀಗೆ ಜಾತಕದಲ್ಲಿದ್ದಾಗ ಬೌದ್ಧಿ ಭ್ರಮಣೆ ಉಂಟಾಗುವುದು ಅಥವಾ ಬೌದ್ಧಿಕವಾದಂಥ ಅಸಮತೋಲನ ಉಂಟಾಗುವುದು. ಹೀಗೆಲ್ಲ ಆದಾವಾಗ ಮನುಷ್ಯ ಆತ್ಮಹತ್ಯೆಗೆ ಇಳಿಸ್ತಾನೆ. ಈ ಆತ್ಮಹತ್ಯೆಗೆ ಇಳಿಸುವಂತಹ ಈ ಸಮಸ್ಯೆ ಬಗೆಹರಿಸುವುದಕ್ಕೆ ಒಂದನೆಯದಾಗಿ ಆಯಾ ಗ್ರಹರು ಯಾರು ಕಾರಣರಾಗಿದ್ದಾರೆ ಅಥವಾ ಆ ಭಾವಕ್ಕೆ ಯಾವ ಗ್ರಹರು ಕಾರಣರಾಗಿದ್ದಾರೆ ಅವ್ಯವಸ್ಥೆಗೆ, ಅಂತಹ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಜ್ಯೋತಿಷ್ಯ ತಜ್ಞ ಜ್ಯೋತಿಷಿಯಿಂದ ತಿಳ್ಕೊಂಡು ಆಯಾ ಗ್ರಹರ ತೃಪ್ತಿದಾಯಕವಾದಂತಹ ನವಗ್ರಹ ಹೋಮ, ಮೃತ್ಯುಂಜಯ ಆಹುತಿ ಸಹಿತ, ಯಾಕೆಂದರೆ ಮೃತ್ಯುಗಂಡಾಂತರಕ್ಕೆ ಒಳಗಾಗುವಂಥ ಮಾನಸಿಕ ಸ್ಥಿತಿಯವರಾದದ್ದರಿಂದ ಮೃತ್ಯುಂಜಯ ಆಹುತಿ ಸಹಿತ ಅಥವಾ ಮೃತಚಂಜೀವಿನಿ ಮಂತ್ರಾಹುತಿ ಸಹಿತವಾಗಿ ಅಧಿದೇವತೆ ಪ್ರತಿದೇವತಾ ಸಹಿತವಾದಂಥ ನವಗ್ರಹ ಹೋಮ ಮಾಡುವುದು ಪರಿಹಾರ ಆಗ್ತದೆ ಒಂದು, ಅಥವಾ ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನು ಮಾಡ್ತಾ ಇರುವುದು, ಅಥವಾ ಮೃತಸಂಜೀವಿನಿ ಮಂತ್ರ ಜಪ, ಮೃತಸಂಜೀವಿನಿ ಮಂತ್ರಾಹುತಿಯ ಮುಖಾಂತರ ಹೋಮ ಇತ್ಯಾದಿಗಳನ್ನು ಮಾಡುವುದರಿಂದಲೂ ಪ್ರಯೋಜಕವಾದಂಥ ಸ್ಥಿತಿ ಬರ್ತದೆ ಒಂದು. ಎರಡನೆಯದಾಗಿ ಅದಲ್ಲವಾಗಿದ್ದರೆ ರವಿಯ ಜಪ ಅಥವಾ ಚಂದ್ರನ ಜಪ ಅಥವಾ ಗುರುವಿನ ಜಪ ಅಥವಾ ಆ ಭಾವಕ್ಕೆ ಯಾವ ಗ್ರಹರು ಅವ್ಯವಸ್ಥೆಗೆ ಕಾರಣರಾಗಿದ್ದಾರೆ ಆ ಗ್ರಹದಾದಂಥ ಜಪ ತಪಾನುಷ್ಠಾನ, ಆ ಗ್ರಹರಿಗೆ ಹೇಳಿದಂಥ ದಾನ. ರವಿಯ ದೋಷ ಆದರೆ ಗೋಧಿಯನ್ನು ಕೇಸರಿ ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡುವುದು, ಚಂದ್ರನ ದೋಷ ಆದರೆ ಬಿಳಿ ಬಟ್ಟೆಯಲ್ಲಿ ಅಕ್ಕಿಯನ್ನು ಕಟ್ಟಿ ದಾನ ಮಾಡುವುದು, ಅಥವಾ ಗುರುವಿನ ದೋಷ ಆದರೆ ಹಳದಿ ಬಟ್ಟೆಯಲ್ಲಿ ಕಡಲೆಯನ್ನು ಕಟ್ಟಿ ದಾನ ಮಾಡುವುದು, ಹೀಗೆಲ್ಲ ಮಾಡುವುದು ದಾನ ಮಾಡುವುದರಿಂದಲೂ ಈ ದೋಷ ಪರಿಹಾರ ಆಗ್ತದೆ. ಮತ್ತು ಆಯಾ ದೇವರುಗಳದ್ದಂಥ ಜಪತಪಾನುಷ್ಠಾನ ಮಾಡುವುದು, ಈಗ ರವಿಗೆ ಕಾರಕ ಶಿವ, ಶಿವನದ್ದಾದಂಥ ಜಪತಪಾನುಷ್ಠಾನ, ಚಂದ್ರನ ಕಾರಕ ದುರ್ಗೆ ಲಕ್ಷ್ಮೀ ಅನ್ನಪೂರ್ಣೇಶ್ವರಿ ಇತ್ಯಾದಿ ದೇವಿಯ ಧ್ಯಾನ ಮಾಡುವುದು, ಗುರುವಿನ ಕಾರಕ ದೇವರು ಸರ್ವೇಶ್ವರ ಕಾರಕ ನಮ್ಮ ಕುಲದೇವರು ಇಷ್ಟ ದೇವರು ಗ್ರಾಮ ದೇವರು ಮೃತ್ಯುಂಜಯ ರುದ್ರ ಹರ ಶಿವ ಅಥವಾ ಇವರು ವಿಷ್ಣು
ಬ್ರಹ್ಮ ಇತ್ಯಾದಿಗಳದ್ದಂಥ ದೇವರದ್ದಂಥ ಮಂತ್ರ ಜಪ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡೋದರಿಂದಲೂ ಈ ಪರಿಹಾರದ ಸ್ಥಿತಿ ಆಗ್ತದೆ. ಕೆಲವೊಮ್ಮೆ ವಾಮಾಚಾರದ ದೋಷದಿಂದ ಮೃತ್ಯುಗಂಡ ಬರಬೇಕು ಅಂತ ಮಾಡಿದಾವಾಗಲೂ ಕೆಲವೊಮ್ಮೆ ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿದೆ. ಅಂಥ ಪರಿಸ್ಥಿತಿಯಲ್ಲಿ ವಾಮಾಚಾರ ಪರಿಹಾರಕವಾದಂಥ ಬಾಧಾ ನಿವಾರಕ ಪ್ರಕ್ರಿಯೆಗಳನ್ನು ಸರಿಯಾದ ಮಂತ್ರವಾದ ಜ್ಯೋತಿಷ ಗೊತ್ತಿದ್ದವರಿಂದಲೂ ಮಾಡಬೇಕು. ಅಥವಾ ದೈವಕೋಪ, ಹಿರಿಯರ ಶಾಪ ಇತ್ಯಾದಿಗಳಿಂದಲೂ ಬರುವಂಥ ಸಮಸ್ಯೆಯ ಕಾರಣ ಇದೆ. ಅದು ಪಿತೃಶಾಪ ಪರಿಹಾರಕ್ಕೆ, ದೈವಕೋಪ ಪರಿಹಾರಕ್ಕೆ ಶಾಸ್ತ್ರೀಯವಾದಂಥ ಮಾಹಿತಿಯನ್ನು ಪಡೆದು ಪಿತೃತೃಪ್ತಿ, ಪಿತೃದಾಂತ ಜೀವಂತ ಇದ್ದರೆ ಜೀವಂತ ತೃಪ್ತಿ, ಅವರು ಮೃತರಾಗಿದ್ದರೆ ಮೃತಾತ್ಮ ತೃಪ್ತಿಯ ಕಾರ್ಯಕ್ರಮಗಳನ್ನು ಮಾಡುವುದು, ಮತ್ತು ದೈವಕೋಪಕ್ಕೆ ದೈವಾನುಗ್ರಹಕ್ಕೆ ಪಾತ್ರರಾಗುವಂಥ ಧಾರ್ಮಿಕ ಕಾರ್ಯಕ್ರಮ ಮಾಡುವುದು, ಮತ್ತು ಸಾರ್ವಜನಿಕ ಅನ್ನದಾನ ಇತ್ಯಾದಿಗಳನ್ನು ಮಾಡುವುದು ಪ್ರಯೋಜಕವಾಗ್ತದೆ. ಈ ರೀತಿ ಮಾಡುವುದು ಎಲ್ಲಕ್ಕಿಂತ ಮುಖ್ಯ. ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷೆಯು ಒಂದು ತಿಳ್ಕೊಳ್ಬೇಕು ಜನರೆಲ್ಲ, ಆತ್ಮಹತ್ಯೆ ಅನ್ನೋದು ಮಹಾಪಾತಕಗಳಲ್ಲಿ ಒಂದು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ದೇವರು ನಮಗೆ ಇಂತಿಷ್ಟು ಆಯುಸ್ಸು ಅಂತ ನಿರ್ಣಯ ಮಾಡಿ ಕಳಿಸಿದ್ದಾರೆ. ನಮ್ಮ ಪೂರ್ವಜನ್ಮದ ಕರ್ಮಫಲದ ಶುಭ ಮತ್ತು ಅಶುಭವನ್ನು ನಿರ್ಣಯಿಸಿ ಇಷ್ಟು ಸುಖ, ಇಷ್ಟು ಅಸುಖ, ಇಷ್ಟು ದುಃಖ, ಈ ರೀತಿಯನ್ನು ನೀನು ಅನುಭವಿಸುವ ಯೋಗ ಫಲ ಇದೆ ಅಂತ ನಮಗೊಂದು ಬುತ್ತಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಆ ಬುತ್ತಿಯನ್ನು ನಾವು ಅನುಭವಿಸಿ ಸ್ವೀಕರಿಸಿ ನಮ್ಮ ಬದುಕನ್ನು ಕೊನೆಯವರೆಗೆ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ದೇವರ ದಯಕ್ಕಾಗಿ ಪ್ರಾರ್ಥಿಸ್ತಾ ದೇವರದ ಅಂತ ಧ್ಯಾನದೊಂದಿಗೆ ಶ್ರದ್ಧೆಯೊಂದಿಗೆ ಆತ್ಮವಿಶ್ವಾಸವನ್ನು ಕಲ್ಟಿವೇಟ್ ಮಾಡಬೇಕು. ಮನಸ್ಸು ಪ್ರಪಂಚದಲ್ಲಿ ಎಲ್ಲವೂ ಹಾಗೆ ಇನ್ನೊಬ್ಬರನ್ನು ನೋಡಿ ನಾವು ಕರಬುದರ ಬದಲಾಗಿ ಯಾರಿಗೆ ಇಲ್ಲ ಅವರನ್ನು ನೋಡಿ ಅವರಿಗೆ ಅಷ್ಟಿಲ್ಲ ನನಗೆ ಇಷ್ಟಿದೆ ಅನ್ನೋದನ್ನು ಸಂಭ್ರಮ ಪಡಬೇಕು. ಇಲ್ಲದರ ಬಗ್ಗೆ ಚಿಂತಿಸುವುದರ ಬದಲಾಗಿ ಇದ್ದದರ ಬಗ್ಗೆ ಸಂಭ್ರಮ ಪಡಬೇಕು. ಮತ್ತು ಆತ್ಮವಿಶ್ವಾಸ, ಇಂದು ಸೋಲಾದರೂ ನಾಳೆ ಗೆದ್ದೇನು ಅನ್ನುವಂತಹ ಆತ್ಮವಿಶ್ವಾಸ, ಪ್ರಪಂಚದಲ್ಲಿ ಸೋತು ಗೆದ್ದವರನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಸಾಕಷ್ಟು ನಮ್ಮ ಪರಿಸರದಲ್ಲಿ ರಾಜಕಾರಣಿಗಳು ಕಾಣಬಹುದು ನೀವು, ಅಥವಾ ಜೀವನದಲ್ಲಿ ಅತ್ಯಂತ ಕಷ್ಟವನ್ನು ಪಟ್ಟಂಥ ದೊಡ್ಡ ದೊಡ್ಡ ಉದ್ಯಮೆದಾರರಾದವರನ್ನು ಕಾಣಬಹುದು, ಕಲಾವಿದರನ್ನು ಕಾಣಬಹುದು, ಅಥವಾ ಬೇರೆ ಬೇರೆ ಉದ್ಯಮಿಗಳನ್ನು ವ್ಯಾಪಾರಿಗಳನ್ನು ಕಾಣಬಹುದು, ಉದ್ಯೋಗಿಗಳನ್ನು ಕಾಣಬಹುದು. ಇವರೆಲ್ಲ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟಿದ್ದಾರೆ, ಹಾಗಾಗದು ಕಷ್ಟವನ್ನು ಅನುಭವಿಸಿ ಮತ್ತು ಇಷ್ಟವನ್ನು ಪಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಇಂಥದ್ರಿಂದ ನನಗೂ ಹಾಗೆ ಸಾಧ್ಯ ಆದೀತು ಅಂತ ಆತ್ಮವಿಶ್ವಾಸವನ್ನು ತಳ್ಳಬೇಕು. ಈ ರೀತಿ ಆಗದೆ ಆತ್ಮಹತ್ಯೆ ಮಹಾಪಾತಕ ಅಂತ ನಾನಾಗ ಹೇಳಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಮುಂದಿನ ಜನ್ಮ ಇದಕ್ಕಿಂತಲೂ ದಾರುಣವಾದಂಥ, ಯಾಕಂದರೆ ನಮ್ಮ ಈ ಜನ್ಮದ ಕರ್ಮ ಫಲವನ್ನು ಅನುಭವಿಸದೆ ಈ ಆತ್ಮಹತ್ಯೆಯ ಪಾಪದ ಫಲವನ್ನೂ ಅದಕ್ಕೆ ಸೇರಿಸಿಕೊಂಡಿದ್ದರಿಂದ ಹಳೆಯ ಬುತ್ತಿಯೂ ನಮ್ಮೊಂದಿಗೆ ಬಂತು, ಹೊಸದಾದಂಥ ಒಂದಷ್ಟು ಬುತ್ತಿಯೂ ಸೇರಿದ್ದರಿಂದ ಇದಕ್ಕಿಂತಲೂ ಕಷ್ಟವಾದಂತಹ, ಇದಕ್ಕಿಂತಲೂ ದಾರುಣವಾದಂತಹ, ಇದಕ್ಕಿಂತಲೂ ಕಠಿಣವಾದಂತಹ, ಅತ್ಯಂತ ಹೀನ ಜನ್ಮದಲ್ಲಿ ಹುಟ್ಟಿ ಬದುಕುವ ಇದರ ಸ್ಮರಣೆಯೊಂದಿಗೆ ಬದಲಾಗಿ ಮತ್ತೊಂದು ಸ್ವಾರಸ್ಯ ಅಂದರೆ ನಮಗೆ ಈ ಜನ್ಮದ ಸ್ಮರಣೆಯೂ ಆಗ ಇರ್ತದೆ. ಮಾತಾಡಲಿಕ್ಕೆ ಆಗೋದಿಲ್ಲ, ಸ್ಮರಣೆ ಬರ್ತದೆ, ಪರಿಹಾರದ ಸೂಚನೆ ಗೊತ್ತಿರೋದಿಲ್ಲ, ಅನುಭವಿಸಿ ಅನುಭವಿಸಿ ನರಳಿ ಸಾಯಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ ಧರ್ಮಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರ ಹೇಳ್ತದೆ. ಇದನ್ನು ನಾವು ನಂಬಬೇಕು, ಯಾಕೆಂದರೆ ನಮ್ಮ ಈ ಜನ್ಮದಲ್ಲಿ ನಮ್ಮ ತಪ್ಪುಗಳಿಲ್ಲದೇ ಕಷ್ಟ ಬರ್ತದೆ. ಯಾಕೆ? ಇದು ಪೂರ್ವಜನ್ಮದ ಕರ್ಮಫಲಕ್ಕೆ ಹಾಗಾದದ್ರಿಂದ ಈ ಜನ್ಮದ ತಪ್ಪು, ಹಿಂದಿನ ಜನ್ಮವನ್ನು ನಾವು ತೀರಿಸಿಕೊಳ್ಳದೆ ಈ ಜನ್ಮದಲ್ಲಿಯೂ ತಪ್ಪು ಮಾಡಿದರೆ ಮುಂದಿನ ಜನ್ಮಕ್ಕೆ ಬುತ್ತಿಯಾಗಿ ಅದು ವರ್ಗಾವಣೆಯಾಗಿ ಇದಕ್ಕಿಂತ ದಾರುಣ ಜೀವನ ಬರ್ತದೆ ಅನ್ನುವಾಗ ಮುಂದೆ ಇದಕ್ಕಿಂತ ಕಷ್ಟದ ಬರೋದಕ್ಕಿಂತಲೂ ಈಗಲೇ ಅದನ್ನು ನಾವು ಅನುಭವಿಸಿ ಪಾರಾಗೋಣ ಅಂತ ಆತ್ಮವಿಶ್ವಾಸದೊಂದಿಗೆ ಮುಂದರಿದರೆ ಮನುಷ್ಯನ ಮನಸ್ಸಿನಿಗೆ ಆವಾಗ ದೇವರದೇ ಆದಂತಹ ಅನುಗ್ರಹ ಬರುತ್ತೆ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ, ಯಾರು ನಿರಂತರವಾದಂಥ ಪರಿಶ್ರಮ ಜೀವಿಯಾಗಿ ಮುಂದುವರಿತಾನೆ ಅವನೋ ಆಕೆಯೋ ಅವರ ಹಿಂದೆ ಲಕ್ಷ್ಮಿ ಸದಾ ಬರ್ತಾಳೆ ಅನ್ನುವಂಥ ಆತ್ಮವಿಶ್ವಾಸದೊಂದಿಗೆ ಪ್ರಯತ್ನಶೀಲರಾಗಿ ಮುಂದುವರಿದರೆ, ಸಮಸ್ಯೆಯನ್ನು ವೈಭವೀಕರಿಸದೆ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಆತ್ಮವಿಶ್ವಾಸದಿಂದ ಮುಂದರಿದರೆ ಮನುಷ್ಯ ಯಶಸ್ವಿಯಾಗಿ ಬದುಕಲಿಕ್ಕೆ ಬರ್ತದೆ. ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಆತ್ಮಹತ್ಯೆ ಮಹಾಪಾತಕ. ದೇವರು ಕೊಟ್ಟ ಆಯುಸ್ಸನ್ನು ಕೊಟ್ಟಂತೆ ಬದುಕಿ ಬಂದಂತೆ ಬದುಕಿ ನಿರ್ವಹಿಸಿ ಬದುಕೋಣ, ಗೆದ್ದು ಜೀವಿಸೋಣ, ಸಂತೋಷದಿಂದ ಸಂಭ್ರಮಿಸೋಣ. ನಾಳೆ ಏನಿದೆ ಅಂತ ನಮಗೆ ಇವತ್ತು ಗೊತ್ತಿಲ್ಲ, ನಾಳೆದ್ದು ಗೊತ್ತಿಲ್ಲದೆ ಇವತ್ತು ಹಿಂದಿನದ್ದು ಸಮಸ್ಯೆ ಇವತ್ತಿನ ಸಮಸ್ಯೆಗೆ ನಾಳೆ ಸುಂದರವಾದಂಥ ಯೋಗ ಫಲ ಇರಬಹುದಾದನ್ನು ಕಳೆದುಕೊಳ್ಳುವ ಮೂರ್ಖರು ನಾವು ಆಗಬಾರದು. ಹಾಗಾದ್ದರಿಂದ ಯಾವಾಗಲೂ ಮುಂದೆ ಉತ್ತಮವಾದಂಥ ಜೀವನ ಇದೆ ಅಂತ ಅನ್ನುವಂಥ ಆಶಾವಾದೊಂದಿಗೆ ಮರಳಿ ಯತ್ನ ಮಾಡ್ತಾ ಇದ್ರೆ ಖಂಡಿತ ಜಯ ಸಿಗ್ತದೆ. ಎಲ್ಲರೂ ಆ ರೀತಿ ಪ್ರಯತ್ನ ಮಾಡುವಂತೆ ಆಗಲಿ ಅಂತ ಶುಭ ಹಾರೈಸೋಣ. ಧನ್ಯವಾದಗಳು ಗುರುಗಳೇ. ಬಹಳ ಒಂದು ಮುಖ್ಯವಾದ ವಿಷಯವನ್ನು ಜನರಿಗೆ ತಲುಪಿಸಿದ್ದೀರಿ ನೀವು. ಯಾಕೆಂದರೆ ಜೀವನದಲ್ಲಿ ನೀವು ಹೇಳಿದ ಹಾಗೆ ಒಬ್ಬರಿಗೆ ಹೇಗೆ ನಾವು ಜೀವ ದಾನವನ್ನು ಮಾಡುವಂಥ ರೈಟ್ಸ್ ನಮಗಿರೋದಿಲ್ವೋ ಅದೇ ರೀತಿ ನಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಅರ್ಹತೆ ಕೂಡ ನಮಗಿರೋದಿಲ್ಲ. ಅದೆಲ್ಲ ಇರೋದು ಆ ಭಗವಂತನ ಕೈಯಲ್ಲೇ. ಬಹಳ ಸತ್ಯವಾದ. ನಮ್ಮೆಲ್ಲರ ಸೂತ್ರಧಾರ ಮೇಲಿದ್ದಾನೆ, ಅವನ ಹೇಳಿದ ಹಾಗೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಆಗ ಮಾಡಿದಾಗ ಅಷ್ಟೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಬೆಲೆ ಸಿಗೋದು. ಹಾಗೆ ಗುರುಗಳು ಹೇಳಿದ ಹಾಗೆ ಆತ್ಮಹತ್ಯೆ ಮಹಾಪಾಪ ಅನ್ನೋದನ್ನು ನಾವು ಕೂಡ ಜ್ಞಾಪಕದಲ್ಲಿತ್ಕೊಂಡು ಇನ್ಯಾವತ್ತೂ ಅಂತ ಹೀನ ಕೃತ್ಯಕ್ಕೆ ನಾವು ಕೈ ಹಾಕೋದಿಲ್ಲ ಅಂತ ಪ್ರಮಾಣವನ್ನ ಮಾಡ್ತಾ ಗುರುಗಳಿಗೆ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಧನ್ಯವಾದಗಳನ್ನ ಸಲ್ಲಿಸೋಣ. ಹಾಗೆ ಇಂದು ಗುರುಗಳಿಂದ ಯಾವ ಗುರುಮಂತ್ರವನ್ನ ತಿಳ್ಕೊತಾ ಇದ್ದೀವಿ ಅಂತ ಕೇಳುವ ಸಮಯ. ಗುರುಗಳೇ ಇಂದಿನ ಗುರುಮಂತ್ರ. ಆತ್ಮಹತ್ಯೆ ಮಹಾಪಾಪದ ಅವ್ಯವಸ್ಥೆಗೆ ಕಾರಣವಾಗುವಂತಹ ಜೀವ ಕಳ್ಕೊಳ್ಳುವ ದೋಷ ಬರದೇ ಇರುವಂತೆ ದೀರ್ಘಾಯುಷ್ಯ ಸಿದ್ಧಿಸುವುದಕ್ಕೆ ದೀರ್ಘಾಯುಷ್ಯ ಪೂರಕವಾದ ಮಂತ್ರ ಮೃತ್ಯುಂಜಯ ಮಂತ್ರ.
ಹಾಗಾದ್ದರಿಂದ ಮೃತ್ಯುಂಜಯ ಮಂತ್ರದೊಂದಿಗೆ ಇವತ್ತಿನದಂತ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ಅಥವಾ ಓಂ ಮೃತ್ಯುಂಜಯಾಯ ನಮಃ ಮೃತ್ಯುಂಜಯ ರುದ್ರಾಯ ನಮಃ ಎಂಬ ಈ ಮಂತ್ರವನ್ನು ಜಪಿಸುವುದರಿಂದಲೂ ನಿಮ್ಮದಂತ ಈ ಗಂಡಾಂತರ ಪಾರಾಗಲಿ, ನಿಮಗೆಲ್ಲ ದೀರ್ಘಾಯುಷ್ಯ ಸಿದ್ಧಿಸಲಿ, ಎಲ್ಲರೂ ಸುಖ ಸಂತೋಷದೊಂದಿಗೆ ದೀರ್ಘಾಯುಷ್ಯ ಆರೋಗ್ಯ ಆನಂದ ಐಶ್ವರ್ಯಾಭಿವೃದ್ಧಿಯೊಂದಿಗೆ ನೆಮ್ಮದಿಯೊಂದಿಗೆ ಬದುಕುವಂತಾಗಲಿ ಅಂತ ಶುಭ ಹಾರೈಸೋಣ. ನಮಸ್ಕಾರ. ಭಗವಂತ ಕೊಟ್ಟಂತಹ ಈ ಸುಂದರವಾದ ಜೀವನವನ್ನ ಮತ್ತಷ್ಟು ಸುಂದರವಾಗಿಸೋಣ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನೆ ನಾವು ನೋಡ್ತಾ ಬಂದ್ವಿ ಈ ಜೀವನ ಅನ್ನೋದು ಏನು, ಮನುಷ್ಯನ ಜೀವನ ನಾವೇನಾದ್ರೂ ಜೈಲ್ ಮಾಡಿಕೊಂಡಿದ್ರೆ ಅದು ನಾವೇ ಮಾಡಿಕೊಂಡಿರೋದು. ನಮಗೆ ನೋವು ಕಷ್ಟ ಎಲ್ಲ ಆಗಿದ್ರೆ ಅದಕ್ಕೆ ನಾವೇ ಜವಾಬ್ದಾರು. ಇಟ್ಸ್ ಆಲ್ ಮ್ಯಾನ್ ಮೇಡ್, ಇಟ್ಸ್ ಆಲ್ ಬಿಕಾಸ್ ಆಫ್ ಇಗ್ನರೆನ್ಸ್. ಇದು ನಮ್ಮ ಅಜ್ಞಾನದಿಂದ ಆ ಜೈಲ್ ಮಾಡ್ಕೊಂಡಿರ್ತೀವಿ. ನಿನ್ನೆ ಹೇಳಿದೆ ಜೀವನ ಜೈಲ್ ಅಲ್ಲ. ನಮ್ಮ ಜೀವನದಲ್ಲಿ ಬರ್ತಾ ಇರೋ ಸಂದರ್ಭಗಳು ಯಾವುದು ಪನಿಷ್ಮೆಂಟ್ ಅಲ್ಲ, ಲೈಫ್ ಪನಿಷ್ಮೆಂಟ್ ಅಲ್ಲ. ಯಾತಕ್ಕೆ ನಾವು ಯೋ ಜೀವನ ಅಂತೀವಿ? ಯಾರೋ ನಮಗೆ ದೂಡ್ಬಿಟ್ಟಿದ್ದಾರೆ ಇಲ್ಲಿ, ದೇವರು ಅವನಿಗೇನು ಮಾಡೋ ಕೆಲಸ ಇಲ್ಲ, ಏನೋ ಸೃಷ್ಟಿ ಮಾಡಿಬಿಟ್ಟು ನಮ್ಮನ್ನು ಇಲ್ಲಿ ದೂಡ್ಬಿಟ್ಟು ಅವನು ಸಿಂಹಾಸನದ ಮೇಲೆ ಕಾಲ ಮೇಲೆ ಕಾಲು ಹಾಕೊಂಡು ಸುಖವಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾನೆ, ನಮಗೆ ಕಷ್ಟ ಕೊಡೋಕ್ಕೆ ಹುಟ್ಟಿಸಿದ್ದಾನೆ. ಇವೆಲ್ಲಕ್ಕೂ ಕಾರಣ ನಮ್ಮ ಅಜ್ಞಾನ. ಜನ್ಮಾಂತರದಿಂದ ನಾವು ಅಜ್ಞಾನದಲ್ಲೇ ಇದ್ದು ಮಾಡಬಾರ್ದನ್ನೆಲ್ಲ ಮಾಡಿ ಏನು ಮಾಡಬೇಕು ಅದು ಮಾಡದೇ ಇರೋದ್ರಿಂದ ಇವತ್ತು ಈ ಸ್ಥಿತಿ ಬಂದಿದೆ. ಇದಕ್ಕೂ ಕೂಡ ನಾವು ದೇವ್ರ ಮೇಲೆ ಹಾಕ್ತೀವಿ, ದೇವ್ರ ಕಣ್ಣಿಲ್ವಾ, ದೇವ್ರು ನನ್ನನ್ನು ಇಂಥ ಸ್ಥಿತಿಗೆ ತಂದ ಅಂತ. ಅಲ್ಲೂ ಕೂಡ ನಾವು ಹೌದು ಈ ಸ್ಥಿತಿಗೆ ನಾನು ಮಾಡಿದ್ದೆಲ್ಲೋ ಅಂತ ಮನಸ್ಸಿಗೆ ಬರೋದೇ ಇಲ್ಲ. ಇದನ್ನು ಚಿಂತೆ ಮಾಡಿ, ನಿಜವಾಗ್ಲೂ ಜೀವನ ಒಂದು ರಿವಾರ್ಡ್. ರಿವಾರ್ಡ್ಗೆ ಒಂದು ಅರ್ಹತೆ ಬೇಕು. ಆ ರಿವಾರ್ಡ್ ಅಂತೂ ನಿಜ, ಅಲ್ಲಿ ಗಿಫ್ಟ್ ಪ್ಯಾಕ್ ಇದೆ, ಆದರೆ ಯಾರಿಗೂ ಮುಟ್ಟಕ್ಕಾಗಲ್ಲ. ಯಾರಿಗೆ ಯೋಗ್ಯತೆ ಇದೆ ಅವರು ಅದನ್ನು ತಗೊಳ್ಬಹುದು. ಇಟ್ಸ್ ಎ ರಿವಾರ್ಡ್, ಇದು ಸಂಪಾದಿಸ್ಕೊಳ್ಬೇಕು. ಇಟ್ಸ್ ಎನ್ ಅಚೀವ್ಮೆಂಟ್, ಇಟ್ ಈಸ್ ಎನ್ ಅಟೈನ್ಮೆಂಟ್ ರಾದರ್ ದನ್ ಅಚೀವ್ಮೆಂಟ್. ಇಟ್ಸ್ ಎನ್ ಅಟೈನ್ಮೆಂಟ್, ನಾವು ಸಂಪಾದಿಸ್ಕೋಬೇಕು, ನಾವು ಪಡ್ಕೋಬೇಕು. ಎಲ್ಲರಿಗೂ ಸಮವಾಗಿ ಇಟ್ಟಿದ್ದಾನೆ ಪರಮಾತ್ಮ. ಯಾರ್ಯಾರು ಎಷ್ಟೆಷ್ಟು ಯೋಗ್ಯತೆ ಇದೆ ಅಷ್ಟು ಪಡ್ಕೊಂಡಿದ್ದಾರೆ. ನೀವು ಪಡ್ಕೊಂಡಿಲ್ಲ, ಯಾಕೆಂದ್ರೆ ನಿಮಗೆ ಪಡ್ಕೊಳ್ಳೋಕೆ ಗೊತ್ತಿಲ್ಲ. ನಿಮ್ಗೆ ಅಷ್ಟು ಇನ್ನೂ ಜಡತ್ವ ಇದೆ, ಸೋಂಬೇರಿತನ ಇದೆ, ಎಲ್ಲ ಬಂದ್ಬಿಡ್ಬೇಕು ಕೂತ್ಕೊಡೆ ಹೇಗಾಗುತ್ತೆ. ಅವರು ಜನ್ಮಾಂತರದಿಂದ ಸಂಸ್ಕಾರದಲ್ಲಿ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ನಾವು ಕಷ್ಟಪಟ್ಟಿಲ್ಲ, ಸಿಕ್ಕಿಲ್ಲ, ಒಪ್ಕೋಬೇಕು ಅದನ್ನು. ಇವಾಗ ಮಾಡಬೇಕು ರಿವಾರ್ಡ್ ತಗೋಬೇಕಾದ್ರೆ ಅದಕ್ಕೆ ನಾವು ಸಂಪಾದಿಸ್ಕೋಬೇಕು. ನಿಮಗೆ ಅರ್ಹತೆಗಳನ್ನು ಪರಮಾತ್ಮ ಎಂಜಾಯ್ ಮಾಡೋಕ್ಕೆ ಅರ್ಹತೆ ಇದೆ. ಪ್ರತಿಯೊಬ್ಬರಿಗೂ ರೈಟ್ ಇದೆ, ಜೀವನನ ಎಂಜಾಯ್ ಮಾಡೋಕ್ಕೆ ರೈಟ್ ಇದೆ. ನೀವು ಎಂಜಾಯ್ ಮಾಡದೇ ಇದ್ದರೆ ಇಟ್ಸ್ ಎಗೇನ್ಸ್ಟ್ ಎಕ್ಸಿಸ್ಟೆನ್ಸ್. ಇಫ್ ಯು ಡೋಂಟ್ ಎಂಜಾಯ್ ಲೈಫ್, ಇಟ್ ಈಸ್ ಎಗೇನ್ಸ್ಟ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಹೇಳ್ತಾರೆ ನಾವು ಜೀವನನ ಎಂಜಾಯ್ ಮಾಡದೇ ಇದ್ದರೆ ಇಟ್ಸ್ ಎ ಒರಿಜಿನಲ್ ಸಿನ್ ಅಂತ. ಎಂಜಾಯ್ ಮಾಡದೇ ಇರೋದೇ ಪಾಪ. ಯಾಕೆ ಅಂದರೆ ಎಂಜಾಯ್ ಮಾಡೋಕ್ಕೆ ನಿಮಗೆ ಗೊತ್ತಾಗ್ತಾನೇ ಇಲ್ಲ. ಅಜ್ಞಾನ, ಅಜ್ಞಾನವೇ ಮಹಾಪಾಪ. ಜೀವನದಲ್ಲಿ ನಾವು ಯಾವಾಗಲೂ ಕೂಡ ವರ್ಸ್ಟಿಂದ ಬೆಸ್ಟ್ ತೆಗಿಬೇಕು ಅಂತ. ಇದು ನಿಜವಾದ ಆರ್ಟ್ ಆಫ್ ಲಿವಿಂಗ್.
जीवन निजवाद कौशल कुशलते ऐनु आर्ट ऐन वर्स्ट इन द बेस्ट तगी अंत मेक एव्रीथिंग क्रियेटिव प्रतियोंदन्नु कूड़ा नीवु सृष्टि क्रियेटिविटी वो अदरली वो सृजनशीलते निम्म जीवन बरक साध्य इदे स्वल्प निन्ने हेळिदंगे स्वल्प सूक्ष्म आगबेकु स्वल्प सेन्सिटिव आगबेकु ಅದಕ್ಕೇನಾದರೂ ಕೊಡಬೇಕು ಬಿಟ್ಟು ಏನು ಸಿಕ್ಕಲ್ಲ ಒಂದು ಲಾಟ್ರಿ ಟಿಕೆಟ್ ತಗೊಳ್ಬೇಕಾದ್ರೂ ಒಂದು ರೂಪಾಯಿ ಕೊಡಲೇಬೇಕು ಒಂದು ಟಿಕೆಟ್ಗೆ ಒಂದು ಲಾಟ್ರಿ ಟಿಕೆಟ್ಗೆ ಒಂದು ರೂಪಾಯಿ ಕೊಡಬೇಕಲ್ಲ ಯಾವುದೂ ಬಿಟ್ಟು ಸಿಗಲ್ಲ ನಾವು ಕೊಡದೆ ನಾವು ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ ನೀವು ಬ್ಯಾಂಕಲ್ಲಿ ದುಡ್ಡು ಕಟ್ಟದೆ ಬರೀ ಚೆಕ್ ಬರೆದ್ರೆ ಕಪಾಳ ಕೊಡ್ತಾರೆ ಅಲ್ಲಿ ಇದ್ರೆ ತಾನೇ ಚೆಕ್ ಬರೆದ್ರೆ ನಮಗೆ ಸಿಗೋದು ಹಣ ಕೊಟ್ಟರೆ ತಾನೇ ನಮಗೆ ಏನಾದರೂ ಸಿಗೋದು ಇದೇ ವ್ಯಾಪಾರ ಇಲ್ಲೂ ಕೂಡ ಅಷ್ಟೇ ನೀವು ಏನಾದರೂ ಕೊಟ್ಟಿದ್ರೆ ಸಂಪಾದಿಸೋಕೆ ಸಾಧ್ಯ ಒಳಗಡೆಯಿಂದ ಇದ್ದಿದ್ದನ್ನು ಸಂಪಾದಿಸೋಕೆ ಸಾಧ್ಯ ನಮಗೆ ಅದು ರೆಡಿ ಇದೆ ನೋಡಿ ಜೀವನದಲ್ಲಿ ಎಲ್ಲಾನೂ ಎಂಜಾಯ್ ಮಾಡ್ಬೋದು ಜೀವನ ಇಸ್ ಎಂಜಾಯ್ಮೆಂಟ್ ಅಂತ ಹೇಳಿದೆ ಲೈಫು ಎಂಜಾಯ್ಮೆಂಟು ಡೆತ್ತು ಎಂಜಾಯ್ಮೆಂಟು ಯಾರು ಜೀವನವನ್ನು ಸಂಪೂರ್ಣವಾಗಿ ಜೀವಿಸಿರ್ತಾರೋ ಆನಂದವಾಗಿ ಬದುಕಿರ್ತಾರೋ ಅವರು ಸಾವನ್ನು ಕೂಡ ಎಂಜಾಯ್ ಮಾಡ್ತಾರೆ ಅಂತ ಸಾವು ಅಂದರೆ ಏನು ಅಂದ್ಕೊಂಡಿದ್ದೀರಾ ವಾಟ್ ಈಸ್ ಡೆತ್ ಕೆಲವರಿಗೆ ಸಾವು ಅಂದರೆ ಅಪಶಕುನ ಮಾತಾಡಬಾರ್ದು ಅಂತಾರೆ ಸಾವು ಕೂಡ ಜೀವನದ ಒಂದು ಭಾಗ ಇಟ್ಸ್ ಅನ್ ಎಪಿಸೋಡ್ ಇನ್ ಲೈಫ್ ಡೆತ್ ಏನು ಪೀಸ್ಫುಲ್ ಆಕ್ಸೆಪ್ಟೆನ್ಸ್ ಅಂತಾರೆ ಡೆತ್ನ ಪೀಸ್ಫುಲ್ ಆಕ್ಸೆಪ್ಟೆನ್ಸ್ ಅಂದರೆ ಒಂದು ಶಾಂತವಾದ ಸಂಧಾನ ಜೀವನದ ಜೊತೆಗೆ ಸಾಕು ಇನ್ನ ಶಾಂತವಾದ ಸಂಧಾನ ಮತ್ತು ಕಾಣದೇ ಇರುವಂತಹ ಒಂದು ಆಯಾಮಕ್ಕೆ ಪ್ರಪಂಚಕ್ಕೆ ನಿನಗೆ ಒಂದು ಪ್ರೀತಿಪೂರ್ವಕವಾದ ಪ್ರವೇಶ ಭಕ್ತಿಯ ಪ್ರವೇಶ ನೀನು ಸತ್ತಾಗ ಇನ್ನೊಂದು ಲೋಕಕ್ಕೆ ನಿನ್ನ ಪ್ರವೇಶ ಹೋಗುವಾಗ ನಿನಗೆ ಹಳೆ ಫ್ರೆಂಡ್ಸ್ನೆಲ್ಲ ಹಳೆ ಸಂಬಂಧಿಗಳನ್ನೆಲ್ಲ ನೀವು ಗುಡ್ ಬೈ ಹೇಳೋದು ಇದು ಸಾವು ಅಂದರೆ ಇಷ್ಟು ದಿನ ನಿಮ್ಮ ಜೊತೆಯಲ್ಲಿ ಇದೆಯಲ್ಲ ನಾ ಹೋಗ್ಬಿಟ್ಟು ಬರ್ತೀನಿ ಅಂತ ಸಂತೋಷವಾಗಿ ಅವ್ರ ಹತ್ರ ಬೀಳ್ಕೊಡಿಸ್ಕೊಂಡು ಹೊರಡೋದು ಎಲ್ಲಿಗೆ ಹೋಗೋದು ಕಾಣದೇ ಇರುವಂತಹ ಒಂದು ಪ್ರೇಮದ ಲೋಕಕ್ಕೆ ಹೋಗೋದು ಒಳಗಡೆ ಹೋಗೋದು ಇದು ಪರಮಾತ್ಮನ ಲೋಕಕ್ಕೆ ಹೋಗ್ತಾ ಇದ್ದೀವಿ ನಾವು ಆ ರೀತಿ ಮನಸ್ಸಿಗೆ ಬಂದುಬಿಟ್ರೆ ಎವ್ರಿ ಮೆಡಿಟೇಷನ್ ಈಸ್ ಎ ಟೆಂಪರರಿ ಡೆತ್ ನಾನೆಲ್ರಿಗೂ ಹೇಳ್ತಿರ್ತೀನಿ ಬದುಕೋದಕ್ಕಿಂತ ಸಾಯೋದು ಕಲೀರಿ ಅಂತ ದಿನಾಗಲೂ ಧ್ಯಾನದಲ್ಲಿ ಸಾಯಿರಿ ಸತ್ತ ಅಭ್ಯಾಸ ಮಾಡ್ಕೊಳ್ಳಿ ಕೊನೆಯಲ್ಲಿ ಒಂದ್ಸತಿ ಸತ್ತಾಗ ಪರಮಾತ್ಮ ಅಲ್ಲಿ ಒಂದಾಗ್ಬಿಟ್ಟು ವಾಪಸ್ ಬರೋದಿಲ್ಲ ದಿನ ಸಾಯೋದು ಅಂದರೆ ಹೇಗೆ ದಿನ ಸಾಯೋದು ಅಂದರೆ ನೀವಂತ ಅಂದ್ಕೊಂಡಂಗಲ್ಲ ಪ್ಲೀಸ್ ಡೈ ಅಂದರೆ ಅಹಂಕಾರ ಸಾಯಲಿ ನಿಮ್ಮ ಧ್ಯಾನ ಅಂದ್ರೇ ಡೆತ್ ಆಫ್ ಈಗೋ ಅಹಂಕಾರ ಇದ್ರೆ ಧ್ಯಾನ ಮಾಡೋಕ್ಕಾಗಲ್ಲ ವಾಟ್ ಈಸ್ ಮೆಡಿಟೇಷನ್ ಇಟ್ ಈಸ್ ಟೋಟಲಿ ಡೆತ್ ಆಫ್ ಈಗೋ ಅಹಂಕಾರ ಸಂಪೂರ್ಣ ಪಕ್ಕಕ್ಕಿಟ್ಟುಬಿಟ್ಟು ಮೈಲಿಗೆಯಿಂದ ಮಡಿಯಾಗೋದೇ ಧ್ಯಾನ ಯಾವಾಗ ಅಹಂಕಾರ ಸಾಯತ್ತೆ ಆ ಥರ ದಿನ ಸತ್ತು 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 ನಿಮಗೆ ಅನುಭವಕ್ಕೆ ಬರುತ್ತೆ ಓಹೋ ಇದು ಇಲ್ಲ ಇದು ನಿಜವಾಗ್ಲೂ ಇಲ್ಲ ಅಹಂಕಾರ ಅನ್ನೋದು ಇಲ್ಲ ಅನ್ನೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಈ ಸಾವಿದೆಯಲ್ಲ ದ ಡೆತ್ ಆಫ್ ಈಗೋ ಯು ಗ್ರೋ ಇನ್ ಟು ರಿಯಲ್ ಲೈಫ್ ಇದು ಆವಾಗವಾಗ ರಿಮೈಂಡರ್ ಆಗ್ತಾನೇ ಇರಬೇಕು ಇಲ್ಲಿ ನಾವು ಏನೇನು ಹೇಳ್ತಾ ಇರ್ತೀನಿ ಎಲ್ಲವೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿದೆ ಎಲ್ಲವನ್ನು ಕೂಡ ತತ್ವವನ್ನು ಸರಳವಾದ ಸುಲಭವಾದ ತತ್ವ ಅಳವಡಿಸ್ಕೊಳ್ಬೇಕಷ್ಟೇ ಅಳವಡಿಸ್ಕೊಂಡಾಗ ಇನ್ನೂ ಸುಲಭ ಆಗುತ್ತೆ ಹೋಮ್ವರ್ಕ್ ಅಂತ ಒಂದು ಯಾವುದೋ ಹೇಳಿದ್ರೂ ಕೂಡ ಪ್ರತಿಯೊಂದು ಹೋಮ್ವರ್ಕ್ ಏನೇ ನೋಡಿ ಏನು ಹೇಳಿದೆ ನಾನು ಚಿಕ್ಕದನ್ನು ಕೂಡ ಇದು ಚಿಕ್ಕದು ದೊಡ್ಡದು ಅಂತ ಮಾಡಬೇಡಿ ಚಿಕ್ಕದು ದೊಡ್ಡದು ಅಂತ ನಾವೇ ಮಾಡಿಕೊಂಡಿರೋದು ಯಾವುದು ಲೈಫ್ನಲ್ಲಿ ಚಿಕ್ಕದು ಅನ್ನೋದು ಇಲ್ಲ ದೊಡ್ಡದು ಅನ್ನೋದು ಇಲ್ಲ ದೇರ್ ಇಸ್ ನೋ ಸ್ಮಾಲ್ ದೇರ್ ಇಸ್ ನೋ ಬಿ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಇದು ಚಿಕ್ಕದು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ ಇದು ಮೇಜರ್ ಥಿಂಗ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಇದು ಹೋಮ್ವರ್ಕ್ ಅಲ್ವಾ ಇದು ನಾವು ದಿನನಿತ್ಯ ಮಾಡ್ತೀವಲ್ವ ಒಂದಕ್ಕೆ ಮುಖ್ಯ ಪ್ರಾಮುಖ್ಯತೆ ಕೊಡ್ತೀವಿ ಒಂದಕ್ಕೆ ಕೊಡಲ್ಲ ನಮ್ಮ ಲೈಫ್ನ ಪ್ರಯಾರಿಟಿ ಮಾಡ್ಕೊಂಡ್ಬಿಟ್ಟಿದೆ ಆದರೆ ನಿಜವಾಗ್ಲೂ ಎಲ್ಲವೂ ಇಂಪಾರ್ಟೆಂಟೇ ಈಚ್ ಆ್ಯಂಡ್ ಎವ್ರಿ ಟಾಸ್ಕ್ ಇನ್ ಲೈಫ್ ಈಸ್ ಸೋ ಇಂಪಾರ್ಟೆಂಟ್ ಚಿಕ್ಕದು ದೊಡ್ಡದು ಮಾಡ್ಕೊಂಡಿರೋದು ನಮ್ಮ ಮನಸ್ಸು ಅದು ನಮಗೆ ಗೊತ್ತಿರಬೇಕು ಚಿಕ್ಕದು ದೊಡ್ಡದು ಯಾವುದೂ ಇಲ್ಲ ಎಲ್ಲ ಇಂಪಾರ್ಟೆಂಟು ಇಟ್ಸ್ ಆಲ್ ದ ಸೇಮ್ ಇಟ್ಸ್ ಅ ಹೋಲ್ ಫಿಲಾಸಫಿ ಎಲ್ಲವೂ ಕೂಡ ಒಂದೇ ಎಲ್ಲ ಒಂದೇ ಅನ್ನೋದೇ ಆ ಎಲ್ಲ ದೊಡ್ಡ ಫಿಲಾಸಫಿ ನೋಡಿ ಇದನ್ನು ಮಾಡಬೇಕಾದ್ರೆ ಧ್ಯಾನದಿಂದ ಪ್ರಾರಂಭ ಆಗಬೇಕು ಧ್ಯಾನದಲ್ಲಿ ನೀವು ಬೆಳೀತೀರ ಆ ಬೆಳೀತಾ ಬೆಳೀತಾ ಈ ಭಾವನೆಗಳೆಲ್ಲ ತಾನೇ ಬೆಳ್ಕೊಂಡು ಬರುತ್ತೆ ನಿಮ್ಮ ಜೊತೆ ಪ್ರತಿಯೊಂದು ಯುಗದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದ ಹಾಗೆ ಪ್ರತಿಯೊಂದು ಯುಗದಲ್ಲೂ ಕೂಡ ಈ ಕ್ಯಾಟಗರಿ ಆಫ್ ಮೈಂಡ್ ಜನ ಇದ್ದೇ ಇರ್ತಾರೆ ಪ್ರತಿಯೊಂದು ಯುಗದಲ್ಲೂ ಇದು ಕಂಡಿರೋದೆ ಅಂದರೆ ಕಲೆಕ್ಟಿವ್ ಮೈಂಡ್ ಪೀಪಲ್ ಕಂಪ್ಲೀಟ್ ಸೊಸೈಟಿ ಇಸ್ ಕಲೆಕ್ಟಿವ್ ಮೈಂಡ್ ಅಂದರೆ ಇಂಡಿವಿಜುವಲ್ ಫ್ರೀಡಮ್ಗೋಸ್ಕರ ಅವತ್ತಿಂದ ಇವತ್ತುವರೆಗೂ ಕೃಷ್ಣ ಹೋರಾಡಿರೋದು ಧರ್ಮಯುದ್ಧ ಮಾಡಿರೋದು ನಾಟ್ ಫಾರ್ ಈಕ್ವಾಲಿಟಿ ಸೇಕ್
ಇಟ್ ಈಸ್ ಫಾರ್ ಇಂಡಿವಿಜುವಲ್ ಫ್ರೀಡಮ್. ಕೃಷ್ಣ ಸ್ಟೂಡ್ ಫಾರ್ ಇಂಡಿವಿಜುವಲ್ ಫ್ರೀಡಮ್. ಪ್ರತಿಯೊಬ್ಬರ ಬಿಡುಗಡೆಗೆ, ಲಿಬರೇಷನ್ಗೆ ಪ್ರತಿಯೊಬ್ಬರೂ ಕೂಡ ಕೃಷ್ಣನಿಗೆ ಪರಿಪೂರ್ಣರೇ. ಪ್ರತಿಯೊಬ್ಬರೂ ಕೃಷ್ಣನ ಸ್ವರೂಪವೇ ಅವನಿಗೆ. ಯಾರು ಮೇಲೆ ಕೆಳಗೆ ಅವರು ಭೇದ ಭಾವವೇ ಇಲ್ಲ. ಅದರಿಂದ ನಾವು ನೋಡಬೇಕು, ಎಲ್ಲ ಯುಗದಲ್ಲೂ ಈ ಕಲೆಕ್ಟಿವ್ ಮೈಂಡ್ ಇದ್ದೇ ಇದೆ. ಅದಕ್ಕೆ ಸತ್ಯ ಬೇಡ, ಸತ್ಯ ಬೇಡ. ಯಾವಾಗಲಾದರೂ ಕೂಡ ಇದೊಂದು ಕಲೆಕ್ಟಿವ್ ಮೈಂಡ್ ಇಟ್ ಸೆಲ್ಫ್ ಇಸ್ ಮಾಯ. ಇದು ಏನು ಕೆಲಸ ಮಾಡಿದ್ರೂ ಕೂಡ ಇಟ್ ಇನ್ಸಿಸ್ ಇಟ್ ಈಸ್ ರೈಟ್. ಗುಂಪಿನ ಮನೋಧರ್ಮ, ಇಟ್ಸ್ ಎ ಮಾಸ್ ಮೆಂಟ್ಯಾಲಿಟಿ ಅಂತ ಹೇಳ್ತಾರೆ. ಅದೇ ವರ್ಕ್ ಆಗೋದು ಸಮಾಜದಲ್ಲಿ. ಯಾರಾದರೂ ಒಬ್ಬರು ಅದಕ್ಕೆ ಎಗೇನ್ಸ್ಟಾಗಿ ನಿಂತ್ಕೊಂಡ್ರೆ, ಜೀಸಸ್ಗೇನು ಮಾಡಿದ್ರು, ಗಾಂಧೀಜಿಗೇನು ಮಾಡಿದ್ರು, ಇಂದಿರಾ ಗಾಂಧಿಗೇನು ಮಾಡಿದ್ರು, ಹೊಡೆದಾಕ್ಬಿಡ್ತಾರೆ. ದೇ ಕಾಂಟ್ ಟಾಲರೇಟ್. ಅವ್ರ ಈಗೋಗೆ ಅಫೆಂಡ್ ಆಗುತ್ತೆ. ಇಂಡಿವಿಜುವಲ್ ಆಗಿ ಒಬ್ಬರು ನಿಂತ್ಕೊಂಡ್ರೆ ಅವರು ಎದುರಿಸೋದು ಬಹಳ ಕಷ್ಟ. ಆದರೆ ಅವರು ನಿಂತಿರೋರು, ಜೀಸಸ್ ನಿಂತಿದ್ದು ಸತ್ಯಕ್ಕೆ, ಪ್ರೇಮಕ್ಕೆ, ಸಾಯಿಸಿದ್ರೂ ಪರವಾಗಿಲ್ಲ ಅಂತ. ಗಾಂಧೀಜಿನೂ ಅಷ್ಟೆ. ಹಾಗೆ ಜೀವನದಲ್ಲಿ ಸುಳ್ಳಿಂದ ಬದುಕೋಕ್ಕಿಂತ ಸಾಯೋದು ವಾಸಿ ಅನ್ನೋ ಮಹಾತ್ಮರು ಎಲ್ಲರೂ ಕೂಡ ಕಲೆಕ್ಟಿವ್ ಮೈಂಡ್ಗೆ ಎದುರಾಗಿದ್ದಾರೆ. ಎಲ್ಲ ಆ ಕಲೆಕ್ಟಿವ್ ಪೀಪಲ್ ಅಂದರೆ ಗ್ರೂಪ್ ಮೆಂಟಾಲಿಟಿ, ಇಂಡಿವಿಜುವಲ್ ಮೆಂಟಾಲಿಟಿನ ಒಪ್ಕೊಳ್ಳೋದಿಲ್ಲ. ಓನ್ಲಿ ಎನ್ ಇಂಡಿವಿಜುವಲ್ ಸೈಕಾಲಜಿ ಕ್ಯಾನ್ ಬಿಕಮ್ ಗಾಡ್, ನಾಟ್ ದಿ ಕಲೆಕ್ಟಿವ್ ಸೈಕಾಲಜಿ. ನೀವು ಕೂಡ ಗುಂಪಿನಲ್ಲಿ ಗೋವಿಂದ ಅಂತ ಕುರಿ ಮಂದೆ ಥರ ಎಲ್ಲರೂ ಹೋಗ್ತಾರೆ, ನಾನು ಹೋಗ್ತೀನಿ ಅಂತ ಹೋಗ್ತೀರಾ? ಅಥವಾ ನಿಮ್ಮದೇ ಆದಂತಹ ಒಂದು ಛಾಪು, ನಿಮ್ಮದೇ ಆದಂತಹ ಒಂದು ಜೀವನದ ಒಂದು ಮೀನಿಂಗ್, ಅರ್ಥ ಕೊಟ್ಟು ಜೀವನ ಮಾಡ್ತೀರಾ ಅಂತ? ಇದು ಬಹಳ ಮುಖ್ಯ. ಈ ಥರ ತುಂಬ ಕಡಿಮೆ, ಅದರಲ್ಲಿ ನೀವಾಗಬೇಕು ಒಬ್ಬರು ಅಂತ ನನಗೆ ಆಸೆ. ಇಂಡಿವಿಜುವಲ್ ಫ್ರೀಡಮ್ಗೆ ಹೋರಾಟ ನಾವು ಮಾಡಬೇಕಾಗಿರೋದು ನಮ್ಮ ಒಳಗೆ ಬಿಡುಗಡೆ. ಹೊರಗಡೆ ನಾವೇನು ಮಾಡ್ತೀವಿ ಅದಕ್ಕೆ ಹೆದರ್ತೀವಿ. ಸತ್ಯ ಬಂದಾಗ ಕಲೆಕ್ಟಿವ್ ಮೈಂಡ್ ಇಟ್ಸ್ ನಾಟ್ ರೆಡಿ ಟು ಫೇಸ್ ಟ್ರೂತ್. ಆವಾಗ ಏನು ಮಾಡುತ್ತೆ, ಗುಂಪು ಕಟ್ಕೊಂಡು ಫೇಸ್ ಮಾಡೋದು. ಒಬ್ಬರಿಗೆ ಎದುರಿಸೋಕ್ಕಾಗಲ್ಲ, ಗುಂಪು ಕಟ್ಕೊಂಡು ಮಾಡೋದು. ಅದರಿಂದ ಇದನ್ನು ಏನಂತ ಹೇಳೋಣ, ಕಲೆಕ್ಟಿವ್ ಮೈಂಡ್ ಈಸ್ ನಾಟ್ ರಾಂಗ್ ಇದೆ, ಆದರೆ ಟ್ರೆಂಡ್ ಅದು. ಯಾಕೆಂದರೆ ಅಹಂಕಾರ ಹಾಗೇನೇನೆ. ಅಹಂಕಾರಕ್ಕೆ ಆವಾಗಲೇ ಹೇಳಿದೆ ಬೇರಿಲ್ಲ ಅಂತ. ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲ, ಅದು ಒಂದೇ ಕೆಲಸ ಮಾಡೋದು ಕಷ್ಟ. ಅದು ಗುಂಪು ಕಟ್ಟೋದ್ರಲ್ಲೇ ಅದಕ್ಕೆ ಖುಷಿ. ಯಾವುದು 10 ಜನದ ಅಹಂಕಾರ ಸೇರಿದ್ರೆ ಇನ್ನು ಸ್ವಲ್ಪ ಬಲ ಬರುತ್ತೆ ಅಂತ. ಕೃಷ್ಣ ಒಬ್ಬನೇ ನಿಂತ್ಕೊಂಡ, ಈ ಕಡೆ ಕೋಟಿ ಕೋಟಿ ಜನ ನಿಂತ್ಕೊಂಡ್ರು, ಆದರೆ ಗೆದ್ದಿದ್ದು ಯಾರು? ಕೃಷ್ಣನೇ ಗೆದ್ದಿದ್ದು. ಸತ್ಯ ಒಂದೇ ಇದ್ದರೆ ಸಾಕು, ಅಹಂಕಾರದಲ್ಲಿ ತುಂಬ ಜನ ಇದ್ದರೂ ಕೂಡ ಅದು ಗೆಲ್ಲೋದಿಲ್ಲ, ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎದುರಿಸೋಕ್ಕಾಗಲ್ಲ ಸತ್ಯವನ್ನು. ಬಿಕಾಸ್ ದಿ ಕಲೆಕ್ಟಿವ್ ಸೈಕಾಲಜಿ ಏನಿದೆ, ಮಾಸ್ ಮೈಂಡ್ ಅಂತ ಏನಿದೆ, ಅದು ಸಮಾಜ. ಅದು ಯಾವಾಗಲೂ ಎಲ್ಲ ಯುಗದಲ್ಲೂ ಇದೆ. ಅದು ಸತ್ಯವಕ್ಕೆ ನಿಲ್ಲೋದೇ ಇಲ್ಲ, ಹೆದರಿಕೆ ಸತ್ಯಕ್ಕೆ ನಿಲ್ಲೋದಕ್ಕೆ. ಅದಕ್ಕೆ ಶಕ್ತಿಗೋಸ್ಕರ ಗುಂಪು ಕಟ್ತಾ ಇರುತ್ತೆ. ಇಟ್ ಈಸ್ ಅಫ್ರೈಡ್ ಆಫ್ ಪ್ಯೂರ್ ಲವ್, ಇಟ್ಸ್ ಅಫ್ರೈಡ್ ಆಫ್ ಹಾರ್ಟ್. ಅದಕ್ಕೆ ಬೇಕಾಗಿರೋದು ತಲೆ ಉಪಯೋಗ ನೋಡಿ. ಬೇಕಾದರೆ ಎಲ್ಲರೂ ಒಂದೊಂದು ಕಂಪನಿ ನಡೆಸಬೇಕಾದ್ರೂ ಎಲ್ಲರಿಗೂ ಎಫಿಷಿಯಂಟ್ ಆಗಿರೋ ಸರ್ವೆಂಟ್ ಬೇಕೇ ಹೊರತು, ನಾನು ಹೇಳ್ತಾ ಇರೋ ಪ್ರಕಾರ ಹೃತ್ಪೂರ್ವಕವಾಗಿ ಕಾನ್ಷಿಯಸ್ ಆಗಿ ಕೆಲಸ ಮಾಡೋ ಲೀಡರ್ಸ್ ಬೇಕಿಲ್ಲ, ಮಾಸ್ಟರ್ಸ್ ಬೇಕಿಲ್ಲ. ಮೆಕ್ಯಾನಿಕಲ್ ಆಗಿ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಹೇಳಿದಷ್ಟು ಮಾಡಿಕೊಂಡು ಬಿದ್ದಿರುವಂಥ ಸರ್ವೆಂಟ್ಗಳು ಬೇಕು. ಬುದ್ಧಿವಂತರು ಬೇಕು. ಬುದ್ಧಿವಂತರನ್ನ ಯೂಸ್ ಮಾಡಿಕೊಡತ್ತೆ ಪ್ರಪಂಚ. ಅದಕ್ಕೆ ಹೇಳಿದ್ದು ಬುದ್ಧಿವಂತರು ಕಮಾಡಿಟಿ ಇನ್ ಎ ಮಾರ್ಕೆಟ್ ಪ್ಲೇಸ್. ಮಾರ್ಕೋತಾರೆ ಅವ್ರ ಡಿಗ್ರಿಗಳಲ್ಲಿ, ಜನ ಅವ್ರನ್ನ ಮಾರ್ಕೋತಾರೆ. ಇದೇ ಪ್ರಪಂಚ, ಇಲ್ಲೇ ನಡೆಯೋದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಾವಾಗ ನಾವು ಒಳಗಡೆ ಬಿಡುಗಡೆನಲ್ಲಿ ಇದ್ಬಿಟ್ಟಿರ್ತೀವಿ, ಹೊರಗಡೆಯಿಂದ ಯಾರು ಬಂಧಿಸಿದ್ರು ಕೂಡ ಯಾರು ನಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಯಾರು ಕೂಡ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಅಂಥ ಫ್ರೀಡಮ್ ಇಂಡಿವಿಜುವಲ್ ಫ್ರೀಡಮ್ ಅಂತ. ಇದು ಮಾಸ್ ಮೆಂಟಾಲಿಟಿಗೆ ಬರೋದಿಲ್ಲ, ಸಮಾಜ ಇಂಥವ್ರನ್ನ ಒಪ್ಪೋದಿಲ್ಲ. ಆದರೂ ಪರವಾಗಿಲ್ಲ, ಈ ಥರದವರು ಈಗಿನ ಒಂದು ಪೀಳಿಗೆ ಈ ರೀತಿ ಆದರೆ ನಮ್ಮ ಸಮಾಜ ನಿಜವಾಗ್ಲೂ ಕೂಡ ಸತ್ಯವಂತ ಸತ್ಯ ಯುಗಕ್ಕೆ ಕಾಲಿಡೋದಕ್ಕೆ ಸಾಧ್ಯ. ನಾವು ಯಾವಾಗ ಅರಿವಿರುತ್ತೆ, ನಾವು ಪೆರಿಫೆರಿನಲ್ಲೂ ಜೀವನ ಮಾಡ್ಬೋದು, ಸೆಂಟ್ರ್ನಲ್ಲೂ ಜೀವನ ಮಾಡ್ಬೋದು. ಅಂದರೆ ಈ ಹೊರಗಡೆನೂ ಜೀವನ ಮಾಡ್ಬೋದು, ಒಳಗಡೆನೂ ಜೀವನ ಮಾಡ್ಬೋದು. ಫ್ರೀಯಾಗಿ ಒಳಗಡೆ ಫ್ರೀಯಾಗಿದ್ದರೆ ಹೊರಗಡೆನೂ ಒಳಗಡೆನೂ. ಅಂದರೆ ಇದು ಎರಡು ರೆಕ್ಕೆಗಳಿದ್ದ ಹಾಗೆ, ಹಕ್ಕಿಗೆ ಹೇಗೆ ಎರಡು ರೆಕ್ಕೆ ಬೇಕೋ ಹಾಗೆ ಹೊರಗಡೆ ನಾವು ಏನು ವ್ಯವಹಾರ ಮಾಡ್ತೀವಿ ಅಲ್ಲೂ ಕೂಡ ಬಿಡುಗಡೆ ಇರ್ಬೋದು. ಅದೆಲ್ಲ ಆದಮೇಲೆ ವೆನ್ ದೇರ್ ಇಸ್ ನೋ ನೀಡ್, ಅಹಂಕಾರಕ್ಕೆ ಆ ಪಾತ್ರದ ಅವಶ್ಯಕತೆ ಯಾವಾಗಿಲ್ಲ, ಆ ಪಾತ್ರವನ್ನು ಬಿಟ್ಟು ನಾವು ಸುಮ್ಮನೆ ಇರಬಹುದು. ಅಂದರೆ ಒಳಗಡೆ ಇರುವಾಗ ನಾವು ವಿ ಆರ್ ಕಂಪ್ಲೀಟ್ಲಿ
ನೋಬಡಿ, ನಾನು ಯಾರೂ ಅಲ್ಲ. ಧ್ಯಾನದಲ್ಲಿದ್ದಾಗ ನಾನು ಯಾರೂ ಅಲ್ಲ, ಧ್ಯಾನದಿಂದ ಸೆಂಟರಿಂದ ಹೊರಗೆ ಬಂದಾಗ ಪೆರಿಫೆರಿನಲ್ಲಿ ಐ ಆಮ್ ಸೋ ಅಂಡ್ ಸೋ ಈ ಪಾತ್ರ ತಗೊಂಡು ಮಾಡ್ತೀನಿ. ಪಾತ್ರ ಆದ ತಕ್ಷಣ ಹೇಗೆ ನಾಟಕ ಮುಗಿದ ಮೇಲೆ ಪರದೆ ಹಾಕಿದಾಗ ವಾಪಸ್ ಹೋಗ್ತೀನೋ ಆ ರೀತಿ ಹೋಗೋಕ್ಕೆ ಸಾಧ್ಯ. ಇಷ್ಟು ಚೆನ್ನಾಗಿ ನೈಪುಣ್ಯದಿಂದ ಈ ನಾಟಕವನ್ನು, ಜೀವನದ ನಾಟಕವನ್ನು ಖಂಡಿತ ಮಾಡಬಹುದು ಧ್ಯಾನ ಮಾಡಿದ್ರೆ ಮಾತ್ರ. ಧ್ಯಾನದಲ್ಲಿ ನಮಗೆ ಒಂದು ಕನ್ವಿಕ್ಷನ್ ಬಂದ್ಬಿಡುತ್ತೆ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಒಳಗಡೆ ನನ್ನಷ್ಟಕ್ಕೆ ನಾನೇ ಪರಮಾತ್ಮ ಸ್ವರೂಪ ಅಂತ. ಆಗ ಯಾವಾಗ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಏನು ಮಾಡಿದ್ರೂ ಕೂಡ ದೇಹದಿಂದ ಮಾಡಿದ್ರೂ ದೇಹಕ್ಕಾಗಿ ಮಾಡ್ತಾ ಇಲ್ಲ, ಮನಸ್ಸಿನಿಂದ ಮಾಡಿದ್ರೂ ಮನಸ್ಸಿಗಾಗಿ ಮಾಡ್ತಾ ಇಲ್ಲ. ಯಾವುದೇ ಪ್ರಾಬ್ಲಮ್ ಹೊರಗಡೆ ಇದ್ದರೂ ಕೂಡ ವೆನ್ ಯು ಆಪರೇಟ್ ವಿತ್ ಯುವರ್ ಸೆಂಟರ್, ಯು ಆರ್ ದಿ ಮಾಸ್ಟರ್ ಫಾರ್ ಆಫ್ ದಿ ಪ್ರಾಬ್ಲಮ್ ಸಿಚುಯೇಷನ್ ಆರ್ ದಿ ಸಿಚುಯೇಷನ್. ಯಾವಾಗಲಾದರೂ ನಿಮಗೆ ಪ್ರಾಬ್ಲಮ್ ಬಂದರೆ ಸಿಚುಯೇಷನ್ನಲ್ಲಿ ನೀವು ಪೆರಿಫೆರಲ್ಲಿದ್ದರೆ ಯು ಬಿಕಮ್ ಸ್ಲೇವ್ ಟು ದಿ ಸಿಚುಯೇಷನ್, ಸ್ಲೇವ್ ಟು ದಿ ಪ್ರಾಬ್ಲಮ್. ಇದು ನಿಮ್ಮ ಹೋಮ್ವರ್ಕ್. ಈ ಹೋಮ್ವರ್ಕ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ನೀವು ಪೆರಿಫೆರಲ್ಲಿದ್ದರೆ ಯು ಆರ್ ದಿ ಸ್ಲೇವ್ ಟು ದಿ ಸಿಚುಯೇಷನ್. ಇಫ್ ಯು ಆರ್ ಇನ್ ದ ಸೆಂಟರ್, ಆ ಕೇಂದ್ರದಲ್ಲಿದ್ದರೆ ನೀವು ಯು ಆರ್ ದಿ ಮಾಸ್ಟರ್ ಆಫ್ ದಿ ಸಿಚುಯೇಷನ್. ಇದು ಕೂಡ ನೀವು ಗಮನಿಸಬೇಕು. ಭಗವದ್ಗೀತೆಯ ಶ್ಲೋಕಗಳು ಮರೆತರೂ ಪರವಾಗಿಲ್ಲ, ಈ ಪದಗಳೆಲ್ಲನೂ ನಾನು ಹೇಳಿದ ಮರೆತರೂ ಪರವಾಗಿಲ್ಲ, ಮನಸ್ಸಿನಿಂದ ಅಳಿಸಿದ್ರೂ ಪರವಾಗಿಲ್ಲ, ಆದರೆ ಆ ತತ್ವ ಏನಿದೆ, ಅದರ ಸಾರ ಏನಿದೆ, ಅದು ಹೊರಸೂಸ್ತಾ ಇರುತ್ತೆ ನಿಮ್ಮ ಒಳಗೆ ಹೊರಟೋದ್ರೆ. ನಾ ಹೇಳ್ತಾ ಇದ್ರೆ ಒಳಗೆ ಹೋದರೆ ಶ್ಲೋಕಗಳು ಮರ್ತೋಗ್ಬೋದು. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ, ತುಂಬ ಚೆನ್ನಾಗಿದೆ. ಸ್ವಾಮಿ ರಾಮ ಅಂತ ನೀವು ಕೇಳಿರ್ಬೋದು. ಸ್ವಾಮಿ ರಾಮ ಇಸ್ ಎ ಗ್ರೇಟ್ ಸೇಜ್. ಸ್ವಾಮಿ ರಾಮರು ತುಂಬ ಅವರ ಜೀವನನ ಅಮೆರಿಕಾನಲ್ಲಿ ಬಹಳ ಕಳೆದರು. ಯೋಗಿ ಪರಮಾನಂದ ಅವರು ಒಳಗಡೆ ಆನಂದದಲ್ಲಿ ಯಾವಾಗಲೂ ಇರೋರು, ಪರಮಹಂಸ ಸ್ಥಿತಿಯಲ್ಲಿರೋರು. ಅವರಿಗೆ ಒಂದ್ಸತಿ ಅನ್ನಿಸ್ತಂತೆ ಅಮೆರಿಕಾನಲ್ಲಿ ಎಲ್ಲರೂ ಎಷ್ಟು ಹೃದಯ ಶ್ರೀಮಂತರು, ಎಷ್ಟು ಪ್ರೀತಿ ಅವರಿಗೆ. ಅವ್ರಿಗೇನು ಗೊತ್ತಿಲ್ಲ ನೋಡಿ, ಎಲ್ಲ ಕಲಿಯೋದಕ್ಕೆ ಎಷ್ಟು ಓಪನ್ ಹಾರ್ಟಲ್ಲಿ ಎಲ್ಲರೂ ತುಂಬ ಇದಾಗಿ ಬರ್ತಾರೆ, ಕಲಿತಾರೆ, ಎಂಥ ಹೃದಯ ಇರೋರು. ಇಷ್ಟೆಲ್ಲ ಗೊತ್ತಿರೋ ನಮ್ಮ ಸಂಸ್ಕೃತಿಲಿರೋರು ನಾನು ಅಲ್ಲಿಗೆ ಹೋದಾಗ ಇನ್ನೆಷ್ಟು ಚೆನ್ನಾಗಿ ಇದನ್ನೆಲ್ಲ ತಗೊಳ್ಬೋದು, ನನ್ನ ಜ್ಞಾನನ. ಆಗಲೇ ಪ್ರಿಪರೇಷನ್ ಇದೆ, ಸಂಸ್ಕಾರ ಇದೆ ನಮ್ಮ ಜನಕ್ಕೆ, ಎಲ್ಲರಿಗೂ ಕೂಡ ಮುಕ್ತಿ ಮೋಕ್ಷದ ಬಗ್ಗೆ ಎಲ್ಲ ಕಲ್ಪನೆಗಳೂ ಇದೆ. ನಾನು ಇನ್ನು ಭಾರತ ದೇಶಕ್ಕೆ, ನಮ್ಮ ತಾಯಿ ನಾಡಿಗೆ ಹೋದಾಗ ನಾನು ಹೇಳಿದ್ದನ್ನೆಲ್ಲನೂ ಇನ್ನೆಷ್ಟು ಚೆನ್ನಾಗಿ ತಗೋಬೋದು, ಆ ಒಂದು ಕಲ್ಪನೆಯಲ್ಲಿ ಮುಗ್ಧರಾಗಿ ಅಮೆರಿಕಾದಿಂದ ಬಂದರಂತೆ. ಫಸ್ಟು ಅವ್ರು ಹೋಗಿದ್ದು ಭಾರತ ದೇಶದಲ್ಲಿ ವಾರಣಾಸಿ ಕಾಶಿಗೆ ಹೋಗೋಣ, ಅಲ್ಲಿ ಜನಗಳಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ, ಜ್ಞಾನಶಕ್ತಿ ಇರುತ್ತೆ, ನನ್ನ ಮಾತನ್ನು ಅಥವಾ ನಾನು ಹೇಳೋದನ್ನು ಅವ್ರಿಗೆ ಅರ್ಥ ಆಗುತ್ತೆ, ಕೇಳ್ತಾರೆ, ಅಥವಾ ನನಗೆ ಒಂದು ಶೇರ್ ಮಾಡ್ಕೊಳ್ಳೋಕ್ಕೆ ನಂಗೆ ಖುಷಿ ಆಗುತ್ತೆ ಅಂತ ಫಸ್ಟು ವಾರಣಾಸಿಗೆ ಹೋದರು. ಅವರು ಈ ಒಂದು ಬ್ರಹ್ಮ ಜ್ಞಾನದ ಬಗ್ಗೆ, ಬ್ರಹ್ಮಸೂತ್ರದ ಬಗ್ಗೆ ತಮ್ಮ ಅನುಭವದ ಮೇಲೆ ಒಂದು ಲೆಕ್ಚರ್ನ ಕೊಟ್ಟರು. ಆಗ ಅಲ್ಲಿ ಇದ್ದ ನೆರೆದಿದ್ದ ಪಂಡಿತರೆಲ್ಲರೂ, ತುಂಬ ಜನ ಪಂಡಿತರು, ವಿದ್ವಾಂಸರು ಇದ್ದವರೆಲ್ಲರೂ ಒಬ್ಬ ನಿಂತ್ಕೊಂಡು ಕೇಳಿದ್ನಂತೆ, ಸ್ವಾಮಿ ರಾಮನ ನಿಮಗೆ ಸಂಸ್ಕೃತ ಬರುತ್ತಾ? ಸ್ವಾಮಿ ರಾಮ ಹೇಳಿದ್ರಂತೆ, ಇಲ್ಲ ನನಗೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನನಗೆ ಬರೋದಿಲ್ಲ ಅಂತ ಹೇಳಿದ್ರು. ಆದರೆ ಪ್ರತಿಯೊಂದು ಉಪನಿಷತ್ತಿನ ಸಾರಗಳೆಲ್ಲ, ಆ ಉಪದೇಶಗಳೆಲ್ಲ ಇವರಲ್ಲಿ ಒಳಗಿಂದನೇ ಅವರಿಗೆ ಜ್ಞಾನ ಲಭಿಸ್ಬಿಟ್ಟಿದೆ. ಅಂಥ ಒಂದು ರಿಚ್ ಪರ್ಸನ್. ರಾಮಕೃಷ್ಣ ಪರಮಹಂಸರು ಏನು ಓದಿಲ್ಲ ಬರೆದಿಲ್ಲ, ಈಸ್ ಇಲ್ಲಿಟ್ರೇಟ್, ಆದರೂ ಕೂಡ ಅವರು ಬ್ರಹ್ಮಜ್ಞಾನಿ. ಆ ಬ್ರಹ್ಮಜ್ಞಾನ ಸ್ವಾಮಿ ರಾಮನಲ್ಲಿ ಇತ್ತು. ಅವರು ಇಲ್ಲಿಗೆ ಬಂದಾಗ ಸಂಸ್ಕೃತ ಗೊತ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಅವರಿಗೆ ಅವ್ರನ್ನ ಮಾತಾಡ್ಕೊಡ್ರಂತೆ. ಈ ಸಂಸ್ಕೃತ ಗೊತ್ತಿಲ್ಲದೆ ನಿನಗೆ ಯಾವ ವೇದ ಗೊತ್ತಿದೆ? ಸಂಸ್ಕೃತನೇ ಗೊತ್ತಿಲ್ಲ ಅಂತೀಯ, ನಿಂಗೆ ಯಾವ ಉಪನಿಷತ್ ಗೊತ್ತಿದೆ, ಯಾವ ಶಾಸ್ತ್ರ ಗೊತ್ತಿದೆ ಅಂತ ಒಬ್ಬ ಪಂಡಿತ ಅವ್ರನ್ನ ಕೇಳಿದಾಗ ಅವ್ರು ಆವತ್ತು ಡಿಸೈಡ್ ಮಾಡಿದ್ರಂತೆ, ಭಾರತ ದೇಶದಲ್ಲಿ ಎಲ್ಲ ಗೊತ್ತಿರೋರು ಇರೋದ್ರಿಂದ ಇಲ್ಲಿ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಷ್ಟ, ಆದರೆ ಬೇರೆ ದೇಶಗಳಲ್ಲಿ ಅವ್ರಿಗೇನೂ ಗೊತ್ತಿಲ್ಲ ಅನ್ನೋ ಮುಗ್ಧತೆ ಇರೋದ್ರಿಂದ ಅವರಿಗೆ ಹಾ ತೊರೆದು ಆ ಹಸಿವು ದಾಹದಿಂದ ಬಂದು ಗುರುಗಳು ಹೋದರೆ ಜ್ಞಾನ ತಗೊಳ್ತಾರೆ ಅಂತ ಸ್ವಾಮಿ ರಾಮರ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಈ ಥರ. ಅವರು ಆಮೇಲೆ ಹೇಳಿದ್ರಂತೆ, ನಾನು ಇಲ್ಲಿಗೆ ಬಂದು ಸನ್ಯಾಸ ತಗೋಬೇಕು ಅಂತಿದ್ದೆ, ಭಾರತ ದೇಶಕ್ಕೆ ಬಂದು, ಇದು ಪವಿತ್ರವಾದ ದೇಶ, ಇಲ್ಲಿ ಸನ್ಯಾಸಕ್ಕೆ ಬೆಲೆ ಇದೆ ಅಂತ. ನಾನು ಇವಾಗ ಸನ್ಯಾಸವನ್ನೇ ತ್ಯಾಗ ಮಾಡ್ತಾ ಇದ್ದೀನಿ, ಸನ್ಯಾಸವರ್ಗೆ ಸನ್ಯಾಸ ಕೊಡ್ತಾ ಇದ್ದೀನಿ ಅಂತ. ಈ ರೀತಿ ಭಗವದ್ಗೀತೆ ಶ್ಲೋಕಗಳು ನೀವು ಮರ್ತೋದ್ರೂ ಪರವಾಗಿಲ್ಲ, ಆದರೆ ಇದನ್ನು ಕೇಳ್ತಾ ಇದ್ರಲ್ಲ, ಈ ಸಾರ ನಿಮ್ಮೊಳಗೆ ಇಳಿದಾಗ, ಆ ಸಾರ ತತ್ವಗಳು ನಿಮ್ಮಲ್ಲಿ ಒಳಗೆ ಹೋದಾಗ ಅದರ ಒಂದು ಅನುಭವ ಸೂಸತ್ತೆ ನಿಮ್ಮಲ್ಲಿ, ಅದು ಪುನಃ ಸೌರಭವಾಗಿ ನಿಮ್ಮಿಂದ ಹರಡುತ್ತೆ. ಈ ಭಗವದ್ಗೀತೆ ಬಗ್ಗೆ ಆಗಲಿ ಅಥವಾ ಉಪನಿಷತ್ ಬಗ್ಗೆ ಆಗಲಿ ನಿಮಗೆ ಯಾವ ಗಿಲ್ಟು ಬರೋದು ಬೇಡ. ನಿಮ್ಗೆ ಅನಿಸ್ಬೋದು ನಮ್ಮ ಮುತ್ತಾತ ಭಗವದ್ಗೀತೆಯನ್ನು ಪಠಿಸ್ತಾ ಇದ್ರು ದಿನಾಗಲೂ ಮನೆಯಲ್ಲಿ,
ನಮ್ಮ ತಾತ ಭಗವದ್ಗೀತೆಯನ್ನು ಇಟ್ಟು ಪೂಜೆ ಮಾಡ್ತಿದ್ರು ನಮ್ಮ ತಂದೆ ಭಗವದ್ಗೀತೆನ ಲೈಬ್ರರಿನಲ್ಲಿ ಅವ್ರ ಲೈಬ್ರರಿನಲ್ಲಿ ಕಾಣಿಸೋ ಹಾಗೆ ಇಟ್ಟಿದ್ರು ಈಗ ನಮ್ಮ ಮನೆಯಲ್ಲಿ ಭಗವದ್ಗೀತೆ ಪುಸ್ತಕನೇ ಇಲ್ಲ ಅಂತ ಅನ್ನಿಸ್ಬೋದು ದಯವಿಟ್ಟು ಆ ಗಿಲ್ಟನ್ನು ತೆಗೆದು ಹಾಕಿಬಿಟ್ಟು ಮನೆಯಲ್ಲಿ ಭಗವದ್ಗೀತೆಯನ್ನು ದಿನಾಗಲೂ ಕೂಡ ಒಂದು ಶ್ಲೋಕ ಓದಿ ಧ್ಯಾನ ಮಾಡಿ ಸೆಟಪ್ ಎ ವೈಬ್ರೇಷನ್ ಈ ಸಾರನ ತಿಳ್ಕೊಳ್ಳಿ ಆಮೇಲೆ ಒಂದು ಕಮಿಟ್ಮೆಂಟ್ ತಗೊಳ್ಳಿ ಈಗಿನ ಪೀಳಿಗೆ ನಾವು ಭಗವದ್ಗೀತೆನ ಬರೀ ಲೈಬ್ರರಿನಲ್ಲಿ ಇಡಲ್ಲ ಬರೀ ಓದಲ್ಲ ಪೂಜೆ ಮಾಡಲ್ಲ ನಾವು ಭಗವದ್ಗೀತೆಯಲ್ಲಿ ಬದುಕ್ತೀವಿ ಅಂತ ಇದು ನಮ್ಮ ಹೋಮ್ವರ್ಕ್ ಭಗವದ್ಗೀತೆಯಲ್ಲಿ ನಾನು ಬದುಕ್ತೀನಿ ಬರೀ ಪೂಜೆ ಮಾಡೋದಲ್ಲ ಅದನ್ನು ನಾನು ಅದರ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡ್ತೀನಿ ನಿಮಗೆ ಹೋಮ್ವರ್ಕನ್ನು ಕೊಡೋದಕ್ಕೆ ಮುಂಚೆ ಇದನ್ನು ಕನ್ಕ್ಲೂಡ್ ಮಾಡಿಬಿಟ್ಟು ಹೋಮ್ವರ್ಕ್ ಕೊಡ್ತೀನಿ ಭಗವದ್ಗೀತೆಯ ಸನ್ಯಾಸ ಏನಿದೆ ಅದನ್ನು ಆವಾಗವಾಗ ರಿಮೈಂಡ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಸನ್ಯಾಸದ ಬಗ್ಗೆ ಬೇಕಾದಷ್ಟು ಮಿಸ್ಇಂಟರ್ಪ್ರಿಟೇಷನ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಸನ್ಯಾಸ ಯಾವತ್ತೂ ತಿಳ್ಕೊಳ್ಳಿ ಡಸ್ ನಾಟ್ ಮೀನ್ ರಿನೌನ್ಸಿಯೇಷನ್ ಕೃಷ್ಣ ಎಲ್ಲೂ ರಿನೌನ್ಸ್ ಮಾಡಿಲ್ಲ ಇದು ತಲೆಗೆ ಹೋಗಬೇಕು ಕೃಷ್ಣ ರಿನೌನ್ಸ್ ಮಾಡಿಲ್ಲ ಸನ್ಯಾಸ ಈಸ್ ನಾಟ್ ಅಬೌಟ್ ರಿನೌನ್ಸಿಯೇಷನ್ ಎರಡನೇದು ಸನ್ಯಾಸ ಒಂದು ಆನಂದದ ಲೋಕಕ್ಕೆ ಹೋಗುವ ಒಂದು ಪ್ರಯಾಣ ಸೊ ಜರ್ನಿ ಟು ದಿ ಜಾಯ್ಫುಲ್ ವರ್ಲ್ಡ್ ಇದು ಒಂದು ಪ್ರಯಾಣ ಸನ್ಯಾಸ ಅನ್ನೋದು ಒಂದು ಸಂತೋಷಕರವಾದ ಲೋಕಕ್ಕೆ ಹೋಗುವ ಪ್ರಯಾಣ ಇದನ್ನೇನಂತ ಹೇಳೋಣ ಪಾಸಿಟಿವ್ ಅಟ್ಯಾಚ್ಮೆಂಟ್ ಕೃಷ್ಣ ಪ್ರಪಂಚನ ಎಂಬ್ರೇಸ್ ಮಾಡಿಕೊಂಡ ಆಲಿಂಗಿಸ್ಕೊಂಡ ಪ್ರೀತಿಸ್ದ ಎಲ್ಲರನ್ನೂ ಎಲ್ಲರನ್ನೂ ತನ್ನವ್ರನ್ನಾಗಿ ತಗೊಂಡ ಎಲ್ಲರಲ್ಲೂ ಕರುಣೆ ಪ್ರೇಮವನ್ನು ತೋರಿಸ್ದ ಅಂದರೆ ಏನು ಅವನೇನು ಸನ್ಯಾಸ ಅಂದರೆ ಎಲ್ಲರನ್ನೂ ಬಿಟ್ಟು ಹೋದ್ನ ಇಲ್ಲ ಇಟ್ ಈಸ್ ಪಾಸಿಟಿವ್ ಅಟ್ಯಾಚ್ಮೆಂಟ್ ಲೈಕ್ ಕೃಷ್ಣ ಸನ್ಯಾಸ ಅನ್ನೋದು ಇಟ್ ಈಸ್ ಸಮಥಿಂಗ್ ಟು ಲಿವ್ ನೋಡಿ ಬಿಟ್ಟು ಹೋಗೋದಲ್ಲ ಇಟ್ಸ್ ನಾಟ್ ಎಗೇನ್ಸ್ಟ್ ಲೈಫ್ ಸನ್ಯಾಸ ಜೀವನಕ್ಕೆ ವ್ಯತಿರಿಕ್ತವಾಗಿ ಹೋಗೋದಲ್ಲ ಸನ್ಯಾಸ ಜೀವಿಸೋದು ಸನ್ಯಾಸನ ಎಂಜಾಯ್ ಮಾಡೋದು ಸನ್ಯಾಸನ ಯು ಶುಡ್ ಟ್ರೆಷರ್ ಇಟ್ ಬಿಕಾಸ್ ಸನ್ಯಾಸದಷ್ಟು ಪ್ರಫೌಂಡ್ ವ್ಯಾಲ್ಯೂಬಲ್ ಟ್ರೆಷರ್ ಬೇರೆ ಇಲ್ಲ ಯು ಹ್ಯಾವ್ ಟು ಟ್ರೆಷರ್ ಸನ್ಯಾಸ ಇವತ್ತಿನ ಮಾನವ ಜವನಾಂಗಕ್ಕೆ ಈ ಸನ್ಯಾಸ ಅನ್ನೋದು ಎಂಥ ಒಳ್ಳೆ ಟ್ರೆಷರ್ ಅವರಿಗೆ ಸಿಗೋ ಹಾಗೆ ಮಾಡಬೇಕು ವಿ ಶುಡ್ ಬ್ರಿಂಗ್ ದಿ ಸ್ಪಿರಿಟ್ ಆಫ್ ಕೃಷ್ಣ ಸನ್ಯಾಸ ಟು ದಿ ಪ್ರೆಸೆಂಟ್ ಸೊಸೈಟಿ ಈಗ ಸಮಾಜಕ್ಕೆ ಬೇಕಾಗಿದೆ ಕೃಷ್ಣನ ಸನ್ಯಾಸ ಆ ಸನ್ಯಾಸ ಅಂದರೆ ಏನು ಅಂತ ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕಾಗಿದೆ ಆ ವಿಸ್ಡಮ್ ಅಂತ ಆ ಸನ್ಯಾಸ ನಿಜವಾದ ಸನ್ಯಾಸ ಅಂದರೆ ಇಟ್ ಈಸ್ ಎ ಫ್ಲವರಿಂಗ್ ಆಫ್ ದಿ ವಿಸ್ಡಮ್ ಇನ್ ದಿ ಇಂಟೆಲಿಜೆನ್ಸ್ ನಿಮ್ಮ ಬುದ್ಧಿನಲ್ಲಿ ಆ ಮಕ್ಕಳ ಬುದ್ಧಿನಲ್ಲಿ ಆ ಇಂಟೆಲಿಜೆನ್ಸ್ನಲ್ಲಿ ಒಳಗಡೆ ಇರುವ ಬೀಜ ಆ ವಿವೇಕದ ಬೀಜ ಅರಳೋದೇ ಸನ್ಯಾಸ ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಸನ್ಯಾಸಿ ಆ ಒಂದು ಆ ಗಾಯತ್ರಿ ಮಂತ್ರವನ್ನು ಕೊಟ್ಟು ಸನ್ಯಾಸವನ್ನು ಕೊಡ್ತೇವೆ ಮಕ್ಕಳಿಗೆ ಯಾಕೆ ಬುದ್ಧಿ ಪ್ರಚೋದನೆಗೋಸ್ಕರ ಹಾಗೆ ಇಟ್ ಈಸ್ ರಿಯಲಿ ಆ ಒಳಗಡೆ ಇರುವಂತಹ ಬೀಜ ರೂಪವಾದ ಆ ವಿವೇಕ ಜ್ಞಾನವನ್ನು ಪ್ರಚೋದನೆ ಮಾಡೋದೇ ನಿಜವಾದ ಸನ್ಯಾಸ ಇದು ನಮ್ಮ ಹೋಮ್ವರ್ಕು ಸನ್ಯಾಸದ ಬಗ್ಗೆನೇ ಹೋಮ್ವರ್ಕ್ ಇರಲಿ ಕೃಷ್ಣ ಸನ್ಯಾಸದ ಬಗ್ಗೆ ಸನ್ಯಾಸ ಅನ್ನೋದು ಒಂದು ಫ್ಲವರಿಂಗ್ ಥರ ಅಂದರೆ ಹೂ ಅರಳೋ ಥರ ಮ್ಯಾನ್ಸ್ ಅಲ್ಟಿಮೇಟ್ ಫ್ರೀಡಮ್ ರೂಟೆಡ್ ಇನ್ ಅವರ್ ಇಂಟೆಲಿಜೆನ್ಸ್ ನಮ್ಮ ಮನುಷ್ಯನ ನಿಜವಾದ ಮುಕ್ತಿ ಏನಿದೆ ಮುಕ್ತಿ ಹೂವು ಅರಳೋದು ಎಲ್ಲಿದೆ ಅಂದರೆ ನಮ್ಮ ಬುದ್ಧಿ ಒಳಗಿದೆ ಆ ಬುದ್ಧಿ ಅರಳಬೇಕು ಮಡಿನಲ್ಲಿ ಅರಳಬೇಕು ಅಹಂಕಾರರಹಿತವಾದ ಸ್ಥಿತಿಯಲ್ಲಿ ಅರಳಬೇಕು ಇದು ನಮ್ಮ ಹೋಮ್ವರ್ಕು ನೀವು ನೋಡ್ತಾ ಇದ್ದೀರಾ ಸುವರ್ಣ ಇವತ್ತಿನ ಪ್ರಶ್ನೆಗಳು ಬಹಳ ಆಳವಾಗಿದೆ ಇದರಿಂದ ಸಾಕಷ್ಟು ಆತ್ಮ ಸಂಶೋಧನೆ ಆತ್ಮಚಿಂತನೆ ಎಲ್ಲರಿಗೂ ಆಗುತ್ತೆ ಅನ್ನೋ ಭಾವಿಸಿ ಆಳವಾದ ಒಂದು ಉತ್ತರವನ್ನು ನಿಮ್ಮ ಹೃದಯ ತಲುಪೋ ಹಾಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನೋಡಿ ಈ ಪ್ರಶ್ನೆ ಏನಂದರೆ ಅಹಂಕಾರ ಬಿಟ್ಟರೆ ಭಯ ಹೋಗುತ್ತಾ ಅಂತ ಈ ಪ್ರಶ್ನೆ ಒಂದು 10 ನಿಮಿಷ ನಾನು ಇದರ ಬಗ್ಗೆ ಒಂದು ಕಾಂಟೆಂಪ್ಲೇಟ್ ಮಾಡಿದೆ ಅಹಂಕಾರ ಬಿಟ್ಟರೆ ಭಯ ಹೋಗುತ್ತೋ ಭಯ ಬಿಟ್ಟರೆ ಅಹಂಕಾರ ಹೋಗುತ್ತೋ ಅಂತ ಇದರ ಬಗ್ಗೆ ಚಿಂತನೆ ಬಹಳಷ್ಟು ನಡೆದಿರೋದ್ರಿಂದ ಈ ಪ್ರಶ್ನೆಗೆ ಧನ್ಯವಾದ ಈ ಪ್ರಶ್ನೆ ಹೇಗೆ ಅಂದರೆ ಈ ಅಹಂಕಾರ ಒಂದು ಆಂತರ್ಯವನ್ನು ನೋಡಿದ್ರೆ ಮಾತ್ರ ಸತ್ಯ ಗೊತ್ತಾಗೋದು ಈ ಈಗೋ ಅಂತ ಏನು ಹೇಳ್ತೀವಿ ಅದು ಭಯದಿಂದ ಹುಟ್ಟಿದೆ ಮತ್ತು ಭಯ
ಅಹಂಕಾರವನ್ನ ತರುತ್ತೆ, ಮತ್ತೆ ಅಹಂಕಾರದಿಂದ ಭಯ ಹುಟ್ಟುತ್ತೆ. ಅಂದ್ರೆ ಇದು ಒಂದರಿಂದ ಒಂದು ಜನಿತವಾಗಿದೆ. ಈ ರೀತಿ ಪ್ರಾರಂಭದಲ್ಲಿ ತಗೊಳ್ಳೋಣ. ಅಹಂಕಾರದಿಂದ ಭಯವೋ, ಭಯದಿಂದ ಅಹಂಕಾರವೋ, ಒಟ್ಟಲ್ಲಿ ಒಂದರಿಂದ ಒಂದು ಜನಿತವಾಗ್ಬಿಟ್ಟಿದೆ. ನಮಗಿವಾಗ ಯಾವುದರಿಂದ ಯಾವ್ದು ಹೋದ್ರೆ ಯಾವ್ದು ಹೋಗುತ್ತೆ, ಹೇಗಿದೆ ಎರಡನ್ನೂ ಹೋಗಿಸ್ಕೊಳ್ಳೋದು? ಅಹಂಕಾರ ಹೋದ್ರೆ ಭಯ ಹೋಗುತ್ತಾ, ಅಥವಾ ಭಯ ಹೋದ್ರೆ ಅಹಂಕಾರ ಹೋಗುತ್ತಾ? ಇದರ ರೂಪ ಯಾವ ರೀತಿ ತಗೊಳ್ಳುತ್ತೆ ಅಂತ ಮುಂದೆ ನೋಡೋಣ. ಈಗ ನಮ್ಮ ಅಹಂಕಾರವನ್ನ ಮಗು ಇದ್ದಾಗ ಆ ಅಹಂಕಾರ ನಾನು ಇದು ಅನ್ನೋದು ಇರಲಿಲ್ಲ. ಆಮೇಲೆ ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಹಂಕಾರ ಅನ್ನೋದು ಬಂತಲ್ಲ, ನಮ್ಮ ಬುದ್ಧಿ ಬೆಳವಣಿಗೆ ಆಗ್ತಾ ಆಗ್ತಾ ನಮಗೆ ನಾನು ಇದು ನಾನು ಅದು ಅಂತ ಗೊತ್ತಾಯಿತು. ಬುದ್ಧಿ ರಕ್ಷಣೆ ಮಾಡ್ತಾ ಬಂತು. ನಮ್ಮ ಬುದ್ಧಿ ಅಹಂಕಾರವನ್ನು ರಕ್ಷಣೆ ಮಾಡಿ 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 ಈಗ ರಿವರ್ಸ್, ಬುದ್ಧಿ ಅಹಂಕಾರದಿಂದ ಬಂಧಿಸಲ್ಪಟ್ಟಿತು. ನಾನು ಅದನ್ನೇ ಹೇಳೋದು, ಬುದ್ಧಿ ಭ್ರಮಣೆ ಆಯಿತು ಅಂತ. ಬುದ್ಧಿ ಪ್ರಾರಂಭದಲ್ಲಿ ನಮ್ಮ ಪಾತ್ರಗಳನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ಅದನ್ನು ಮಾಡಿ 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 ಆ ಪಾತ್ರನ ಮೆಸ್ಮುರೈಸ್ ಅಂತ ಹೇಳಿದೆ. ಆ ರೀತಿ ಬುದ್ಧಿ ಭ್ರಮಣೆ ಆಯಿತು. ಈಗ ಬುದ್ಧಿ ಬಂಧಿಸ್ಕೊಳ್ತು, ಬುದ್ಧಿ ಸ್ಲೇವ್ ಆಯಿತು, ಬುದ್ಧಿ ಗುಲಾಮನಾಯಿತು. ಮೊದಲು ಸೇವೆ, ಮೊದಲು ಅಹಂಕಾರವನ್ನು ರಕ್ಷಿಸ್ತಾ ಇತ್ತು. ಹಾಗೆ ರಕ್ಷಿಸ್ತಾ ರಕ್ಷಿಸ್ತಾ ಈ ಅಹಂಕಾರ ಬುದ್ಧಿನ ಆಚೆಗೆ ಹೋಗದಂತೆ ಬಂಧಿಸ್ಬಿಟ್ಟಿದೆ. ಇವಾಗ ನಾವೇನು ಅಂದ್ಕೊಳ್ತೀವಿ ಅಂದರೆ, ಈ ನಾನು ನನ್ನದು ಅನ್ನೋ ಐಡೆಂಟಿಟಿ ಇದೆಯಲ್ಲ, ಅದನ್ನು ಅಹಂಕಾರ ನಾವು ಕರೆಯಲ್ಲ, ಆದರೆ ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ನಮ್ಮನ್ನು ಬುದ್ಧಿಯನ್ನು ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ. ಆದರೆ ಜೈಲ್ನಲ್ಲಿದೆ ಬುದ್ಧಿ, ಪ್ರೊಟೆಕ್ಟ್ ಕಾವಲುಗಾರರು ಪ್ರೊಟೆಕ್ಟ್ ಮಾಡ್ತಾರಾ? ಜೈಲ್ನಲ್ಲಿ ಕಾವಲುಗಾರರು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅವ್ರನ್ನ. ಅವ್ರನ್ನ ಹೋಗದೇ ಇರೋ ಹಾಗೆ, ಅವ್ರನ್ನ ಓಡಿ ಹೋಗದೇ ಇರೋ ಹಾಗೆ ಕಾವಲು ಕಾಯ್ತಾ ಇದ್ದಾರೆ. ಆ ರೀತಿ ಈ ಬುದ್ಧಿ ಅನ್ನೋದು ಬಂಧನಕ್ಕೆ ಒಳಪಟ್ಟಿದೆ, ಬಂಧಿಸ್ಕೊಂಬಿಟ್ಟಿದೆ. ಪ್ರಾರಂಭದಲ್ಲಿ ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿ ಅದು ಬೇಕಲ್ವ, ಬುದ್ಧಿ ಬೇಕಲ್ವ ಅಹಂಕಾರದ ಆಟ ಆಡಕ್ಕೆ? ಆಡಿ 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 ತನ್ನನ್ನೇ ತಾನು ಮರೆತುಬಿಟ್ಟು, ತನ್ನ ಕೆಲಸ ಏನು ಅನ್ನೋದನ್ನು ಮರೆತುಬಿಟ್ಟು ಬುದ್ಧಿ ಇವಾಗ ಭ್ರಮಾಧೀನವಾಗಿ ಅದ್ರ ಬಂಧಿಸ್ಕೊಂಡ್ಬಿಟ್ಟಿದೆ, ಒಳಗಡೆ ಅದು ಸಿಕ್ಕಾಕೊಂಡ್ಬಿಟ್ಟಿದೆ ಇವಾಗ ಬುದ್ಧಿ. ಇಷ್ಟು ಹೇಳಿದ್ಮೇಲೆ ನಮಗೆ ಗೊತ್ತಾಗಬೇಕು, ಈಗ ಈಗೋ ಬುದ್ಧಿಗೆ ಆರ್ಮರ್ ಅಂತ, ಈಗೋ ಇಸ್ ಎನ್ ಆರ್ಮರ್ ಟು ಇಂಟೆಲಿಜೆನ್ಸ್ ಅಂತ. ನಿನ್ನ ಸುತ್ತ ಒಂದು ಒಂದು ಪ್ರಿಸನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ಯ ಭಯದಿಂದ. ನಿನ್ನ ಸುತ್ತ ನೀನೊಂದು ಪ್ರಿಸನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀರ. ನಾನಿದು ನಾನದು ಅಹಂಕಾರ ಅನ್ನೋದು ಸುತ್ತ ಸುತ್ಕೊಂಬಿಟ್ಟಿದೆ. ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ ಅಂತ ನಮ್ಮ ಸುತ್ತನೂ ಕೂಡ ಭಯದಿಂದ ಒಂದು ಪ್ರಿಸನ್ನ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದೀವಿ, ನಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ. ಅದರಿಂದ ಆವಾಗವಾಗ ನಾವು ಎಲ್ಲರಿಗೂ ಏನು ಹೇಳ್ತಿರ್ತೀವಿ ಅಂದರೆ, ನಾನು ಯಾರು ಗೊತ್ತಾ ಅಂತ. ಅದ್ರ ಹಿಂದೆ ನಾನು ಇಂಥವನು, ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಅಂಡ್ ಸೋ. ಯಾವಾಗ ಯಾವಾಗ ನಾನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ ಅಂತ ಎಲ್ಲರನ್ನೂ ಹೇಳ್ತೀವಲ್ಲ, ಆವಾಗ ಇಟ್ ಈಸ್ ಬೇಸಿಕಲಿ ಫಿಯರ್. ನಿಮ್ಮೊಳಗೆ ಆ ಭಯ ಇರೋದ್ರಿಂದ ಈ ಮೂಲ ಕಾರಣ, ದ ಬೇಸಿಕ್ ಕಾಸ್. ನೀವು ನೋಡ್ಕೊಳ್ಳಿ, ನಾವು ಯಾಕೆ ಎಲ್ಲರಿಗೂ ಹಂಗೆ ಹೇಳ್ತೀವಿ ಅಂದರೆ, ನಮ್ಮಲ್ಲಿ ಭಯ ಇರೋದ್ರಿಂದ ನಾನು ಯಾರು ಗೊತ್ತಾ ಅಂತ ಅವ್ರನ್ನೆಲ್ಲ ದೂರ ಇಡಕ್ಕೆ ನೋಡ್ತೀವಲ್ಲ, ಅದು ಒಳಗಿನ ಭಯ. ಇದನ್ನು ಯಾವಾಗ ನಾವು ಅರ್ಥ ಮಾಡ್ಕೊಳ್ತೀವಿ, ಈ ಭಯ ಅನ್ನೋದು ಬೇಸಿಕ್ ಕಾಸ್ ಫಾರ್ ಮೈ ಐಡೆಂಟಿಟಿ. ಈಗೋ ಯಾಕೆ ಬೇಕು ನನಗೆ, ಐ ಆಮ್ ಸೋ ಅಂಡ್ ಸೋ ಅನ್ನೋದು ಯಾಕೆ ಬೇಕು ಅಂದರೆ, ನನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಬೇಕು. ಯಾಕೆಂದರೆ ಒಳಗಡೆ ನನಗೆ ಭಯ ಇದೆ, ನಾನು ಕನ್ವಿನ್ಸ್ ಮಾಡೋದು ಬೇಕಿಲ್ಲ. ಇದು ಈ ಮೂಲ ಕಾರಣ ನೋಡ್ಕೋಬೇಕು. ಮೂಲ ಕಾರಣ ನಾನು ನನ್ನದು ಯಾಕೆ ಬೇಕು ಈ ಕೋಟೆ ನನಗೆ ಅಂದರೆ, ನನಗೆ ಭಯ. ಒಳಗಡೆ ಭಯ ಇರೋದ್ರಿಂದ ನಾನು ನನ್ನನ್ನು ಈ ರೀತಿ ಅಂತ ಎಲ್ಲರಿಗೂ ತೋರಿಸ್ಬೇಕಾಗಿದೆ. ಯಾವ ಟೈಪ್ ಅದು ಒಳಗಡೆ ಇರೋ ಭಯ. ಅದರಿಂದ ನಮಗೆ ಬೇಸಿಕ್ ಕಾಸ್ ತಿಳ್ಕೊಳ್ಳಿ, ಇದು ಭಯವೇ ನಮ್ಮ ಅಹಂಕಾರಕ್ಕೆ ಮೂಲ ಕಾರಣ. ಈ ರೀತಿ ನಮಗೆ ಬಂದ್ಬಿಟ್ಟಾಗ ಇದಕ್ಕೆ ಒಂದು ಸರಿಯಾದ ಸಲಹೆ ಏನಂದರೆ, ನಿನ್ನ ಪಾಸಿಟಿವ್ ಮುಖ ಏನು? ಇದೆಲ್ಲ ಅಹಂಕಾರ, ಅಹಂಕಾರದ ಮುಖಗಳು. ನಿನ್ನ ರಿಯಲ್ ಫೇಸ್ ಏನು, ಒರಿಜಿನಲ್ ಫೇಸ್ ಏನು? ನೀನು ಶಕ್ತಿವಂತ, ಅದು ಆತ್ಮದ ಗುಣ. ನೀನು ಯಾರು? ನೀನು ಸಂಪೂರ್ಣ, ಒಳಗಡೆ ನಿನಗೆ ಶಕ್ತಿ ಇದೆ, ಶಕ್ತಿ ಸ್ವರೂಪ. ಇದರ ಬಗ್ಗೆ ಧ್ಯಾನ ಮಾಡು, ಅದು ಮುಖ್ಯ ಆಗಬೇಕು ನಮಗೆ. ಅಹಂಕಾರ ಇದುವರೆಗೂ ಮುಖ್ಯ ಆಗಿತ್ತು, ಅದಕ್ಕೆ ಭಯ. ಭಯ ಭಯ ಹೋಗ್ಸಕ್ ಹೋಗ್ತಾ ಇದ್ರಿ ಅಹಂಕಾರ, ಅದು ಹೋಗೋಕ್ಕಾಗಲ್ಲ. ಅದ್ರ ಬದಲು ಪಾಸಿಟಿವ್ ಆಗಿ ನಿನ್ನ ನಿಜವಾದ ಸ್ವರೂಪ ಶಕ್ತಿ, ಈ ಕಡೆ ಭಯನೂ ಬೇಡ ಅಹಂಕಾರನೂ ಬೇಡ, ನಿಜವಾದ ಸ್ವರೂಪ ಶಕ್ತಿ, ಇದ್ರ ಬಗ್ಗೆ ಧ್ಯಾನ ಮಾಡು. ಎಲ್ಲಕ್ಕೂ ಕಾರಣ, ಅವಾಗ ನಮ್ಗೆ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಕೊಡಬೇಕು ಅಂದ್ರೆ, ಇವಾಗ ಎಲ್ಲದಕ್ಕೂ ನಾವು ಅಹಂಕಾರಕ್ಕೆ ಮುಖ್ಯ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ.
ಅಲ್ವಾ. ಈಗ ನಾವು ನನ್ನ ಶಕ್ತಿ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಇವಾಗ ನಾವು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡೋದು ಆತ್ಮನ, ಆತ್ಮದ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದು ತಿಳ್ಕೊಂಡ್ರೆ, ಆ ಮೂಲ ಕಾರಣ ತಿಳ್ಕೊಂಡ್ರೆ ಸುಲಭ. ಈಗೋ ಅನ್ನೋದು ಏನು? ಓನ್ಲಿ ಸಿಂಪ್ಟಮ್, ಕಾಯಿಲೆ ಅಲ್ಲ, ರಿಯಲ್ ಪ್ರಾಬ್ಲಮ್ ಅಲ್ಲ ಈಗೋ. ಭಯ ಅನ್ನೋದು ನಿಜವಾದ ಪ್ರಾಬ್ಲಮ್ ಎಲ್ಲರಿಗೂ. ಈಗೋ ಪ್ರಾಬ್ಲಮ್ ಇಲ್ವೇ ಇಲ್ಲ. ಈಗೋ ಅನ್ನೋದು ಸುಮ್ಮನೆ ಅದು. ಆದರೆ ಪ್ರಾಬ್ಲಮ್ ಇರೋದು ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ರೆ ಈಗೋ ಪ್ರಾಬ್ಲಮ್ ಅಂತ. ಈಗೋ ಪ್ರಾಬ್ಲಮ್ ಅಲ್ಲ. ಈಗೋ ನಿಮ್ಗೆ ಯಾಕೆ ಬೇಕು ಅಂದರೆ, ನಿಮ್ಮ ಒಳಗಡೆ ಇರೋ ಭಯನ ರಕ್ಷಣೆ ಮಾಡೋಕ್ಕೆ ಬೇಕು. ನೋಡಿ, ಈ ಆ್ಯಂಗಲ್ನಲ್ಲಿ ನೋಡಿ, ನಿಮಗೆ ಪರಿಹಾರ ಸಿಗುತ್ತೆ. ನಮಗೆ ನಿಜವಾದ ಕಾಯಿಲೆ ನಮಗೆ ಭಯ. ಈಗೋ ಕೇವಲ ಒಂದು ಆರ್ಮರ್. ಯಾವತ್ತೂ ಆರ್ಮರ್ ಜೊತೆ ಫೈಟಿಂಗ್ ಬೇಡ, ಫೈಟ್ ಮಾಡೋದು ಬೇಡ. ನಮ್ಮ ಟಾರ್ಗೆಟ್ ಮಿಸ್ ಮಾಡ್ಕೋತೀವಿ. ನಮ್ಮ ಟಾರ್ಗೆಟ್ ಏನು? ಈಗೋ ಶತ್ರು ಅಲ್ಲ, ನಿಜವಾದ ಶತ್ರು ಭಯ. ನಾವು ಹುಟ್ಟಿದಾಗ ಆಚೆ ಬಂದ ತಾಯಿ ಬೂಮ್ ಅಂತೀವಲ್ಲ, ಆ ತಾಯಿಯ ಗರ್ಭದಲ್ಲಿ ಎಷ್ಟು ನೆಮ್ಮದಿಯಾಗಿದ್ವಿ ಅಂದರೆ, ಎಲ್ಲ ಮಗು ಆಗಿದ್ದಾಗ ಅಲ್ಲಿ ನೆಮ್ಮದಿ ಇತ್ತು. ಊಟ ತಿಂಡಿ ಉಸಿರು ಕೂಡ ತಾಯಿನೇ ಆಡ್ತಾ ಇದ್ದಿದ್ದು, ಊಟ ಕೂಡ ತಾಯಿನೇ ಮಾಡ್ತಿದ್ದಿದ್ದು, ಅಲ್ಲೇನಿರಲಿಲ್ಲ. ಆಚೆ ಬಂದಾಗ ಮೊದಲು ಬಂದಿದ್ದು ಮನುಷ್ಯನಿಗೆ ಭಯ. ಆ ಭಯದಿಂದ ಶುರು ಆಯಿತು, ಅಹಂಕಾರ ಶುರು ಆಗಲಿಲ್ಲ. ಭಯವೇ ಮೂಲ ಕಾರಣ. ಆಚೆ ಬಂದ ತಕ್ಷಣ ಮಗುಗೆ ಭಯ ಬಂತು, ಭಯ ಒಳಗೆ ಹೊಕ್ಕಿತು. ನೋಡಿ, ಅಹಂಕಾರ ಇನ್ನೂ ಬಂದಿಲ್ಲ ಮಗುಗೆ, ಅಹಂಕಾರ ಅಲ್ಲ. ಮೊದಲು ಬಂದಿದ್ದು ಭಯ, ಹೊಕ್ತು. ಅಹಂಕಾರ ಆಮೇಲೆ ಬುದ್ಧಿ ಬಂದಾಗ ಬಂತು. ಅಹಂಕಾರ ಅನ್ನೋದು ಆಮೇಲೆ ಬಂತು, ಅದು ಸಿಂಪ್ಟಮ್. ಆದರೆ ಕಾಯಿಲೆ ಏನು? ಭಯ. ಅಹಂಕಾರ ಯಾತಕ್ಕೆ ನಾವು ತಂದ್ವಿ ಅಂದರೆ, ಈ ಭಯವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ. ಚಿಕ್ಕ ಮಕ್ಕಳಿಂದ ಐ ಆಮ್ ಸೋ ಅಂಡ್ ಸೋ ಸೋ ಅಂಡ್ ಸೋ ಅಂತ ಐಡೆಂಟಿಟಿ ಮಾಡಿಕೊಂಡು, ನಮ್ಮ ಭಯ ಭಯ ಅಲ್ವಾ, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅಂತ ಅಹಂಕಾರನ ಸುತ್ತಾಕೊಂಡ್ವಿ. ಕೊನೆಯಲ್ಲಿ ಏನಾಯಿತು? ಅಹಂಕಾರನ ಸುತ್ತಾಕೊಂಡ್ಬಿಟ್ಟು ಈ ಅಹಂಕಾರನೇ ಇವಾಗ ನಮ್ಮನ್ನು ಸಂಪೂರ್ಣವಾಗಿ ಬಂಧಿಸ್ಬಿಟ್ಟಿದೆ. ಹಾಗೆ ನಮಗೆ ಕಾಯಿಲೆ ಇರೋದು ನಮ್ಮ ಶತ್ರು ಭಯವೇ ಹೊರತು ಅಹಂಕಾರ ಅಲ್ಲ. ಇದು ನಮ್ಮ ಮನಸ್ಸಿಗೆ ಹೋಗಲಿ. ಇದರ ಬಗ್ಗೆ ಮುಂದೆ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ಇದಕ್ಕಿನ್ನೂ ಉತ್ತರ ಎಲಾಬರೇಟ್ ಮಾಡ್ತೀನಿ. For more updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.